ಆ ಸಸ್ಪೆಂಡ್ ಆಗಿರೋ ಆರ್ ಜನ ನೀವೇನಾ? ಸರ್ ತಿರ್ಬೋಕಿ ಜೀವನ ನಮ್ಮದಲ್ಲ. ಹೊಯ್ಸ್ ದಟ್ ನಾನ್ ಸೆನ್ಸ್. ವಾಟ್ ಇಸ್ ದಿಸ್ ಸರ್? ಪೇಪರ್ ಪ್ಲೇನ್. ವಾಟ್ ಇಸ್ ದಿಸ್? ಪ್ಲೇನ್ ಪೇಪರ್ ಸರ್. ವಾಟ್ ಇಸ್ ದಿಸ್? ಪೇಪರ್ ಬಾಲ್. ಸಿ ಪೇಪರ್ ಬಾಲ್ ಟ್ರಾವೆಲ್ಸ್ ಫಾಸ್ಟರ್ ದಿನ್ ದಿ ಪೇಪರ್ ಪ್ಲೇನ್. ದಟ್ ಇಸ್ ವಾಟ್ ಐ ವಾಸ್ ಎಕ್ಸ್ಪ್ಲೈನಿಂಗ್. ಕಮ್ ಆನ್ ಬಾಯ್. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ, ಶುಭೋದಯ, ಸುಪ್ರಭಾತ. ದಯವಿಟ್ಟು ಮೊಟ್ಟ ಮೊದಲು ಕ್ಷಮಿಸಿ, ನಾವು ಭಾಳ ತರಲೆ ಮಾಡಿಬಿಟ್ವಿ. ಸ್ನೇಹಿತರೆ, ನೀವು ನೋಡಿರಬೇಕು ನಮ್ಮ ಕಿರಿಕ್ ಪಾರ್ಟಿಯ ಶಂಕರ್ ರಾವ್ ಅವ್ರನ್ನ, ನಮ್ಮ ಪ್ರೊಫೆಸರ್ ಶಂಕರ್ ರಾವ್ ಅವ್ರನ್ನ. ಹೇಗಿದ್ದೀರಿ ಪ್ರೊಫೆಸರ್ ಸಾಹೇಬ್ರೇ? ಸರ್ ಚೆನ್ನಾಗಿದ್ದೀನಿ. ಶಂಕರ್ ರಾವ್ ಅಲಿಯಾಸ್ ಒರಿಜಿನಲ್ ನೇಮ್ ರಾಘು ರಾಮನಕೊಪ್ಪ, ತೀರ್ಥಹಳ್ಳಿ ಹತ್ರ ರಾಮನಕೊಪ್ಪ ರಾಮದವರು. ಕಿರಿಕ್ ಪಾರ್ಟಿ ಸಿನಿಮಾ ನೋಡಿದ್ರೆ ಇವ್ರು ನಮ್ಮ ಮರೆಗೆ ಸಾಧ್ಯ ಇಲ್ಲ, ಎಲ್ಲ ಹಾಡಲು ಬರ್ತಿರ್ತಾರೆ. ನೀವಿಬ್ರು ಬೇರೆ ಬೇರೆ ಕ್ಲಾಸಲ್ಲಿ ಕೂತ್ಕೊಂಡು ಇಂಟರ್ನಲ್ಸ್ ಬರ್ದಿದ್ರು, ನೀನ್ ಹೆಂಗೆ ಯಾವ ಥರ ಸೇಮ್ ಆನ್ಸರ್ ಬರ್ದೆ? ಅದು ವರ್ಡ್ ಟು ವರ್ಡ್ ಸೇಮ್ ಅಂತ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರಲ್ಲ, ಅವರೇ ನಮ್ಮ ರಾಘು ರಾಮನ್. ನಮಸ್ಕಾರ. ಸೊ ಹೇಗಿದ್ರಿ ರಾಘು ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ, ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಮಾತಾಡ್ತಾ ಇರೋದಕ್ಕೆ, ಸಂತೋಷ ಆಗ್ತಿದೆ ನನಗೆ. ನಾನು ಹೇಳ್ಬೇಕಾದ್ರೆ ಡೈಲಾಗ್ ನನಗೆ ಹೇಳ್ಬೇಕು, ಅದು ಇರೋ ಪ್ರಾಬ್ಲಮ್. ಇಲ್ಲ ನಿಜವಾಗ್ಲು ಇರಲಿ. ಎನಿವೆ, ನಾನು ಇವ್ರು ದೊಡ್ಡ ಅಭಿಮಾನಿ. ಈಗ ಸ್ನೇಹಿತರೆ, ನಾವು ಇವ್ರ ಬದುಕಿನ ಕತೆ ಕೇಳೋಣ. ಅದಕ್ಕೆ ಮೊದಲು ನಾವು ನಿಂತಿರೋ ಜಾಗ ಯಾವ್ದು ಗೊತ್ತಾ? ನಮಗೂ ಇವ್ರಿಗೂ ಕಾಮನ್ ಆಗಿ ಕನೆಕ್ಟ್ ಆದಂಥ ಒಂದು ಜಾಗ, ಕೆಂಗಲ್ ಹನುಮಂತಯ್ಯ ಕಲಾಸೌಧ. ಹನುಮಂತ ನಗರದ ರಾಮಾಂಜನೇಯ ಗುಡ್ಡದ ಪಕ್ಕದಲ್ಲೇ ಇದೆ ಕೆಂಗಲ್ ಹನುಮಂತಯ್ಯ ಕಲಾಸೌಧ. ಇಲ್ಲಿಗೆ ನಾಟಕದ ರಿಹರ್ಸಲ್ಗೆ ಅಂತ ಮಾಸ್ತಿಕಲ್ಲು ನಾಟಕದ ರಿಹರ್ಸಲ್ಗೆ ಬಂದಾಗ ಸಾರು ಬರ್ತಿದ್ರು, ನಮ್ಮ ಮಂಗಳಂನವರು ಸಂಚಾರಿ ತಂಡದ ಮಂಗಳಂನವ್ರ ಜೊತೆಗೆ ಇವರು ನಾಟಕ ಮಾಡ್ತಾ ಓಡ್ತಿದ್ರು. ಆಮೇಲೆ ನಮ್ಮ ಮಾಸ್ತಿಕಲ್ ನಾಟಕದಲ್ಲೂ ಪಾತ್ರ ಮಾಡಕ್ಕೆ ಬಂದಿದ್ರು. ಸೊ ಆಗಿಂದ ಪರಿಚಯ ನೋಡಿ, ಅವಾಗಿಂದ ಇದೇ ಸ್ಮೈಲು, ಅವಾಗಿಂದ ಇದೇ ಸ್ಮೈಲು. ಸೊ ಹಾಗಾಗಿ ನಮ್ಗೆ ಬಹಳ ಆತ್ಮೀಯವಾದಂತಹ ಜಾಗ ಇದು. ಸೊ ಬನ್ನಿ, ನಮ್ಮ ರಾಘು ಸರ್ ಅವರ ಬದುಕಿನ ಕಥೆ ಕೇಳೋಣ. ಸರ್ ಶುಭೋದಯ ಸರ್, ನಮಸ್ತೆ, ಕಲಾ ಮಾಧ್ಯಮಕ್ಕೆ ಸ್ವಾಗತ. ಸರ್ ತುಂಬ ಖುಷಿ ಆಯಿತು, ಅದರಲ್ಲೂ ಪರಮವ್ರನ್ನ ನಾವು ನಾಟಕದಲ್ಲಿ ನಾವು ನೀವು ಮೀಟ್ ಆಗ್ತಾ ಇದ್ದಿದ್ದು ಮಾಸ್ತಿಕಲ್ಲು ನಾಟಕದಲ್ಲಿ ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದ್ದು ಅನಿಸುತ್ತೆ ನಿಮ್ಮನ್ನು, ಪರಮೇಶ್ವರನ. ಇವತ್ತು ನೀವು ಈ ಮಟ್ಟಕ್ಕೆ ಬೆಳೆದು ನಿಂತಿರೋದು ನಮಗೆಲ್ಲರಿಗೂ ಹೆಮ್ಮೆ, ಇಡೀ ಕನ್ನಡ ಕುಲಕೋಟಿಗೆ ಹೆಮ್ಮೆಯ ವಿಚಾರ ಇದು. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯಿರಿ ಅಂತ ಹೇಳ್ತಾ ನಮ್ಮಂಥ ಪುಟ್ಟ ಕಲಾವಿದರನ್ನು ಕೂಡ ನಿಮ್ಮ ಮಾಧ್ಯಮಕ್ಕೆ ತರ್ತಾ ಇದ್ದೀರಿ, ಇದು ಸಂತೋಷದ ವಿಷಯ, ತುಂಬ ಖುಷಿ ಆಗ್ತದೆ. ನೋಡಿರ್ತೀವಿ ಸ್ನೇಹಿತರೆ, ಅನೇಕ ಸಿನಿಮಾಗಳಲ್ಲಿ ಅಭಿನಯಿಸ್ತಿದ್ದಾರೆ. ಶಿವಾಜಿ ಸುರಕಲ್ ಬಹಳ ಚೆನ್ನಾಗಿ ಮಾಡಿದ್ರಿ. ಹೌದೌದು, ಈ ಪಾರ್ಟ್ ಟು ಶೂಟಿಂಗ್ ನಡೀತಾ ಇದೆ, ನಡೀತಿದೆ ನೋಡಿ, ಅದು ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ. ನಿಮ್ ವಾಲೆಟ್ ತೆಗೀರಿ. ಗೋವಿಂದ ರೈಟ್ ಹ್ಯಾಂಡರ್, ಅದಕ್ಕೆ ಪ್ಯಾಂಟ್ ರೈಟ್ ಸೈಡ್ ಅಲ್ಲಿ ವಾಲೆಟ್ ಇಟ್ಟಿದ್ದ. ಯಾವ ಮೂಲ ಎಲ್ಲಿ ಹುಟ್ಟು? ನಾನು ತೀರ್ಥಹಳ್ಳಿ ತಾಲೂಕು, ಅಂದರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು, ಕಮ್ಮರಡಿ ಅಂತ ಒಂದು ಊರಿದೆ. ಓ, ಕಮ್ಮರಡಿ. ಕಮ್ಮರಡಿ ಅಲ್ಲೊಂದು ಗ್ರಾಮ ರಾಮನಕೊಪ್ಪ, ಅದೇನೆ ರಾಘು ರಾಮನಕೊಪ್ಪ ಅಂತ. ಆ ಊರ್ನವನು ಅಲ್ಲಿ ಹುಟ್ಟಿ ಬೆಳೆದಿದ್ದು. ಸೊ ಅಪ್ ಟು 7th ಸ್ಟ್ಯಾಂಡರ್ಡ್ ತನಕ ಊರಲ್ಲೇ ಓದ್ದೆ, ಅಂದರೆ ತೀರ್ಥಹಳ್ಳಿ, ಅಂದರೆ ಗೌರ್ಮೆಂಟ್ ಸ್ಕೂಲು, ಕನ್ನಡ ಮೀಡಿಯಮ್ ಪಕ್ಕ. ಸೊ 7th ನಂತರ, ಅಂದರೆ 8th ಕ್ಲಾಸ್ಗೆ, ಹೈಸ್ಕೂಲ್ಗೆ ಬೆಂಗಳೂರಿಗೆ ಬಂದಿದ್ದು. ಆ್ಯಕ್ಚುಲಿ ನಮ್ಮಕ್ಕ ಮದುವೆ ಆಗಿತ್ತು ಅಕ್ಕಂಗೆ, ಬೆಂಗಳೂರಲ್ಲಿದ್ದರು. ನಮ್ಮ ಭಾವ ISRO ಆರ್ಕಿಟೆಕ್ಟ್ ಆಗಿದ್ದರು ISRO. ಸೊ ಅವ್ರ ಮನೆಗೆ ನಾನು ಒಬ್ಬ ಜೊತೆಗೆ ಸೇರಿಕೊಂಡ್ರೆ ಅಕ್ಕಗೂ ಒಂದು ಸಪೋರ್ಟ್ ಇರುತ್ತೆ, ಓಡಾಡೋಕೆ ಒಬ್ಬ ಹುಡುಗ ಬೇಕು ಮನೆಯಲ್ಲಿ ಓಡಾಡ್ಕೊಂಡಿರೋದಕ್ಕೆ, ತರಕಾರಿ ತರೋದಕ್ಕೆ ಅಲ್ಲ, ಆ ಥರದ್ದು ಒಂದು ಆ ಒಂದು ಬಾಂಧವ್ಯ. ಅಕ್ಕನ ಪ್ರೀತಿಯಿಂದ ಬಾ ಇಲ್ಲೇ ಓದು ಅಂತ ಹೈಸ್ಕೂಲಿಗೆ ಕರೆಸ್ಕೊಂಡ್ರು. ಅವ್ರ ಮನೆಯಲ್ಲಿ ಶುರು ಆಯಿತು ಹೈಸ್ಕೂಲ್ ಜರ್ನಿ. ISRO ಕ್ವಾರ್ಟರ್ಸ್? ಕ್ವಾರ್ಟರ್ಸಲ್ಲಿ ಇರಲಿಲ್ಲ ಅವ್ರು ಅವಾಗ, ಇಲ್ಲಿ ಹನುಮನ್ನಾರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದರು, ಆಮೇಲೆ ಈಗ ISRO ಲೇಔಟಲ್ಲಿ ಸ್ವಂತ ಮನೆಯಲ್ಲಿದ್ದಾರೆ. ಸೊ ಆವಾಗ ನಾನು ಕೂಡ ಅವರು ಫಸ್ಟ್ ಬಂದಾಗ ಶ್ರೀನಗರದ ಒಂದು ಬಾಡಿಗೆ ಮನೆಯಲ್ಲಿ, ಅಲ್ಲಿಗೆ ಬಂದಿದ್ದು. ಆಮೇಲೆ ಹನುಮನ್ ನಗರ ಚೇಂಜ್ ಮಾಡಿದ್ರು ಅಂತ ತ್ಯಾಗರಾಜ್ ನಗರಕ್ಕೆ ಹೋದರು, ಹಾಗೆ ISRO ಲೇಔಟಲ್ಲಿ ಆಮೇಲೆ ಸ್ವಂತ ಮನೆಗೆ ಹೋದರು. ಸೊ ಅವ್ರ ಜೊತೆಗೆ ಹೈಸ್ಕೂಲು ಅವ್ರ ಮನೆಯಲ್ಲೇ ಇದ್ಕೊಂಡು ಹೈಸ್ಕೂಲ್ ಮುಗಿಸ್ದೆ. ಸೊ ತೀರ್ಥಹಳ್ಳಿ ದಿನಗಳು ಹೇಳಿ. ತೀರ್ಥಹಳ್ಳಿ ದಿನಗಳು ನಿಜವಾಗ್ಲೂ ನಿಮಗೆ ಮಲೆನಾಡು ಅಂದ ತಕ್ಷಣನೇ ಪ್ರತಿಯೊಬ್ಬನಿಗೂ ರೋಮಾಂಚನ, ಅಂದರೆ ಆ ವಾತಾವರಣ ಕೇಳ್ತಾ ಇರೋದು ನಿಮಗೆ. ಅದು ಅಲ್ಲಿ ಹುಟ್ಟಿ ಬೆಳೆದವರಿಗಂತೂ ಇನ್ನಷ್ಟು ಖುಷಿ ಕೊಡುವಂಥ ಮಲೆನಾಡಿನ ಪರಿಸರ, ಆ ನೇಚರ್ ಜೊತೆ ಕಳೆಯುವಂಥದ್ದೇ ಒಂದು ಖುಷಿ ಆ ದಿನಗಳು. ಸೊ ಇವತ್ತು ಮಿಸ್ ಮಾಡ್ಕೋತೀವಿ ನಾವು, ಪ್ರತಿಯೊಬ್ಬರು ಕೂಡ, ಯಾರ್ಯಾರು ಬೆಂಗಳೂರಲ್ಲಿ ಇವತ್ತು ಇದ್ದೀರಿ ಮಲೆನಾಡೋರು, ಅವರೆಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳುವಂಥ ದಿನಗಳೇ ಆವತ್ತಿನ ದಿನಗಳು. ಹೇಗೆ ಅಂದರೆ, ಮುಖ್ಯವಾಗಿ ನಾವು ವ್ಯವಸಾಯ ಅಂದರೆ ಅಡಿಕೆ ತೋಟದವರು, ಮೂಲ ಕೃಷಿ ಅಡಿಕೆ.
ಅಡಿಕೆ ತೋಟದ ಮಾಲೀಕ. ಅಡಿಕೆ ತೋಟ ಇವಾಗೆಲ್ಲ ನಮ್ಮ ಪಾಲಿಂದ ಬಂದಿದ್ದು ಅದನ್ನೆಲ್ಲ ಮಾರ್ಬಿಟ್ಟಿದ್ದೀವಿ. ಅಂದರೆ ನಮ್ಮ ತಂದೆ ತೀರ್ಕೊಂಡ್ಮೇಲೆ ಒಂದು 10 ವರ್ಷದಿಂದೆ ಅದನ್ನೆಲ್ಲ ಮಾರ್ಬಿಟ್ವಿ. ಈಗ ಅಣ್ಣ ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ಅಲ್ಲಿದ್ದು ದೊಡ್ಡ ಮನೆ ಇದೆ. ನಮ್ಮ ಮನೆಯೆಲ್ಲ ದೊಡ್ಡ ಮನೆಗಳು, ಊರಲ್ಲಿರುವಂಥದ್ದೇ ಅಷ್ಟೇ. ರಾಮನಕೊಪ್ಪದಲ್ಲಿ ಮನೆಗಳು ಅಂದರೆ ಒಂದೊಂದು ಮನೆಯಲ್ಲೂ 100 ಜನ ಮಲಗುವಷ್ಟು ಜಾಗ, ಅಷ್ಟು ದೊಡ್ಡ ಮನೆಗಳು. ಹೌದು, ಈಗಲೂ ಇದೆ ನಮ್ದು ಆ ಮನೆ, ಹಾಗೆ ಇದೆ. ಆ ಮನೆ ಹೋಮ್ ಟೂರ್ ಯಾವಾಗ ತೋರಿಸ್ತೀರಿ? ಖಂಡಿತ ನೀವು ಬರಬೇಕು ಆ ಮನೆ ನೋಡ್ಬೇಕು. ನಾನು ಸುಮಾರು ಜನ ಕೇಳಿದ್ದೀನಿ, ಸಿಂಪಲ್ ಸುನಿಯವ್ರಿಗೆ ಒಂದ್ಸತಿ ಕೇಳಿದ್ದೆ, ನಮ್ಮ ಮನೆ ಬೇಕಾದ್ರೆ ಶೂಟಿಂಗ್ಗೆ ಬಳಸ್ಕೊಳ್ಳಿ ಅಂತ. ಅಂದರೆ ಅಷ್ಟು ಚೆನ್ನಾಗಿದೆ. ನೀವು ಯಾವಾಗ ಇದ್ರಲ್ಲಿ ನೋಡ್ತೀರಿ, ಯಾವುದು ಅಪ್ಪು ಸಾರದ ಒಂದು ಸಿನಿಮಾದಲ್ಲಿ ಕಾಸರಳ್ಳಿ ಮನೆ ಅಂತ, ಆ ಮನೆ ಥರನೇ ಅಷ್ಟು ನೀಟಾಗಿಲ್ಲದೆ ಇದ್ರು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲೇ ಇದೆ, ವಿಶಾಲವಾದ ಮನೆ. ಸೊ ಅಲ್ಲಿ ನೀವು ತೀರ್ಥಳ್ಳಿಯ ದಿನಗಳು ಹೇಗಿತ್ತು ಅಂತ ಕೇಳ್ತಾ ಇದ್ರಿ. ನಿಜವಾಗ್ಲೂ ಮುಖ್ಯವಾಗಿ ನಾನು ಪ್ರತಿ ಇಂಟರ್ವಲ್ ಸುಮಾರು ಕಡೆ ಹೇಳಿದ್ದೀನಿ ಇದನ್ನು ಕೂಡ. ತೀರ್ಥಳ್ಳಿ ಅಂದ ತಕ್ಷಣ ನಮಗೆ ಮುಖ್ಯವಾಗಿ ನೆನಪಾಗೋದು ಅಡಿಕೆ. ಆ ಅಡಿಕೆ ಸುಲಿಯೋ ಒಂದು ಕಾರ್ಯಕ್ರಮ ಅಂದರೆ ಅದು ಬಿಟ್ವೀನ್ ನವಂಬರ್ ಟು ಫೆಬ್ರವರಿ ತನಕ ನಡೆಯುತ್ತೆ. ಅಡಿಕೆ ಸುಲ್ತಾ ಅಂತಾರೆ ಅದನ್ನು. ಅಂದರೆ ಅಡಿಕೆ ಕೊಯ್ಲು ಅಂದರೆ ಆ ಮರದಿಂದ ಇಳಿಸಿ ಕಾಯಿನ ಸಿಪ್ಪೆ ತೆಗೆದು ಅದನ್ನು ಬೇಯಿಸಿ, ಆ ಪ್ರೋಸೆಸ್ ಇದೆಯಲ್ಲ ನಿಜವಾಗ್ಲೂ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಯಾಕಂದರೆ ಆ 3 ತಿಂಗಳು ಆ ಕಷ್ಟಪಡುವಂಥದ್ದು. ಅಂದರೆ ಈ 3 ತಿಂಗಳು ಕಷ್ಟಪಟ್ಬಿಟ್ರೆ ಸಾಧಾರಣವಾಗಿ ಇನ್ನೊಂದು ವರ್ಷ ಕೂತು ತಿನ್ಬೋದು. ಆ ಥರದೊಂದು ದುಡಿಮೆ ಅದು. ಅಂದರೆ ಅದ್ರ ಬಗ್ಗೆ ತುಂಬ ಕೆಲಸ ಇರುತ್ತೆ, ಅದು ಹೆಕ್ಟಿಕ್ ಅದು. ಆ 3 ಮಂತ್ಸ್ ಆ ಅಡಿಕೆ ಸುಲಿಯೋದ್ರದ್ದು ಅದನ್ನು ಬೇಯಿಸಿ ಅದಕ್ಕೊಂದು ಕಲರಿಂಗ್ ಮಾಡ್ತಾರೆ, ಕಲರ್ ಕೊಟ್ಟು ಅದಕ್ಕೊಂದು ಚಪ್ರ ಹಾಕಿ ಆ ಚಪ್ರದಲ್ಲಿ ಒಣಗಿಸಿ ಅದನ್ನು ನಂತರ ಬೇರ್ಪಡಿಸಿ ಅದರಲ್ಲಿ ಹಸ ಅಂತಿದೆ, ಬೆಟ್ಟೆ ಅನ್ನೋದು, ನೈಸುಂಡೆ ಅಂತ 3 ಕ್ವಾಲಿಟಿ. ಅದರಲ್ಲಿ ಈಗ ನೀವು ಇಲ್ಲಿ ಬೀಡಕ್ಕೆ ಬಳಸುವಂಥ ಅಡಿಕೆ ಇದೆಯಲ್ಲ ರೌಂಡ್ ಇರುತ್ತೆ, ಅದು ಅದನ್ನು ಬೆಳಿತೀವಿ. ಅದರಲ್ಲಿ ವೆರೈಟಿ ಬರ್ತವೆ. ಸೊ ಅದನ್ನೆಲ್ಲ ಬೈಫರ್ಕೇಶನ್ ಮಾಡಿ ವಿಂಗಡಿಸ್ಬಿಟ್ಟು ಆ ಪ್ರೋಸೆಸ್ಗೆ ಒಂದಷ್ಟು ಜನ ಬೇಕಾಗತ್ತೆ, ಆಳುಗಳು ಬೇಕಾಗತ್ತೆ. ಒಂದು ಒಂದು ಒಬ್ಬರು ಮನೇಲಿ ಒಂದು ಸ್ವಲ್ಪ ಅಡಿಕೆ ಕೊಯ್ಲು ನಡೀತಿದೆ ಅಂದರೆ ಒಂದು 10-15 ಜನ ಬೇಕಾಗ್ತಾರೆ ಮನೇಲಿ ಕೆಲಸ ಮಾಡೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಸಾಕ್ತಾ ಹೋಗ್ತವೆ. ಆ ಸಮಯ ಇದೆಯಲ್ಲ 3 ತಿಂಗಳು, ಅದು ಒಂದು ಮರೆಯೋಕ್ಕೆ ಆಗಲ್ಲ ನಿಮಗೆ. ಯಾರು ಕೂಡ ಇವತ್ತು ಕೂಡ ಮೊನ್ನೆ ಯಾವುದು ನನ್ನ ಖಾತೆಯಲ್ಲಿ ಹಣ ಇಲ್ಲ ಅಂತ ಯಾವುದೋ ಸಿನಿಮಾ ಬರ್ತಿದೆಯಲ್ಲ, ಕ್ಷಮಿಸಿ ನಮ್ಮ ಖಾತೆಯಲ್ಲಿ ಹಣವಿಲ್ಲ ಅಂತ ಒಂದು ಸಿನಿಮಾ ದಿಗಂತದ, ಅದರಲ್ಲಿ ಈ ಅಡಿಕೆ ಸುತ್ತ ಆ ಪ್ರೋಸೆಸ್ನೆಲ್ಲ ತೋರಿಸಿದ್ದಾರೆ ಅಂತ ಮೊನ್ನೆ ನಾನು ಟ್ರೈಲರ್ ನೋಡುವಾಗ ಅಂದ್ಕೊಂಡೆ, ಓ ಮೋಸ್ಟ್ಲಿ ಇದೆ, ತುಂಬ ಕನೆಕ್ಟ್ ಆಗುತ್ತೆ ನನಗೆ ಈ ಸಿನಿಮಾ ನೋಡಲೇಬೇಕು, ಕಲ್ಚರ್ ಇದೆ ಅಂತ. ಸೊ ಆ ಥರ ಒಂದು ಆ ಮಲೆನಾಡಿನ ವಾತಾವರಣ ಪ್ರತಿಯೊಬ್ಬನು ಅನುಭವಿಸ ಜೊತೆಗೆ ಅದೆಲ್ಲ ನಾನು ಮಾಡಿದ್ದೀನಿ ಖಂಡಿತ. ಆಮೇಲೆ ಹಸುಗಳಿದ್ವು, ಹಾಲು ಹಸುನ ಒಬ್ಬೊಬ್ಬರು ಮನೆಯಲ್ಲೂ ಮಿನಿಮಮ್ 10 ಹಸು ಇರೋದು. ಹಸು ಅಂದರೆ ಮಲೆನಾಡು ಗಿಡ್ಡ ಅಂತಾರೆ, ನನಗೆ ರೇಗಿಸ್ತಾರೆ ನನ್ನ ಫ್ರೆಂಡ್ಸ್ ಮಲೆನಾಡು ಗಿಡ್ಡ ಅಂತ, ಕುಳ್ಳಿಕ್ಕೆ ಇರೋದಕ್ಕೆ ಮಲೆನಾಡು ಗಿಡ್ಡ ಅಂತ ತಮಾಷೆಗೆ ಕರೀತಾರೆ. ಸೊ ಆ ಹಸುಗಳು ನಮ್ಮಲ್ಲಿದ್ದವು. ಸೊ ಆ ಹಸುಗಳ ಪಾಲನೆ ಅಂದರೆ ಅವಕ್ಕೆ ಫುಡ್ ಹಾಕೋದಿರ್ಬೋದು, ಹುಲ್ಲು ಹಾಕೋದು, ಹಾಲು ಕರಿಯೋದು. ಹಾಲು ಕರಿತೀನಿ ನಾನು, ಒಂದು 10 ಹಸು ಇದ್ರೆ 10 ಹಸು ಹಾಲು ಕರೆಯುವಷ್ಟು ನನಗೆ ಅದು ಚಾಕಚಕ್ಯತೆ ಇದೆ. ಅದು ಕಲ್ತ್ಬಿಟ್ಟೆ ನಾನು, ಅಪ್ ಟು 7 ತನಕ ಇದ್ದೆ. ಆಮೇಲೆ 8ಗೆ ಇಲ್ಲಿ ಬಂದಮೇಲೆ ರಜಕ್ಕೆ 2 ತಿಂಗಳು ಊರಲ್ಲಿ ಇರ್ತಿದ್ದೆ. ಆ ಕೊಟ್ಟಿಗೆ ಕೆಲಸಗಳೇನಿದೆ, ಗೊಬ್ಬರ ತೆಗೆಯೋದಿರ್ಬೋದು, ಸಗಣಿ ಸಾರಿಸೋದು, ಅಷ್ಟು ಕೆಲಸ ನನಗೆ ಬರುತ್ತೆ. ಅಷ್ಟು ಮಾಡಿದ್ದೀನಿ, ಆಳುಗಳು ಇದ್ರು, ಬಟ್ ನನಗೆ ಹಸುಗಳ ಜೊತೆ ಸಂಬಂಧ ತುಂಬ ಅದೊಂದಿರೋ ಭಾವನಾತ್ಮಕ ನನಗೆ ಅವ್ರ ಜೊತೆ ಇರೋದು. ಪ್ರಾಣಿಗಳಿಗೆ ತುಂಬ ಇಷ್ಟ, ಈಗಲೂ ನಾಯಿಗಳು ಮನೆ ಇಳಿಸಾಕಿದ್ದೀವಿ. ಸೊ ಊರಲ್ಲಿ ಹಸು ಅಂದರೆ ಪ್ರಾಣ. ಅವು ಕರು ಹಾಕೋದ್ರಿಂದ ಹಿಡಿದು ಆ ಪ್ರೋಸೆಸ್ ಹೇಗೆ ಅನ್ನೋದನ್ನು ಕದ್ದು ಕೂತ್ಕೊಂಡು ನೋಡುವಂಥದ್ದು ಒಂದು ಕುತೂಹಲ ನನಗೆ ಮೊದಲಿಂದನೂ. ಅಂದರೆ ಅಷ್ಟು ಚೆನ್ನಾಗಿದೆ, ಆ ಹಸುಗಳ ಜೊತೆ ಇದ್ಬಿಟ್ರೆ ಪ್ರಪಂಚನೇ ಬೇರೆ. ಸೊ ಆ ಥರ ಮಲೆನಾಡಿನ ವಾತಾವರಣ, ಹಾಲು ಕರೆಯೋದಿರ್ಬೋದು, ಅದನ್ನು ಪ್ರೋಸೆಸ್ ಮಾಡೋದಿರ್ಬೋದು, ಆಮೇಲೆ ಮಜ್ಜಿಗೆ ಕಡಿಯೋದು ಬರುತ್ತೆ, ಅದು ಬೆಣ್ಣೆ ತೆಗಿಯೋದು ಬರುತ್ತೆ ನನಗೆ, ಆ ಬೆಣ್ಣೆ ಕಾಯಿಸೋದು ಬರುತ್ತೆ, ತುಪ್ಪ ಮಾಡೋದು ಬರುತ್ತೆ. ಅಂದರೆ ದೊಡ್ಡ ವಿಚಾರ ಅಂತಲ್ಲ, ಅಮ್ಮ ಅಕ್ಕ ನಮಗೆಲ್ಲ ಅದನ್ನು ಹೇಳಿಕೊಟ್ರು ಚಿಕ್ಕ ವಯಸ್ಸಲ್ಲೇ. ಊರಲ್ಲಿ ಒಂದಷ್ಟು ಅಂದರೆ ಅಕ್ಕ ದೊಡ್ಡವಳಾದ್ರಿಂದ ಮನೇಲಿ ಹುಡುಗಿರಿರಲಿಲ್ಲ, 4 ಜನ ಗಂಡು ಮಕ್ಕಳು ನಾವು ಅಣ್ಣ ತಮ್ಮಂದರು. ಹಾಗಾಗಿ ಹೆಣ್ಮಕ್ಳು ಮಾಡುವಂಥ ಕೆಲಸಗಳೆಲ್ಲ ನಾನು ಕಲಿತೆ ಒಂದಷ್ಟು ಆ ಪ್ರೋಸೆಸ್. ಸೊ ಆ ಮಲೆನಾಡಿಂದು ಆಲ್ಮೋಸ್ಟ್ ಅದೊಂದು. ಆಮೇಲೆ ಇನ್ನು ತೋಟದ ವಿಚಾರ ಬಂದರೆ ಅಡಿಕೆ ತೋಟಕ್ಕೆ ಬೇಸಾಯದ ಕಾರ್ಯಕ್ರಮ ಇರುತ್ತೆ, ಗೊಬ್ಬರ ಹಾಕೋದಿರ್ಬೋದು, ಮಣ್ಣು ಹಾಕೋದಿರ್ಬೋದು. ಅದಕ್ಕೆ ಮಳೆಗಾಲದಲ್ಲಿ ಆ ಅಡಿಕೆನ ಕಾಪಾಡ್ಕೊಳ್ಳೋಕ್ಕೆ ಔಷಧಿ ಹೊಡೆಯೋದಿರುತ್ತೆ, ಮೈಲ್ ತುತ್ತ ಅಂತಾರೆ. ಅದನ್ನು ಕಲಸಿ ಅದನ್ನು ಮರಕ್ಕೆ ಹೊಡೆದ್ರೇ 3 ತಿಂಗಳು ನಿಮ್ಮ ಬಿಟ್ವೀನ್ ಜುಲೈ ಟು ಸೆಪ್ಟೆಂಬರ್ ಅತೀ ಮಳೆ,
ನಿಮಗೆ ಆಗುಂಬೆಲೆಲ್ಲ ಗೊತ್ತಿದೆ ಎಷ್ಟು ಮಳೆ ಆಗುತ್ತೆ ತೀರ್ಥಹಳ್ಳಿ ಕಡೆ ಅಂತ. ಆ ಮಳೆಯಲ್ಲಿ ಕರ್ನಾಟಕ ಚಿರಾಪುಂಜಿ ಚಿರಾಪುಂಜಿ ಅಂತ ಅಲ್ವಾ, ಇನ್ನೂ ಜಾಸ್ತಿ ಚಿರಾಪುಂಜಿಗಿಂತ ಜಾಸ್ತಿನೇ ಈಗ ಆಗುಂಬೆಲೆ ಜಾಸ್ತಿ ಆಗುತ್ತೆ ನಮ್ಮ ಮಳೆ ನನ್ನ ಪ್ರಕಾರ. ಸೊ ಹಾಗಾಗಿ ಆ ಅಡಕೆನ ಅಲ್ಲೆಲ್ಲ ಹೆಚ್ಚು ಕಡಿಮೆ 10 ಎಕರೆ ತೋಟ ಇರೋರು, 12 ಎಕರೆ ಇರೋರು, 5 ಎಕರೆ ದೊಡ್ಡ ದೊಡ್ಡ ಮಟ್ಟದಲ್ಲಿರೋರು, ಅವರು ಅದನ್ನು ಉಳಿಸ್ಕೊಂಡು ಕಾಪಾಡ್ಕೊಳ್ಳೋದು ಒಂದು ಕಷ್ಟ. ಆ ಮಳೆಗಾಲದಲ್ಲಿ ಔಷಧಿ ಹೊಡೆಯೋದು ಚಾಲೆಂಜಿಂಗ್, ಅಂದರೆ ಮರ ಜಾರ್ತಾ ಇರುತ್ತೆ, ಅದನ್ನ ಹತ್ತಿ ಹೊಡೆಯೋ ಹತ್ತಬೇಕು. ಈಗೆಲ್ಲ ಮಿಷಿನ್ಸ್ ಶುರು ಆಗ್ತಿದೆ ಕಡಿಮೆನೆ, ಬಟ್ ಮರ ಹತ್ತಿ ಹೊಡೆಯೋನು ಊರಿಗೆಲ್ಲ ಒಬ್ಬನೇ ಇಬ್ಬರೇ ಇರ್ತಾರೆ, ಅವನ್ ಕಿಲಾಡಿ ಅವನು, ಅವನಿಗೆ ನಾವು ದುಡ್ಡು ಕೊಡಬೇಕು ಅಡ್ವಾನ್ಸ್ ಆಗಿ 1 ಲಕ್ಷನೋ 50,000 ಕೊಟ್ಟು ಅವನನ್ನ ಕಾಪಾಡ್ಕೋಬೇಕು. ಅವನ ಹತ್ರ ರ್ಯಾಪೋ ರಿಸರ್ವ್ ಮಾಡಿ ಅವನ ರ್ಯಾಪೋ ಚೆನ್ನಾಗಿ ಇಟ್ಕೋಬೇಕು, ಅವನ್ ಡೇಟ್ಸ್ ತಗೋಬೇಕು ಕರೆಕ್ಟ್, ಅವನ್ ಡೇಟ್ಸ್ ಇದ್ರೇನೆ ನಾವು ಬದುಕಕ್ಕಾಗಲ್ಲ ಮುಂದೆ. ಸೊ ಈ ತರದ ಒಂದಷ್ಟು ಅಡಕಿದ ವಿಚಾರಗಳೆಲ್ಲ ಆ ಟೈಮಲ್ಲಿ ನೆನ್ಪು ಮಾಡ್ಕೊಳ್ಳೋದಾದರೆ ಖಂಡಿತ ನೆನಪಾಗುತ್ತೆ ಪ್ರತಿಯೊಬ್ಬರಿಗೂ. ನೀವು ಮಲೆನಾಡಲ್ಲಿ ಯಾರ್ಯಾರು ಬೆಂಗಳೂರಿಗೆ ಬಂದಿದ್ದೀರಿ ಮಲೆನಾಡಿಂದ, ಇದೆಲ್ಲ ನೆನಪುಗಳಂತೂ ತುಂಬ ಕಾಡುತ್ತೆ, ಎಲ್ರಿಗೂ ಇರುತ್ತೆ. ಆಮೇಲೆ ಇನ್ನು ಸ್ಕೂಲ್ಗೆ ಹೋಗೋದಿದ್ದೇ ಇದೆ, ಸ್ಕೂಲ್ಗೆ ಅದನ್ನು ಹೇಳ್ಕೊಂಡಿದ್ದೀನಿ ನಾನು ಸುಮಾರು ಸಲ. ಸ್ಕೂಲ್ಗೆ ಹೋಗಬೇಕು ಅಂದರೆ ಆಗ್ತಿರ್ಲಿಲ್ಲ ನನಗೆ, 2ನೇ ಕ್ಲಾಸು 3ನೇ ಕ್ಲಾಸ್ ಸ್ಕೂಲ್ ಅಂದರೆ ಬೇಜಾರು, ಪ್ರೊಫೆಸರ್ಗೆ ಸ್ಕೂಲ್ ಅಳೋದಂದ್ರೆ ಅಳೋದು. ಆಮೇಲೆ ಐಡಿಯಾ ಮಾಡ್ತಿದ್ದಂತೆ ನಮ್ಮ ಮಾಮ ಯಾವಾಗಲೂ ಹೇಳ್ತಾರೆ, ಈ ಸ್ಕೂಲ್ಗೆ ಹೋಗ್ಬೇಕು ಅಂದ ತಕ್ಷಣನೇ ಚಡ್ಡಿ ಹಾಕೊಂಡು ಹೊರಟ್ಬಿಡೋದು, ಯಾವನೋ ಒಬ್ಬ ಕರ್ಕೊಂಡು ಹೋಗೋನು, ಮನೆ ಆಳು ಯಾರೋ ಇರೋರು ಒಬ್ಬ ಕೆಲಸದವ್ರು ಕರ್ಕೊಂಡು ಹೋದ್ರೆ ಫುಲ್ಲು ಎಲ್ಲಿ ನೀರಿಂದು ಹೊಂಡ ಇರುತ್ತಲ್ಲ ಅಲ್ಲಿ ಕೂತ್ಬಿಡೋದು ಚಕ್ ಅಂತ, ಚಡ್ಡಿ ಎಲ್ಲ ಒದ್ದೆ ಆಗ್ಬಿಡೋದು, ಒದ್ದೆ ಆಗ್ಬಿಡೋದು, ಮನೆ ಕರ್ಕೊಂಡು ಹೋಗ್ತಾರೆ ಅಂತ ತಲೆಯಲ್ಲಿ. ಓಹೋ, ಆ ನೆಪ ಆ ನೆಪ ಹೀಗೆ ಮಾಡಿ ಒಂದು 2-3 ಚಡ್ಡಿ ಚೇಂಜ್ ಆಗಿರೋದು ಇದೆಯಂತೆ ಕೆಲವು ದಿನಗಳು, ಮತ್ತೆ ಹೋಗೋದು, ಮತ್ತೆ ಒದ್ದೆ ಮಾಡ್ಕೊಂಡು ಬರೋದು, ಮತ್ತೆ ಹೋಗಿ ಇನ್ನೊಂದು ಚಡ್ಡಿ ಹಾಕ್ಸ್ಕೊಂಡು ಕರ್ಕೊಂಡು ಹೋಗೋದು ಈ ಥರದ್ದಿಲ್ಲ. ಅಂದರೆ ನಾನು ಹೇಳ್ತಿರೋದು ಇದು ಎಲ್ಲರ ಲೈಫಲ್ಲೂ ನಡೆದಿರತ್ತೆ, ನನ್ನ ಲೈಫಲ್ಲಿ ಈ ಥರದ್ದು. ಆಮೇಲೆ ಗೋಲಿ ಆಡುವಂಥದ್ದು, ಗೋಲಿ ಬುಗುರಿ ಅದೆಲ್ಲರೂ ಆಡಿರ್ತಾರೆ, ಮರಕೋತಿ ಆಟಗಳು ಅದೆಲ್ಲ ತುಂಬ ಕಾಮನ್. ಕಬಡ್ಡಿ ಅಂತೂ ತುಂಬ, ಇವತ್ತು ಕಬಡ್ಡಿಗೆ ದೊಡ್ಡ ಹೆಸರು ಬಂತು, ಕಬಡ್ಡಿ ಪ್ರೀಮಿಯರ್ ಲೀಗ್ ಇವತ್ತು ವಿಶ್ವ ಮಟ್ಟದಲ್ಲಿ ಕಬಡ್ಡಿ ಆಡ್ತಾರೆ. ನಾವು ಆವಾಗಿನ ಕಾಲಕ್ಕೇನೆ ಅಂದರೆ ಬಿಟ್ವೀನ್ 85-90s ಅಲ್ಲಿ ಊರಲ್ಲಿ ದೊಡ್ಡ ಕಬಡ್ಡಿ ಅಲ್ಲಿ ಲೀಗ್ ಥರ ಅಲ್ಲಲ್ಲೇ ಲೋಕಲ್ ಸ್ಕೂಲ್ ಮ್ಯಾಚ್ ಆಡೋದು, ಇಂಟರ್ ಸ್ಕೂಲ್ ನಮ್ಮ ಈ ಪ್ರೀಮಿಯರ್ ಲೀಗ್ ಮೊದಲೇ ನೀವು ಅಲ್ಲೇ ಲೀಗ್ ನಡೆಯೋದು ನಮ್ದೇನೆ ಕಬಡ್ಡಿಗಳು. ಕಬಡ್ಡಿ ಪ್ಲೇಯರ್ಸ್ ಅಂತೂ ಅದ್ಭುತವಾಗಿರೋರು, ಅಲ್ಲಿ ಶಾರೀರಿಕವಾಗಿ ಸಾಕಷ್ಟು ಸದೃಢವಾಗಿರೋರು ಹುಡುಗರೆಲ್ಲ, ಚೆನ್ನಾಗಿ ತಿನ್ಕೊಂಡು ಮಾಡ್ಕೊಂಡು ಆರಾಮಾಗಿದ್ದವರು ಎಲ್ಲ ಆರಾಮಾಗಿದ್ದು ಆ ಮಟ್ಟದಲ್ಲಿ ಕಬಡ್ಡಿ ಎಲ್ಲ ದೊಡ್ಡ ಆಟ ಅಲ್ಲಿ ಅವಾಗ. ಬುಗುರಿನೂ ಅಷ್ಟೇ, ಮರಕೋತಿ ಆಟಗಳು ಇವೆಲ್ಲ ಒಂದು ಖುಷಿ ಕೊಡುವಂಥ ದಿನಗಳು, ಬಾಲ್ಯದ ದಿನಗಳು ನೆನಪು ಮಾಡ್ಕೊಂಡ್ರೆ. ಈ ನಿಮ್ಮಲ್ಲಿ ಗದ್ದೆ ವಾಲಿಬಾಲ್ ಎಲ್ಲ ಆಡ್ತಿರ್ತಾರೆ ಮಲೆನಾಡಲ್ಲಿ, ನಾನು ನೋಡ್ದಂಗೆ. ಹೌದೌದು, ಡಾಕ್ಯುಮೆಂಟ್ರಿ ಮಾಡ್ಕೋದಾಗ ವಾಲಿಬಾಲ್ ಟೂರ್ನಮೆಂಟ್ ಮೇಲೆ ಟೂರ್ನಮೆಂಟ್ ನಡೆಯುತ್ತೆ, ಅದು ಸಮ್ಮರಲ್ಲಿ. ಈ ಟೈಮಲ್ಲಿ ವಾಲಿಬಾಲ್ ಟೂರ್ನಮೆಂಟ್ಗಳಂತೂ ಈ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಯವರು ಮ್ಯಾಚಿಗೆ ಬರ್ತಾರೆ, ಅಥವಾ ಒಂದು ಹಳ್ಳಿಯವರೇ ಆರ್ಗನೈಸ್, ರಾಮನಕೊಪ್ಪ ಅಂದರೆ ಅಲ್ಲಿ ಕಮ್ಮರಡಿ ಅಂತಿದೆ, ಅಲ್ಲೇ ವಾಲಿಬಾಲ್ ಟೂರ್ನಮೆಂಟ್ ನಡೆಸುವಂಥದ್ದು. ಬೇರೆ ಬೇರೆ ಊರುಗಳು ಹತ್ತಿರದ ಒಂದು 20 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರದಲ್ಲಿ ಇರೋದು ಅವರೆಲ್ಲ ಬಂದು ಟೀಮ್ಗಳು ಬಂದು ಟೀಮ್ ಆಡಿ ವಾಲಿಬಾಲ್ ಆಡುವಂಥದ್ದು ಭಾಳ. ಆ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡೆಗಳಿದಾವಲ್ಲ ಅದನ್ನು ಚೆನ್ನಾಗಿ ಬೆಳೆಸ್ತಾ ಇದ್ರು, ಚೆನ್ನಾಗಿ ಆಡ್ತಾ ಇದ್ವಿ ಕೂಡ. ಆಮೇಲೆ ಶರೀರಕ್ಕೂ ವ್ಯಾಯಾಮ ಆಗುವಂತಹ ಒಂದಷ್ಟು ಕ್ರೀಡೆಗಳು. ಇವತ್ತಿನ ದಿನದಲ್ಲಿ ನಾವು ಬರೀ ಇಂಡೋರ್ ಗೇಮ್ಸು ಇಲ್ಲೇ ಇದ್ದೀವಿ, ಇನ್ನೂರ್ ಗೇಮ್ ಇಲ್ವಲ್ಲ, ಗೇಮ್ ಕ್ಯಾಂಡಿ ಕ್ರಶ್ ಮೊಬೈಲಲ್ಲಿ ಅಂಟ್ಕೊಂಡ್ಬಿಟ್ಟಿದ್ವಿ, ಮೊಬೈಲಲ್ಲಿ ಜಗತ್ತು ಮುಗಿಯಲ್ತಾ ಇದ್ದೀವಿ, ಡ್ರೀಮ್ ಲೆವೆನ್ ಅಂತ. ಸೊ ಹಾಗೆ ನೀವು ಕೇಳಿದಾಗೆ ಬಾಲ್ಯದ ನೆನಪುಗಳು ಎಲ್ಲರನ್ನು ಕಾಡುತ್ತೆ, ಅದು ನಾವು ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ ಆ ದಿನಗಳನ್ನ. ಆಮೇಲೆ ನಂತರ ಬೆಂಗಳೂರಿಗೆ ಬಂದೆ, ಇಲ್ಲಿ ಹೈಸ್ಕೂಲು ಬೆಂಗಳೂರು ಹೈಸ್ಕೂಲಲ್ಲಿ ಓದಿದ್ದು. ಓ, ಬೆಂಗಳೂರು ಜಯನಗರ ಅಲ್ಲ, ಮೊದಲು ಇಲ್ಲಿತ್ತು, ಚಾಮರಾಜಪೇಟೆ ಇತ್ತು, ಅಲ್ಲಿತ್ತ ಅಲ್ಲಿತ್ತು ಉಮಾ ಥಿಯೇಟ್ರ್ ಎದುರುಗಡೆ, ಉಮಾ ಥಿಯೇಟ್ರ್ ಸುಮಾರು ಸಿನಿಮಾ ನೋಡಿದ್ವಿ. ಓ, ಬೆಂಗಳೂರು ಹೈಸ್ಕೂಲ್ ಹೈಸ್ಕೂಲ್ ಟೈಮಲ್ಲೇ ಅಂದರೆ ಮಾಮೂಲು, ಅದು ಸ್ಕೂಲಿಂದನೂ ಹೋಗ್ತಾ ಇದ್ವಿ, 10th ಅಲ್ಲೆಲ್ಲ ಸುಮಾರು ಸಿನಿಮಾಗಳಿಗೆ ಹೋಗಿದ್ದೀವಿ, ಕ್ಯೂ ನಿಂತಿದ್ದೀವಿ ಗೊತ್ತಿಲ್ಲದೆ, ಯೂನಿಫಾರ್ಮ್ ಅಲ್ಲೇ ಹೋಗಿದ್ದೀವಿ ಅಂದರೆ ಸಿನಿಮಾ ಹುಚ್ಚೆಲ್ಲ ಆವಾಗಲೇ ಕಾಡ್ತಾ ಇದ್ದೆ. ಉಮಾ ಥಿಯೇಟರ್ ಜೊತೆಗೆ ಇದೆ, ಉಮಾ ಥಿಯೇಟರ್ ಜೊತೆ ಉಮಾ ಶಾಂತಿ ನಂದ ಸಾಕಷ್ಟು ಥಿಯೇಟರ್ಗಳು, ಮೂರು ಸರ್ಕಲ್ ಹೌದು, ಆ ಥಿಯೇಟರ್ಗಳಲ್ಲಿ ಒಂದಷ್ಟು ಸಿನಿಮಾಗಳು ನೋಡಿರುವಂಥದ್ದು. ಆಮೇಲೆ ವಿಜಯ ಕಾಲೇಜು ಜಯನಗರ ಪಾಸ್ ಆಗ್ಬಿಟ್ರ, ಪಾಸ್ ಆಗಿದ್ದೀರಿ, ವೆರಿ ಗುಡ್. ಪಾಸ್ ಆಗಿ ಡಿಪ್ಲೊಮಾ ಮಾಡಿದ್ದೀನಿ, ಡಿಪ್ಲೊಮಾ ಮಾಡಿ ಡಿಪ್ಲೊಮಾ ಮುಗಿಸಿ ವಿಜಯ ಕಾಲೇಜ್ ದಿನಗಳು ಅದೊಂಥರ ಮಜಾ ಇತ್ತು. ಜಯನಗರ ಅಫ್ಕೋರ್ಸ್ ನನಗೆ ತುಂಬ ಫೇವ್ರೇಟ್ ಪ್ಲೇಸ್ ಬೆಂಗಳೂರಲ್ಲಿ ಯಾವುದು ಅಂತ ಯಾರ್ಯಾರು ಕೇಳಿದ್ರೆ ಇವತ್ತು ಹೇಳ್ತಿದ್ದೀನಿ,
ಗಾಂಧಿ ಬಜಾರು, ಜಯನಗರ, ಈ ಹನುಮಾನ್ ನಗರ, ಈ ಏರಿಯಾಗಳು ಬೆಂಗಳೂರು ಸೌತ್ ಏನೋ ನಮ್ಮನೆ ನಮ್ಮ ಏರಿಯಾ ಅನ್ನೋ ಖುಷಿ. ಇಲ್ಲಿ ಯಾರನ್ನ ನೋಡ್ಲಿ ಒಂದ್ ಎಲ್ಲ ನೋಡಿದೀವಿ ಅನ್ನೋ ಒಂದು ನಮ್ ನೆಂಟ್ರೇನೋ ಕರೆಕ್ಟ್ ಯಾರೋ ಇವ್ರ ಪರಿಚಯ ಅಲ್ವಾ ಅಂತ ಅವ್ನು ಅವರು ಒಂದ್ ಸ್ಮೈಲ್ ಕೊಟ್ಟಿರ್ತಾರೆ, ನಾವು ಒಂದ್ ಸ್ಮೈಲ್ ಕೊಟ್ಟಿರ್ತೀವಿ ಅಂದ್ರೆ ಅಷ್ಟು ಖುಷಿ ಕೊಡುತ್ತೆ ಈ ಏರಿಯಾಗಳು. ಇದನ್ ಬಿಟ್ಟು ಬೇರೆ ಕಡೆ ಹೋದ ತಕ್ಷಣ ಬೆಂಗಳೂರಿಂದ ಸ್ವಲ್ಪ ನಾರ್ತ್ ಹೋದ್ರು ಅಥವಾ ಈ ಕಡೆ ಇನ್ನೊಂದು ಏರಿಯಾಕ್ ಹೋದ ತಕ್ಷಣ ನಮ್ದು ಏರಿಯಾ ಅಲ್ಲ, ಬೇಗ ನಮ್ಮ ಏರಿಯಾಕ್ ವಾಪಸ್ ಬಂದ್ಬಿಡೋಣ ಅನ್ನೋ ಕಾಡ್ತಾ ಇರುತ್ತೆ. ಹೋಮ್ ಸಿಕ್ನೆಸ್ ಬಂದ್ಬಿಡುತ್ತೆ. ಹೌದೌದು, ಆ ನಿಟ್ಟಿನಲ್ಲಿ ನನಗೆ ತುಂಬ ಖುಷಿ ಕೊಡೋದು. ಯಾಕಂದ್ರೆ ನಾವು 2 ವರ್ಷ ಜಯನಗರ ವಿಜಯ ಕಾಲೇಜಲ್ಲಿ ಓದಿದ್ದಿಂದ ಜಯನಗರ ಫೋರ್ಟ್ ಬ್ಲಾಕ್ ಅಚ್ಚುಮೆಚ್ಚಿನ ತಾಣ ಅದು. ಆ ಬಸ್ ಸ್ಟ್ಯಾಂಡ್ ಏರಿಯಾಯಿಂದ ಹಿಡಿದು ಪುಟಾಣ ಥಿಯೇಟರ್ ಇದ್ದಿದ್ದ ಅವಾಗ. ಸೊ ಕೂಲ್ ಜಾಯಿಂಟ್ ಅವಾಗೆಲ್ಲ ಬಂದಿರಲಿಲ್ಲ, ಕೂಲ್ ಜಾಯಿಂಟ್ ನಾವು ಹೋಗುವಾಗ ಕೂಲ್ ಜಾಯಿಂಟ್ ನನ್ನ ಪ್ರಕಾರ ಇರಲಿಲ್ಲ. ಅದು ಆಮೇಲೆ ಬಂದಿದ್ದು. ಅವಾಗ ಪವಿತ್ರ ಅಂತ ಒಂದು ಹೋಟ್ಲ್ ಇತ್ತು, ಪವಿತ್ರ ಹೋಟ್ಲ್, ಪವಿತ್ರ ಪ್ಯಾರಡೈಸ್ ಅಂತ. ಅದು ಚೆನ್ನಾಗಿತ್ತಲ್ಲಿ ಆ ಹೋಟ್ಲು, ಸುಮಾರು ವಿಸಿಟ್ ಮಾಡಿದ್ದೀವಿ. ಕಾಂಪ್ಲೆಕ್ಸ್, ಕಾಂಪ್ಲೆಕ್ಸ್ ಜಯನಗರ ಕಾಂಪ್ಲೆಕ್ಸ್ ಅಂತೂ ಅಂಗಡಿ 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 ಹೋಗಿ ಬಂದಿದ್ದೀವೇನೋ ಅಷ್ಟರ ಮಟ್ಟಿಗೆ. ಆಮೇಲೆ ಅಲ್ಲಿಂದ ಗ್ಯಾಂಗ್ಗಳು ಅದೊಂಥರ ಆ ವಾತಾವರಣ ಖುಷಿ ಕೊಡುತ್ತೆ ಜಯನಗರದ್ದು. ಹಾಗಾಗಿ ವಿಜಯ ಕಾಲೇಜ್ ಜಯನಗರ ಸೈನ್ಸ್ ನಾನು ಬುದ್ಧಿವಂತ ಅನ್ನೋಕ್ಕಿಂತ ಆವ್ರೇಜ್ ಸ್ಟೂಡೆಂಟ್, ಅತಿ ಬುದ್ಧಿವಂತನೂ ಅಲ್ಲ ದಡ್ಡನೂ ಅಂತ ಅಲ್ಲ, ಪಾಸ್ ಆಗಿ ಮೇಂಟೈನ್ ಮಾಡುವಷ್ಟು ಓದ್ಕೊಂಡಿದ್ವಿ. ಇಲ್ಲ, ನಾನು ಪಿ ಯು ಸಿ ಆದ ತಕ್ಷಣ ಡಿಪ್ಲೊಮಾ ಮಾಡಿದೆ, ಡಿಪ್ಲೊಮಾ ಮಾಡಿದೆ, ಡಿಪ್ಲೊಮಾ ಮೆಕ್ಯಾನಿಕಲ್ಲು. ಆ್ಯಕ್ಚುಲಿ ಅದನ್ನೇ ಕಿರಿಕ್ ಪಾರ್ಟಿಯಲ್ಲಿ ಮೆಕ್ಯಾನಿಕಲ್ ಪ್ರೊಫೆಸರ್ ಆಗಿ ಟೀಚ್ ಮಾಡ್ತೀನಿ. ಸೊ ಎಲ್ಲ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಅದನ್ನೇ ಡಿಪ್ಲೊಮಾ ಮಾಡಿ ಮೆಕ್ಯಾನಿಕಲ್ ಪ್ರೊಫೆಸರ್ ಕಿರಿಕ್ ಪಾರ್ಟಿಯಲ್ಲಿ, ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಅದು. ಸೊ ಡಿಪ್ಲೊಮಾ ಮುಗಿಸಿದ್ವಿ, ಡಿಪ್ಲೊಮಾ ಆದಮೇಲೆ ಒಂದಷ್ಟು ಥಿಯೇಟ್ರ್ ನಂಟು ರಂಗಭೂಮಿಗೆ. ರಂಗಭೂಮಿದೊಂದು ವಿಶೇಷವಾದ ಸಂದರ್ಭ ಅನ್ಕೋತೀನಿ ನಾನು. ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ ನನಗೆ ಟೈಮ್ ಆಯ್ತು ಕಣ್ರು, ಬಿಟ್ರು ರಂಗಭೂಮಿಲಿ. ಯಾಕೆ ನನಗೆ ಇವತ್ತು ಮನಸ್ಸಲ್ಲಿ ಕಾಡತ್ತೆ ಅಂದರೆ, ಆ ಖುಷಿ ಕೊಡುತ್ತೆ ಅಂದರೆ, 90s ಅನ್ಸುತ್ತೆ, 87-88 ಆ 90s ಒಟ್ಟಿನಲ್ಲಿ ನಮ್ಮ ಅಕ್ಕ ಹೇಳಿದ್ರು ಸುಚಿತ್ರದಲ್ಲಿ ಒಂದು ವರ್ಕ್ಶಾಪ್ ಮಾಡ್ತಿದ್ದಾರೆ ಥಿಯೇಟ್ರದ್ದು, ಸುಚಿತ್ರ ಫಿಲ್ಮ್ ಸೊಸೈಟಿ, ಕರೆಕ್ಟು, ಸೆಕೆಂಡ್ ಸ್ಟೇಜ್. ಅಲ್ಲಿ ವರ್ಕ್ಶಾಪಲ್ಲಿ ಪೇಪರ್ಲಿ ಬಂದಿದೆ, ನೋಡಿ ಈ ಥರ ಥಿಯೇಟ್ರ್ ಇಂಟ್ರೆಸ್ಟ್ ಇರೋರು ಯಾರಾದರೂ ಹೋಗ್ಬೋದಂತೆ, ನೀನು ಅಪ್ಲೈ ಮಾಡೋಂಗಿದ್ರೆ ಮಾಡು. ಸರಿ, ಹೋಗ್ಬಿಟ್ಟು ಅಲ್ಲೆಲ್ಲ ನೋಡಿ ಮಾತಾಡಿಕೊಂಡು ಸೇರ್ಕೊಂಬಿಟ್ಟೆ. ಏನು ವರ್ಕ್ಶಾಪ್ ಅದು? ಆ ವರ್ಕ್ಶಾಪಲ್ಲಿ ಅದು ಬಿ ಸುರೇಶ್ ಅವ್ರದ್ದು ವರ್ಕ್ಶಾಪ್ ಅದು. ಆ್ಯಕ್ಚುಲಿ ಬಿ ಸುರೇಶೇ ಹೆಡ್ ಅದಕ್ಕೆ, ಅಂದರೆ ಮುಖ್ಯಸ್ಥರಾಗಿರ್ತಾರೆ. ನನಗೆ ಇನ್ನು ಹೆಸರುಗಳು ಮರ್ತವಾಗಿದೆ ಯಾರ್ಯಾರಿದ್ರು ಅಂತ. ಸುಮಾರು ಜನ ಟೀಚ್ ಮಾಡ್ತಾರೆ, ಒಂದು 15 ದಿನದ ವರ್ಕ್ಶಾಪ್ ಅದು, ರಂಗಭೂಮಿ ಬಗ್ಗೆ. ರಂಗಭೂಮಿ ಅಂದರೆ ಏನು? ಬೇಸಿಕ್ಸ್ ಆಫ್ ರಂಗಭೂಮಿ, ರಂಗಭೂಮಿ ಅದನ್ನೊಂದಷ್ಟು ರಂಗಭೂಮಿ ಬಗ್ಗೆ ಹೇಳುವಂಥದ್ದು ಆ ವರ್ಕ್ಶಾಪಲ್ಲಿ. ಆಮೇಲೆ ಇನ್ನು ಅಭಿನಯ ಅಂದರೆ ಏನು, ಇನ್ನೊಂದು ಮ್ಯಾನರಿಸಮ್ಸು, ಮುಖ, ಇದು ಭಾವನೆ, ಅಭಿನಯದ್ದು ಭಾವನೆಗಳು ಅವೆಲ್ಲ, ಬಾಡಿ ಲ್ಯಾಂಗ್ವೇಜು, ಕ್ಯಾರಿಕೇಚರ್ಸ್ದು, ಇನ್ನು ಎಲ್ಲ ಒಂದಷ್ಟು ಬೇಸಿಕ್ ಎಲ್ಲ ಹೇಳ್ಕೊಟ್ಟು ಕೊನೆಯಲ್ಲಿ ಒಂದು ನಾಟಕ, ಅದು ಮ್ಯಾಕ್ಬೆತ್ ಅಂತ ನಾಟಕ. ಹೌದು, ಮ್ಯಾಕ್ಬೆತ್ ಶೇಕ್ಸ್ಪಿಯರ್, ಬಿ ಸುರೇಶ್ ಅವರು ನಿರ್ದೇಶನ. ಇಷ್ಟು ಹಾಂ, 15 ದಿನದಲ್ಲಿ ಈ ವರ್ಕ್ಶಾಪು, ಆಮೇಲೆ ನಾಟಕ ಪ್ರಾಕ್ಟೀಸ್ಗೆ ಒಂದು 20 ದಿನನೇನೋ ಸಂಜೆ. ಹೌದು, ಸಂಜೆ ಪ್ರಾಕ್ಟೀಸ್ ಅದು. ಕೊನೆಯಲ್ಲಿ ಒಂದು ಶೋ, ಎಂಡ್ ಆಫ್ ದಿ ಇದು. ಸೊ ವರ್ಕ್ಶಾಪು, ಸೊ ಬಿ ಸುರೇಶ್ ಸರ್ ಅದಕ್ಕೆ ನಿರ್ದೇಶನ ಮಾಡ್ತಾರೆ. ಆವಾಗ ಶೈಲಜಾ ನಾಗ್ ಮೇಡಮ್ ಅವಾಗ ಎಂಟ್ರಿ, ಥಿಯೇಟ್ರಿಗೆ ಎಂಟ್ರಿ ಅನ್ಸುತ್ತೆ ನನ್ನ ಪ್ರಕಾರ. ಅವರಿಬ್ಬರು ಇರ್ತಾರೆ, ಅಲಕಾನಂದ ಅವರು ಇರ್ತಾರೆ ಅದರಲ್ಲಿ, ಆ ವರ್ಕ್ಶಾಪಲ್ಲಿ. ಅವರು ನನ್ನ ಥರನೇ ಸ್ಟೂಡೆಂಟಾಗಿ ಸೇರ್ಕೊಂಡಿರ್ತಾರೆ, ಅವರೊಂದು ಮ್ಯಾಕ್ಬೆತ್ ರೋಲ್ ಅವರೇ ಮಾಡ್ತಾರೆ, ಅಲಕಾನಂದ. ಸೊ ಅಲ್ಲಿಂದ ಜರ್ನಿ, ಆ ನಾಟಕದಲ್ಲಿ ಒಂದು ಸಣ್ಣ ಪಾತ್ರ ನಾನು ಮಾಡಿ, ಸೊ ಅಲ್ಲಿಂದ ಶುರುವಾಗಿದ್ದೆ ಆ್ಯಕ್ಚುಲಿ ಥಿಯೇಟ್ರ್ ಅನ್ನೋದು. ಸೊ ನಮ್ಮದು ನಮ್ಮ ಪ್ರವೇಶ ಅಲ್ಲೇ, ನಾಟಕ ರಿಹರ್ಸಲ್ಲೇ ಮುಗ್ದಿರಲ್ಲ ಅಷ್ಟೊತ್ತಿಗೆ ಶಂಕರ್ನಾಗ್ ಸರ್ ತೀರೋಗ್ತಾರೆ ಆ ಮಧ್ಯದಲ್ಲಿ. ಓ ಹೌದು, ಬಿ ಸುರೇಶ್ ಸರ್ ಬಂದು ಒಂದಿನ ಬೆಳಿಗ್ಗೆ ರಿಹರ್ಸಲ್ ಇರುತ್ತೆ, ಹೇಳ್ತಾರೆ ಒಂದೆಲ್ಲರಿಗೂ ದುಃಖದ ವಿಚಾರ ಇದೆ ಅಂತ. ಏನಪ್ಪ ಅಂದರೆ ಶಂಕರ್ನಾಗ್ ರಾತ್ರಿ ತೀರ್ಕೊಂಡ್ರು ಆಕ್ಸಿಡೆಂಟಲ್ಲಿ ಅಂತ. ಒಂದು ಸೆಕೆಂಡು ನಿಜವಾಗೂ ಸ್ಟನ್ ಆಗ್ಬಿಡ್ತೀವಿ ಅಂದರೆ, ಎಲ್ಲರಿಗೂ ಗೊತ್ತು ಶಂಕರ್ನಾಗ್ ಅವತ್ತಿನ ಕಾಲಕ್ಕೆ ಎಷ್ಟು ಪ್ರೀತಿ ಮಾಡ್ತಿದ್ವಿ, ಆರಾಧ್ಯ ದೈವ ಥರ. ಶಂಕರ್ನಾಗ್ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ, ಇವತ್ತು ಇದ್ದಾರೆ, ಅವತ್ತು ನಾವೆಲ್ಲ ಅವ್ರನ್ನ ಫಾಲೋವರ್ಸು. ಆ ನಿಟ್ಟಿನಲ್ಲಿ ಅವರು ಹೇಳಿದ ತಕ್ಷಣ ಒಂದು ಶಾಕ್ ಆಗುತ್ತೆ, ರಿಹರ್ಸಲ್ ನಿಲ್ಲಿಸ್ತಾರೆ. ಆಮೇಲೆಲ್ಲ ಗೊತ್ತಾಯಿದೆ ಅದು ಒಂದಷ್ಟು ದಿನ ನಾಟಕ ಮುಂದಕ್ಕೆ ಹೋಗುತ್ತೆ, ಮತ್ತೆ ಬರ್ತಾರೆ, ಮತ್ತೆ ಯಾರಿಗೂ ಆ ಮೂಡೇ ಇರಲ್ಲ. ಯಾವುದೋ ಒಂದು ಇವತ್ತು ಅಪ್ಪು ಸಾರ್ ಬೇಜಾರಲ್ಲಿ ಹೇಗೆ ಕಳೀತಿದ್ವೋ ಸೇಮ್ ಆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ ಆವತ್ತಿನ ದಿನಕ್ಕೆ. ಸೊ ಆಮೇಲೆ ಏನಿಲ್ಲ, ಮುಂದೆ ಸಾಗಲೇಬೇಕು ಜೀವನ ಪ್ರಯಾಣ. ಮತ್ತೆ ಶೋ ಬುಕ್ ಮಾಡ್ತಾರೆ, ರಿಹರ್ಸಲ್ ಆಗುತ್ತೆ, ನಾಟಕ ಶೋ ಆಗುತ್ತೆ. ಸೊ ಹಾಗೆ ನಂದು ನಾಟಕದ ಜರ್ನಿ. ಓ ಅಂದರೆ
90s ನನ್ನ ಪ್ರಕಾರ ಕರೆಕ್ಟಾಗಿ 91 ರಾಜೀವ್ ಗಾಂಧಿ ಅವ್ರು ತೀರ್ಕೊತಾರೆ ಆ ಟೈಮಲ್ಲೇ. ಅದಕ್ಕಿಂತ ಮೊದಲೇ ನನಗೆ ಕನ್ಫ್ಯೂಷನ್ ಆಗ್ತಿದೆ, ಎಕ್ಸಾಕ್ಟ್ ಇಯರ್ ನೆನಪಾಗ್ತಿಲ್ಲ. ಸೊ ಬಿಟ್ವೀನ್ 91-92 ಅಥವಾ 90s 90-91 ಆ ಟೈಮಲ್ಲಿ ಪೀರಿಯಡಲ್ಲಿ ಇರುತ್ತೆ. ನಿಮ್ಮ ಮೊಟ್ಟ ಮೊದಲ ರಂಗಪ್ರವೇಶ? ರಂಗಪ್ರವೇಶ ನಾನು ಶುರು ಮಾಡಿದ್ದೆ ಅಲ್ಲಿಂದ. ಸೀನಿಯರ್ ಅಲ್ಲಿಂದ ಶುರು ಆಗುತ್ತೆ. ಅದೇ ಸೀನಿಯರ್ ಅಂತ ನಮ್ಗೆ ಭಯ ಆಗುತ್ತೆ. ಅಣ್ಣ ಅಂತ ಕರಿತಿದ್ದೆ, ಸ್ನೇಹಿತರೆ ತಪ್ಪು ತಿಳ್ಕೊಬೇಡಿ, ನನ್ನ ಸರ್ ಅಂತ ಕರಿತಾರೆ. ಅಪ್ಪ ಬೇಡಪ್ಪ, ಸೋ ಸೀನಿಯರ್. ಸೊ ಹಂಗೆ ಶುರು ಆಗಿದ್ದು. ಆಮೇಲೆ ಅಂದರೆ ರಂಗಭೂಮಿನ ನಾನು ನೆಕ್ಸ್ಟ್ ಏನಾಗುತ್ತೆ, ಒಂದು ಕಡೆ ಇವ್ರನ್ನ ಮೀಟ್ ಮಾಡ್ತೀನಿ, ಅಂತರಂಗದ ಅಂಕಲ್ ಶ್ಯಾಮ್. ಅಂಕಲ್ ಶ್ಯಾಮ್ ಅವರು ಅಂಕಲ್ ಫೋರ್ಟೈ ಸ್ಕೂಲಲ್ಲಿ ಯಾವುದೋ ಒಂದು ರಿಯಾ ಸುಮ್ಮನೆ ಹಂಗೇನೋ ಹೋಗಿದ್ವಿ, ಏನೋ ಒಂದು ಸಂದರ್ಭ ನೆನಪಿಲ್ಲ. ಅವಾಗ ನೀವು ನಾಟಕ ಮಾಡ್ತಿರೇನಪ್ಪ, ನಮ್ಮದೊಂದು ಟ್ರೂಪ್ ಇದೆ ಅಂತೆಲ್ಲ ಕೇಳ್ತಾರೆ. ಅಲ್ಲಿಂದ ಅಂಕಲ್ ಶ್ಯಾಮ್ ಟ್ರೂಪ್ ಜಾಯ್ನ್ ಆಗ್ತೀನಿ. ಅಂತರಂಗನ ಅಂತರಂಗದಲ್ಲಿ 15 ವರ್ಷ ಏನೋ ಇರ್ತೀನಿ ಜೊತೆಲೆ. ಅಂದರೆ ಅವರು ಎಲ್ಲ ನಾಟಕಗಳು ಅವ್ರು ಶುರು ಮಾಡಿದ್ದು, ಸಮಯ ಸಾಧಕರು ಅಂತ ಒಂದು ನಾಟಕ ನಾನು ಫಸ್ಟ್ ಮಾಡಿದ್ದು ಅವ್ರದ್ದು ಪ್ಲೇ, ಅಲ್ಲಿಂದ ಶುರು ಆಗುತ್ತೆ. ಆಮೇಲೆ ಹಾವಿಲ್ಲದ ಹುತ್ತ ಅಂತ ನಾಟಕ, ಆಮೇಲೆ ಇನ್ನದು ಸಮಯ ಸಾಧಕರು ಹಾವಿಲ್ಲದ ಹತ್ತ, ಇನ್ನೊಂದು ಸ್ವಾಮೀಜಿದೆ ಅದೊಂದು ನಾಟಕ ಮಾಡಿಸ್ತಾರೆ. ಆಮೇಲೆ ರಾಜಾರಾಮ್ ಬಂದು ನಾಟಕ ಮಾಡಿಸ್ತಾರೆ ಅದೇ ತಂಡಕ್ಕೆ ಅಂತರಂಗಕ್ಕೆ. ಆಮೇಲೆ ನಮ್ಮ ಇವರು ಅವರ ಹೆಸರು ಕೌತಾರ್ ಬಂದು ನಾಟಕ ಮಾಡಿಸ್ತಾರೆ ಕೌತಾರು. ಸೊ ಈ ಥರದ್ದು ಸುಮಾರು ಜನ ಬಂದು ನಾಟಕ ಮಾಡಿಸುವಾಗ ನಾವೆಲ್ಲ ಸ್ಟೇಜ್ ವರ್ಕು ಮಾಡಿಕೊಂಡು ಸೆಟ್ ಹಾಕ್ಕೊಂಡು, ಜೊತೆಗೆ ಸಣ್ಣದೊಂದು ರೋಲ್, ನಮಗೇನು ದೊಡ್ಡ ರೋಲ್ ಕೊಡೋಷ್ಟು ಆ್ಯಕ್ಟ್ರು ಅನ್ಸ್ಕೊಂಡಿರೋದಿಲ್ಲ. ನಮ್ಮಲ್ಲೇ ಪ್ರತಿಭೆ ನಮಗೆ ಗೊತ್ತಿರೋದಿಲ್ಲ ಫಸ್ಟ್ ಥಿಂಗ್. ಆದರೆ ಬಿಗಿನಿಂಗ್ಗೆ ದೊಡ್ಡ ದೊಡ್ಡ ಪಾತ್ರ ಸಿಗಲ್ಲ ತುಂಬ ಸ್ಟ್ರಗಲ್ ಇದೆ. ಅಂದರೆ ನಾಟಕದಲ್ಲೂ ಅಷ್ಟೇ, ನಮಗೇನು ಅಂದರೆ ನಾವು ಪ್ರೊಜೆಕ್ಟೇ ಮಾಡ್ಕೊಂಡಿಲ್ಲ, ನಮ್ಮನ್ನು ನಮಗೆ ಗೊತ್ತಿಲ್ಲ. ಇನ್ನು ಅವ್ರನ್ನು ಬ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ, ರೋಲ್ ಕೊಟ್ಟಿಲ್ಲ ಅನ್ನೋದಕ್ಕೆ ನಮಗೆ ಕಾನ್ಫಿಡೆನ್ಸ್ ಇಲ್ಲ. ಈಗ ನಾನು ಮಾಡಬಲ್ಲ ಅಂತ ನನಗೆ ಗೊತ್ತಿಲ್ಲ. ಕಿರಿಕ್ ಪಾರ್ಟಿ ಆದಮೇಲೆ ನಾವು ಸಿನಿಮಾದಲ್ಲಿ ಮಾಡ್ಬೋದು ಅಂತ ನನಗೆ ಆಮೇಲೆ ಆಶ್ಚರ್ಯ ಆಗುತ್ತೆ ಒಂದು ಟೈಮು. ಸೊ ಆ ಥರ ನಾಟಕದಲ್ಲೂ ಅಷ್ಟೇ, ನಾನು ನಾಟಕ ಮಾಡಬಲ್ಲ, ನನಗೆ ಆ ಕೆಪಾಸಿಟಿ ಇದೆಯಾ, ಒಳಗಡೆ ಅದೊಂದು ಜಿದ್ದು ಇದೆಯಾ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಯಾವುದೋ ಒಂದು ಪಾತ್ರ ಮಾಡ್ತಾ ಯಾರೋ ಗುರುತಿಸ್ತಾರೆ, ಏಯ್ ಏನಪ್ಪ ಏನೋ ಒಂದು ಫೈರ್ ಇದೆ, ಮಜಾ ಕೊಡ್ತಾ ಇದೆ ಈ ರೋಲು, ನೀನು ಮಾಡಿದ್ರೇ ಬೇರೆ ಥರ ಕಾಣುತ್ತೆ ಅದು ನಾಟಕದಲ್ಲಿ, ಅವನಿಗಿಂತ ನೀನು ಚೆನ್ನಾಗಿ ಮಾಡ್ತೀವಿ, ಈ ಥರದ್ದೆಲ್ಲ ಒಂದಷ್ಟು ಕಂಪ್ಯಾರಿಸನ್ ಶುರು ಆಗುತ್ತೆ. ಬಟ್ ಬಂದ ತಕ್ಷಣ ಆಗಲ್ಲ, ಒಂದು 5-6 ವರ್ಷ, ನಾವು ಒಂದು 7-8 ವರ್ಷ ಕಾಯ್ತೀವಿ ಅದಕ್ಕೋಸ್ಕರ. ಓ ಪಳಗ್ತೀವಿ, ಡೆಲ್ಲಿಗೆ ಹೋಗ್ತೀವಿ ನಾಟಕ ತೊಗೊಂಡು, ಅಲ್ಲೆಲ್ಲ ಆ ಜರ್ನಿ ಖುಷಿ ಕೊಡುತ್ತೆ ಹೊರತು ಪಾತ್ರ ಮಾಡಿದ್ರೆ ಹೆಮ್ಮೆಗಿಂತ ಜೊತೆಗಿದ್ವಿ, ಈ ತಂಡದ ಜೊತೆ ಇದ್ದೀವಿ, ಒಂದು ಸಣ್ಣ ರೋಲ್ ಮಾಡಿದ್ದೀವಿ ಅನ್ನೋದು ಅಷ್ಟೇ ಖುಷಿ ನಮಗೆ. ದೊಡ್ಡ ಪಾತ್ರ ಮಾಡಿ ಗಿಟ್ಟಿಸ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಅದೆಲ್ಲ ಪ್ರೋಸೆಸ್ನ ಕಲಿತಾ ಇದ್ದೀನಿ ಅನ್ನೋದು ಒಂದು ಖುಷಿ ಕೊಡ್ತಿತ್ತು ನಿಜ. ಸೊ ಅದರಲ್ಲೂ ಅಂಕಲ್ ಶ್ಯಾಮ್ ಅವರೆಲ್ಲ ಒಂಥರ ನಮ್ಮನ್ನು ಅವ್ರ ಮನೆ ಹುಡುಗರ ಥರ ಬೆಳೆಸಿದ್ರು ಥಿಯೇಟ್ರಲ್ಲಿ, ಅದೊಂದು ಫ್ಯಾಮಿಲಿ ಆಗೋಯ್ತು. ಆ ನಮ್ಮೂರಿಗೆ ಬರೋದು, ಅವರು ಅಲ್ಲೇ 2 ದಿನ ಇರೋದು, ನಾವು ಅವರು ಊರಿಗೆ ಹೋಗೋದು, ಹಬ್ಬಗಳಲ್ಲಿ ಜಾಯ್ನ್ ಆಗೋದು, ಅವ್ರ ಮನೆಗೆ ತಪ್ಪದೆ ಹಬ್ಬಕ್ಕೆಲ್ಲ ಹೋಗೋದು, ಆ ಒಂದು ವಾತಾವರಣ ಈಗ ಎಲ್ಲ ರಂಗ ತಂಡದಲ್ಲೂ ಅದೊಂದು ಇದೆ, ಅದು ಬಂದಿದೆ. ಆ ಒಂದು ಒಬ್ಬರು ಮನೆಗೊಬ್ಬರು ಹೋಗಿ ಆ ಒಂದು ಬಾಂಧವ್ಯ ಬೆಳೆದು ಹೋಗ್ಬಿಡುತ್ತೆ. ಅದೇ ಥರ ಇದ್ವಿ ಅಂಕಲ್ ಶ್ಯಾಮ್ ಜೊತೆ, ಆ ತಂಡದ ಜೊತೆ ತುಂಬ ಖುಷಿ ಕೊಡೋದು. ಅವ್ರ ಮನೆಯಲ್ಲೂ ಅಷ್ಟೇ, ಅವ್ರ ವೈಫ್ ಹೇಮಾ ಅಂತಿದ್ರು, ಅವರು ಅಷ್ಟೇ ನಮ್ಮನ್ನೆಲ್ಲ ಒಂದು ಮನೆ ಮಕ್ಕಳ ಥರ ಬೆಳೆಸ್ತಾ ಇದ್ರು. ನಮ್ಗೆ ಹೇಳ್ಕೊಡುವಂಥದ್ದು ರಂಗಭೂಮಿ ವಿಚಾರಗಳು ಹೇಗಿರಬೇಕು, ಏನು ಯಾವ ಥರ, ಒಂದೊಂದು ನಾಟಕದ ತಯಾರಿ ಹೇಗೆ, ಸ್ಕ್ರಿಪ್ಟ್ ಹೇಗೆ, ಇನ್ನೊಂದು ಮತ್ತೊಂದು, ಪ್ರತಿಯೊಂದಕ್ಕೂ ಒಂದಷ್ಟು ನಾಲೆಡ್ಜು ಅಲ್ಲಿ ಬೇಸಿಕಲ್ಲೇ ಸಿಗ್ತಾ ಹೋಯ್ತು. ಸೊ ಹಾಗೆ ಪ್ರಯಾಣ ಶುರು ಆಯಿತು. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಅವನನ್ನ ತಲೆ ಎಲ್ಲ ನೋಡ್ಬಿಟ್ಟು, ಓ ಇದು ನಿಮ್ಮ ಬೋರ್ಡ್ ಹಾಕಿದೆ ನೋಡಿ ಸರ್, ಇಲ್ಲಿ 30 ವರ್ಷದ ಒಳಗಿರೋರಿಗೆ ಮಾತ್ರ ಅಂತ, ನಿಮ್ಗೆ ಏಜ್ ಸ್ವಲ್ಪ ಕ್ರಾಸ್ ಆಗಿದೆ, ಈ ಬಾಲ್ಡಿ ಇತ್ತ ವಯಸ್ಸು ಸ್ವಲ್ಪ ಬೋರ್ಡ್ ಹಾಕಿದ್ರು. ಅಲ್ಲಿಂದ ಜರ್ನಿ ಹೇಗಾಯ್ತು ಅಂದರೆ, ನೆಕ್ಸ್ಟು ಬೇರೆ ಬೇರೆ ತಂಡಗಳ ಜೊತೆ, ನಿಮ್ಗೆ ಗೊತ್ತಿದೆ ಒಂದು ತಂಡ ಜೊತೆ ನಾಟಕ ಮಾಡ್ತೀನಿ, ಇನ್ನೊಂದು ಯಾವುದೋ ತಂಡ ಕಾಂಟ್ಯಾಕ್ಟ್ ಆಗುತ್ತೆ, ಒಬ್ಬ ಫ್ರೆಂಡ್ ಸಿಕ್ಬಿಡ್ತಾನೆ, ಅವನು ಹೈಜಾಕ್ ಮಾಡ್ತಾನೆ ಕಲಾವಿದರನ್ನ ಅಲ್ಲಿಂದ ಇಲ್ಲಿಗೆ ಜಂಪ್ ಆಗ್ತಾ ಇರ್ತೀವಿ. ಅವರೊಂದಷ್ಟು ರಿಸ್ಟ್ರಿಕ್ಷನ್ಸ್ ಇತ್ತು ಕೆಲವು ತಂಡದ, ಇಲ್ಲ ನಮ್ಮ ತಂಡದ ಮಾಡಿದ್ರೆ ಅಲ್ಲಿಗೆ ಹೋಗ್ಬಾರ್ದು, ಇಲ್ಲಿ ಮಾಡ್ಬಾರ್ದು, ನಮ್ಮದೇ ತಂಡ ಅಲ್ವಾ, ಹಾಗೆ ಹೇಗೆ ಹವ್ಯಾಸಲ್ಲಿ ಇತ್ತು ಇದೆ ನನ್ನ ಪ್ರಕಾರ. ಈಗ ಒಂಚೂರು ಕಡಿಮೆ ಆಗಿರ್ಬೋದೇನೋ, ಬಟ್ ಆವಾಗಲೂ ಒಂದಷ್ಟು ಇತ್ತು. ನಾವು ಆದ್ರೂ ಕೆಲವು ತಂಡಗಳು, ಕಲಾಗಂಗೋತ್ರಿ ರಾಜಾರಾಮ್ ಅವ್ರದ್ದು ಇರ್ಬೋದು, ಅಥವಾ ನಾಟ್ಯ ದರ್ಪಣ ಅಂತ ಬೂರ್ಜೈ ತೀರ್ಥ ಅವ್ರದ್ದು, ಆಮೇಲೆ ಇನ್ನು ಯಾವುದು ಸುಮಾರು ಈಗ ಇತ್ತೀಚೆಗೆ ಡ್ರಾಮಾಟ್ರಿಕ್ಸ್ ಅಂತ ಅವ್ರ ತಂಡದಲ್ಲಿ ಮಾಡ್ತೀನಿ. ಆಮೇಲೆ ಚಿತ್ತಾರಕ್ಕೆ ಹೋದೆ ರಾಜೇಂದ್ರ ಕಾರಂತ ಜೊತೆ, ಸುಮಾರು ಒಂದು 15 ವರ್ಷದಿಂದ ಈಗೂ ಅಸೋಸಿಯೇಟ್ ಆಗಿದೆ. ಮೊನ್ನೆ ಕೂಡ ಬೀಚ್ ಹೌಸ್ ಅಂತ ನಾಟಕದಲ್ಲಿ ಪಾತ್ರ ಮಾಡಿ ಬಂದೆ, ಬೀಚ್ ಹೌಸ್ ತುಂಬ ಒಳ್ಳೆ ಪ್ರೊಡಕ್ಷನ್, ಅದು ಸುಮಾರು ಒಂದು 5 ವರ್ಷ ಆಯಿತು. ಅದರಲ್ಲೂ ಅಷ್ಟೇ ಡ್ರಾಮಾಟಿಕ್ಸಲ್ಲೂ ಅಷ್ಟೇ, ನಿಮಗೆ ಎನ್ ಸಿ ಮಹೇಶ್ ಇರ್ಬೋದು, ಅವರೆಲ್ಲ ಸಪೋರ್ಟ್ ಮಾಡುವಂಥದ್ದು, ಬಿ ಇವರು ಬೆಂಚ ಸರು ವಿಜಯ್ ಬೆಂಚ, ಸೊ ಇವರೆಲ್ಲ ನಮ್ಮನ್ನು ಒಂಥರ
ಮನೆಯವ್ರ ಥರ ನಿಮಗೆ ಅದನ್ನೇ ನಾನು ಹೇಳ್ತಿರೋದು, ನಿಮಗೆ ಅಲ್ಲಿಗೆ ಖುಷಿ ಕೊಡುವಂಥದ್ದು. ಈ ರಂಗಭೂಮಿ ಯಾಕೆ ಅಂದರೆ ಇಷ್ಟೊಂದು ಇಷ್ಟ ಆಗುತ್ತೆ, ಬಿಟ್ಟು ಹೋಗಲ್ಲ ಜನ ಅಂದರೆ, ಈ ಫ್ರೆಂಡ್ಸೇ ಒಂಥರ ಲೈಕ್ ಮೈಂಡೆಡು, ಬೇರೆ ಉದ್ದೇಶಗಳು ಇಟ್ಕೊಂಡು ಬಂದಿರಲ್ಲ, ಕಮರ್ಷಿಯಲ್ ಮೋಟಿವ್ ಇರಲ್ಲ ಅವ್ರಿಗೇನಂದರೆ, ಏಮಿರೋದು ಒಂದು ಸಿನಿಮಾಗೆ ಬರಬೇಕು ಇಲ್ಲ ನಾಟಕ ಇದಕ್ಕೆ ಬರಬೇಕು, ಸೀರಿಯಲಿಗೆ ಬರಬೇಕು, ಅಥವಾ ಡೈರೆಕ್ಟರ್ ಆಗಬೇಕು, ಅಥವಾ ಇದಾಗಬೇಕು, ಆ್ಯಕ್ಟರ್ ಆಗಬೇಕು, ಅಷ್ಟೇ ತಲೆಯಲ್ಲಿ. ಇನ್ಯಾವುದೋ ಕಾರಣಕ್ಕೆ ಬಂದು ಏನೋ ಯಾರಿಗೋ ಮೋಸ ಮಾಡಬೇಕು ಅನ್ನೋದಿಲ್ಲ. ಅಂದರೆ ಈ ಸಂಸ್ಕಾರ ಹೇಳ್ತಾ ಹೋಗುತ್ತೆ ರಂಗಭೂಮಿ ಪ್ರತಿಯೊಬ್ಬನಿಗೂ. ನಿಮಗಿಲ್ಲ ಅಂದರೆ ರಂಗಭೂಮಿ ಪ್ರತಿಭೆಗಳು ನೋಡಿ, ಅವ್ರಿಗೊಂದು ಸಂಸ್ಕಾರ ಇರುತ್ತೆ, ಒಂದೊಳ್ಳೆ ಕಲ್ಚರ್ ಇರುತ್ತೆ, ಅದು ಕಲಿಸ್ಕೊಟ್ಟಿರುತ್ತೆ ರಂಗಭೂಮಿ. ಹಾಗಾಗಿ ಮನೆಯಲ್ಲೂ ಕೂಡ ಅಪ್ಪ ಅಮ್ಮ ಎಲ್ಲ ಒಂದು ಕಡೆ ಮಗ ಏನೋ ಸಾಧನೆ ಮಾಡ್ತಿದ್ದಾನೆ ಅನ್ನೋ ಮಟ್ಟಿಗೆ ನಾವು ಬೆಳೀತಾ ಇರ್ತೀವಿ ಮನೆಯಲ್ಲೂ ಕೂಡ. ಅವ್ರಿಗೆ ಬದಲಾಗ್ತಿರೋದು ಆ ಬದಲಾವಣೆಗಳು ಮನೆಯಲ್ಲೂ ಗೊತ್ತಾಗ್ತಿರುತ್ತೆ ನಮ್ಮ ಜರ್ನಿಲಿ. ಸೊ ಒಂದು ಹೆಸರು ಮಾಡುವಂಥದ್ದು, ಜೊತೆಗೆ ನಮ್ಮ ಸಂಸ್ಕಾರ ನಮಗೆ ಸಿಗುವಂಥದ್ದು ಅಲ್ಲಿಂದ. ಸೊ ಅದೆಲ್ಲ ಜರ್ನಿಲಿ ಸಾಕ್ತಾ ಹೋಗುತ್ತೆ. ಹಾಗೆ ಅಲ್ಲಿಂದ ಬೇರೆ ಬೇರೆ ತಂಡಗಳ ಪರಿಚಯ ಆಗುತ್ತೆ, ಕೊನೆಗೆ ರಾಜೇಂದ್ರ ಕಾರಂತ್ ಸಿಗ್ತಾರೆ. ನನ್ನ ಅದೃಷ್ಟ ಅನ್ಕೋತೀನಿ, ಅವ್ರ ಜೊತೆ ಸಾಕಷ್ಟು ನನ್ನನ್ನು ಮೌಲ್ಡ್ ಮಾಡಿದ್ದು ರಾಜೇಂದ್ರ ಕಾರಂತೆ. ಇವತ್ತಿಗೆ ನಾನು ಸಿನಿಮಾದಲ್ಲಿ ದೊಡ್ಡ ಮಟ್ಟ ಸಾಧನೆ ಮಾಡಿದ್ರು ಕೂಡ ಒಂದಷ್ಟು ಜನ ಗುರುತಿಸುವಷ್ಟು ಅದಕ್ಕೆ ಮುಖ್ಯ ಕಾರಣನೇ ರಾಜೇಂದ್ರ ಕಾರಂತ್ ಅಂತ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಅಂದರೆ, ನನಗೆ ಪಾತ್ರ ಚಿಕ್ಕ ಚಿಕ್ಕದೇ ಕೊಡ್ತಾಯಿದ್ರು, ಬರ್ತಾ ಇವನು ಏನೋ ಸಖತ್ ಮಜಾ ಇದೆ, ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಟೈಮಿಂಗ್ ಇರ್ಬೋದು, ಏ ಇವನಿಗೆ ಈ ಪಾತ್ರ ಕೊಟ್ಟರೆ ಕ್ಲಿಕ್ ಆಗುತ್ತೆ, ಒಂದು ನಾಟಕದಲ್ಲಿ ಯಾವುದೋ ಒಂದು ಮಜಾ ಕೊಡುವಂಥದ್ದು ಕಾಮಿಡಿ ಪಾತ್ರ ಆದರೆ ನನಗೆ ಹಾಕ್ಬಿಡೋರು. ಎಲ್ಲಿ ಹೋದೆ ಒಂದು ಬಿಡಿ, ಮರ್ತುಬಿಟ್ಟಿದ್ದೀನಿ ಲೈನ್ಸ್ ಎಲ್ಲ ಸಡನ್ ಆಗಿ ನೆನಪಾಗಲ್ಲ. ಓಕೆ, ನೆನಪು ಮಾಡ್ಕೊಂಡು ಹೇಳ್ತೀನಿ. ಆಡಿಯನ್ಸ್ ಕಾಯ್ತಿರ್ತಾರೆ. ಬಿ ಜಿ ಔಷಧಿ ಇದೆಯಲ್ಲ, ಬಿಡಿ ಬಿಡಿ, ಈ ಸ್ಟೆತೋಸ್ಕೋಪ್ ಹಾಕ್ಕೊಂಡಿರ್ತೀನಿ. ಡಾಕ್ಟ್ರು ನಾನು, ಎಂಟ್ರಿ ಕೊಡೋದು ಮನೇಲಿ ಪೇಷಂಟ್ಗಳಿರ್ತಾರೆ, ಈ ಸ್ಟೆತೋಸ್ಕೋಪ್ ಹಿಂಗೆ ಕೈಲಿ ಇಟ್ಕೊಂಡು ಯಾರಿಗಿಡ್ಲಿ ಎಲ್ಲಿಡ್ಲಿ, ಯಾರಿಗಿಡ್ಲಿ ಎಲ್ಲಿಡ್ಲಿ ಎಲ್ಲಿಡ್ಲಿ, ಅಂದರೆ ಬಾಡಿ ಲ್ಯಾಂಗ್ವೇಜ್ ಅಲ್ಲ, ಅದೊಂಥರ ವಿಶೇಷವಾದ ಬಾಡಿ ಲ್ಯಾಂಗ್ವೇಜ್. ಎಂಟ್ರಿನೇ ಹಂಗೆ ಥಿಯೇಟ್ರಲ್ಲಿ, ಓ ಅಂತಾರೆ ಜನ, ಎಂಟ್ರಿಗೇನೆ ಅದು ಮಜಾ ಕೊಡುತ್ತೆ ಆ ಬಾಡಿ ಲ್ಯಾಂಗ್ವೇಜು. ಸಂಚಾರಿ ವಿಜಯ್ ಸರ್ ಇಲ್ಲ ಇವತ್ತು, ಅವರು ಫಸ್ಟ್ ಶೋ ನೋಡಿ ಬಿ ಜಿ ಹೌಸು, ಏನ್ರಿ ಇದು ನಿಮ್ಮದು ಬಾಡಿ ಲ್ಯಾಂಗ್ವೇಜ್ ಒಂಥರ ವಿಚಿತ್ರ, ಅಲ್ಲ ಈಗ ಅಂದ್ಕೊಂಡು ಬರೋದು, ಅದು ಇದು ಏನಿದು ಎಲ್ಲಿಂದ ಕಲ್ತೀರಿ ಅಂತ ಅಂದರು ಒಂದ್ಸತಿ. ಪಾಪ ಅವ್ರು ನೆನ್ಪು ಮಾಡ್ಕೋಬೇಕಾಗತ್ತೆ ಪಾಪ ವಿಜಯ್, ಸಂಚಾರಿ ವಿಜಯ್ ಸರ್ನ. ಅವರು ಹೇಳಿ ವಿಜಯ್ ನೀವೆಲ್ಲ ಸ್ನೇಹಿತರು? ಹಾಂ, ವಿಜಯ್ ನನಗೆ ಪರಿಚಯ ಇರಲಿಲ್ಲ, ಒಂದು ಬಿ ಜಿ ಹೌಸ್ ನಾಟಕ ನೋಡೋಕೆ ಬಂದಾಗ ಪರಿಚಯ ಆಗಿದ್ದು. ಆವಾಗ ಅವ್ರು ನೋಡಿಬಿಟ್ಟು ಗುರುತಿಸ್ಬಿಟ್ಟು, ಹೇ ಮಾಡಿರಿ ಮಜಾ ಇದೆ, ಏನೋ ಒಂದು ವಿಶೇಷವಾಗಿದೆ ನಿಮ್ಮಲ್ಲಿ ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ಸು ಅಂತ ಒಂದಷ್ಟು ನನಗೆ ಒಳ್ಳೆ ಮಾತು ಹೇಳಿ ಸಪೋರ್ಟ್ ಮಾಡಿದರು. ಸೊ ಹಾಗೆ ರಾಜೇಂದ್ರ ಕಾರಂತು ಪ್ರತಿ ನಾಟಕದಲ್ಲೂ ಒಂದೊಂದು ಪಾತ್ರ ಕೊಟ್ಟು ಸಪೋರ್ಟ್ ಮಾಡಿ, ಅಂದರೆ ಶಿಸ್ತು ಕಲಿಸಿತ್ತು. ನಾನು ಹೇಳೋದು ಸಿಟ್ಟಿದೆ ಕಾರಂತ್ ಸರ್ ಅಂದರೆ ಎಲ್ಲರಿಗೂ ಭಯ ಇದೆ, ಹೆದರ್ಕೋತೀವಿ, ಹಿಂದ್ಗಡೆಯಿಂದ ಬೈಕೊಂಡವ್ರು ಇದ್ದಾರೆ ಒಂದಷ್ಟು ಜನ, ಏನಪ್ಪ ಮಾಷ ತಲೆ ಸಾಕಾಗಿ ಮಾಡಿಬಿಡ್ತಾನೆ ನಾಟಕದ ರಿಹರ್ಸಲಲ್ಲಿ, ಆ ಥರದ್ದೆಲ್ಲ ಬೈಕೊಂಡಿದ್ದಾರೆ. ಬಟ್ ನಿಜವಾಗೂ ಅವ್ರ ಗರಡಿಲಿ ಬೆಳೆದ ನಟರೆಲ್ಲ ಒಳ್ಳೊಳ್ಳೆ ಹೆಸರು ಮಾಡ್ತಿದ್ದಾರೆ, ಒಳ್ಳೊಳ್ಳೆ ನಾಟಕರು, ಒಳ್ಳೆ ಗುರು ಅವರು, ನನ್ನ ಪ್ರಕಾರ ಬೆಸ್ಟ್ ಟೀಚರು, ಶಿಸ್ತಿನ ಗುರು. ಅವ್ರು ಬರೆದಿದ್ದ 54 ನಾಟಕ ಬರೆದಿದ್ದಾರೆ. ಹೌದು, ಕಾರಂತ್ರೆ ಬರೆದು ನಿರ್ದೇಶನ ಮಾಡಿರುವಂಥದ್ದು ಅಂದರೆ ಒಂಥರ ವಿಶೇಷ ಅದು ರಂಗಭೂಮಿಗೆ ಅನ್ಕೋತೀನಿ ನಾನು. ಯಾರೂ ಕೂಡ ಒಬ್ಬ ನಟನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಾಟಕಕಾರನಾಗಿ ಬರೆದು ನಿರ್ದೇಶನ ಮಾಡಿ ನಟಿಸಿ ಅಷ್ಟು ನಾಟಕಗಳು ಕಡಿಮೆ ಅನ್ಕೋತೀನಿ ನನ್ನ ಪ್ರಕಾರ, ಗೊತ್ತಿಲ್ಲ ಇರ್ಬೋದೇನೋ, ದೊಡ್ಡ ಅಚೀವ್ಮೆಂಟ್ ಅದು. ಅವ್ರ ಜೊತೆಗೆ ನಾನು ಇವತ್ತು ಅಸೋಸಿಯೇಟ್ ಆಗಿದ್ದೀನಿ, ಈ ಥರ ಡ್ರಾಮ್ಯಾಟಿಕ್ಸ್ ತಂಡ ಜೊತೆ ಇದ್ದೀನಿ. ಅಂಕಲ್ ಶ್ಯಾಮ್ ಕರೆದ್ರು ನಾಟಕಗಳು ಇವತ್ತು ಮಾಡುವಂಥದ್ದು, ಆ ರೆಸ್ಪೆಕ್ಟು ಅದನ್ನು ಎಲ್ಲೂ ಕೂಡ ಹೆಸರು ಕೆಡಿಸ್ಕೊಂಡಿಲ್ಲ. ಅಂದರೆ ನಮಗೆ ರಂಗಭೂಮಿ ಅದನ್ನೇ ಹೇಳ್ಕೊಡತ್ತೆ, ಎಲ್ಲರ ಜೊತೆಗೂ ಇರು, ನಗ್ತಾ ಇರು, ಯಾರನ್ನು ಡಿಗ್ರೇಡ್ ಮಾಡಬೇಡ, ನೀನು ದೊಡ್ಡವನ್ನ ಅನ್ಕೊಬೇಡ. ಅಚ್ಯುತ್ ಸರ್ ಹೇಳ್ತಾ ಇದ್ರು ಮೊನ್ನೆ, ನಮ್ಮ ಅಚ್ಯುತ್ ಕುಮಾರ್, ಅಚ್ಯುತ್ ನಟ, ಇವಾಗ ನಮ್ಮ ಕನ್ನಡ ಬಹುಬೇಡಿಕೆಯ ಪೋಷಕ ಪಾತ್ರ. ಅವ್ರು ಏನೋ ಮಾತಾಡ್ತಾ, ಏನೋ ಸರ್ ಏನು ಸರ್ ಏನೋ ಅಂದೆ ನಾನು, ಸರ್ ಏನು ಸರ್ ನೀವು ಸಿಗೋದೇ ಇಲ್ಲ ಅಲ್ಲ ಡೇಟ್ಸ್ ಎಲ್ಲ, ಏನು ನಟ ಅಂದ ತಕ್ಷಣ ಏನು ಅನ್ಕೊಂಬಿಟ್ಟಿದ್ದೀರಪ್ಪ, ಏನೋ ಎರಡು ಕೊಂಬಂದಿರತ್ತ ಅವನಿಗೆ, ಮೇಲಿಂದ ಇಳಿದು ಬಂದಿದ್ದಾನ, ನಾರ್ಮಲ್ ಆಗಿರಬೇಕು ಅಂದರೆ ಬುದ್ಧವಾದ ಮಾತುಗಳು ನೋಡಿ, ಓ ಹೇಗಿರ್ಬೇಕು ಹೇಗಿರಬೇಕು ಅಂತ ಅಂದರೆ, ಯಾಕೆ ಇಷ್ಟೊಂದೆಲ್ಲ ಮೇಲ್ ಕೂರಿಸ್ತೀರಾ ಅಂದರೆ, ಅದನ್ನ ಇಷ್ಟು ಸಿಂಪಲ್ಲಾಗಿ ಹೇಳಿದ್ರು ಅಂದರೆ ಅದು ನಾವು ಅದನ್ನೇ ಅನ್ಕೋತೀವಿ. ಇತ್ತೀಚಿನ ನಮಗೆಲ್ಲ ಅಪ್ಲೈ ಮಾಡ್ಕೋಬೇಕು ನಾವು, ಈ ಯೋಚಿಸ್ಬೇಕು.
ಅಂದರೆ ದೊಡ್ಡ ಸ್ಟಾರ್ ಆದ ತಕ್ಷಣ ನೀನು ಏನು ಇಲ್ಲಿಂದ ಬಂದಿದ್ದೀರಿ ಆಫ್ಟರ್ ಆಲ್, ಇಲ್ಲೇ ತಾನೇ ಕಲ್ತಿದ್ದು, ಇಲ್ಲಿಂದನೇ ತೊಗೊಂಡಿರೋದು, ನಮ್ಮವರೇ ಜನನೇ ತಾನೇ ಬೆಳೆಸಿರೋದು ನಮ್ಮನ್ನು, ಮತ್ತು ಈಗಲೂ ಇಲ್ಲೇ ಇದೆ, ಇಲ್ಲೇ ಇದೆ. ಆದರೂ ಕೂಡ ಅವ್ರ ಮುಂದೆನೆ ಫೋಸ್ ಕೊಡೋವಂಥದ್ದು, ಇವನು ಬೇಡ ಅನ್ನೋದು, ಇವನನ್ನು ಬೇಕು ಅನ್ನೋ, ಅಂದರೆ ಈ ಥರ ಎಲ್ಲ ನೋಡಿ ಈ ತರದ್ದೆಲ್ಲ ಒಂದಷ್ಟು ಬೆಳೆಸ್ಕೊಂಡ್ಬಿಡ್ತೀವಿ. ನನ್ನನ್ನು ಸೇರಿಸ್ಕೊಂಡು ಹೇಳ್ತಿರೋಂಥದ್ದು ಇದು, ಯಾರೋ ಯಾರೋ ಒಬ್ಬರಿಗೆ ಹೇಳುವಂಥದ್ದಲ್ಲ ಇದು, ನಾನು ಚೇಂಜ್ ಮಾಡ್ಕೋಬೇಕು ಅಂದರೆ ದೊಡ್ಡ ನಟರಿಂದ ಕೆಲವರಿಂದ ಸಾಕಷ್ಟು ಕಲಿಯುವಂತಿದೆ. ಆ ನಿಟ್ಟಿನಲ್ಲಿ ರಂಗಭೂಮಿಯಿಂದ ಸಾಕಷ್ಟು ಕಲಿಯಕ್ಕಿದೆ, ಕಲಿಸುತ್ತೆ ಖಂಡಿತ ಖಂಡಿತ. ಇವತ್ತಿಗೂ ಖುಷಿ ಕೊಡುತ್ತೆ ರಂಗಭೂಮಿಯ ಹಳೆ ದಿನಗಳು, ಹಳೆ ದಿನಗಳು ಅನ್ನಬಾರ್ದು. ಇವತ್ತು ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದೀನಿ ನಾನು, ಪಾತ್ರ ಸಿಕ್ಕದೆ ಮಾಡೋಕ್ಕೆ ಹೀಗಿದ್ದೀನಿ ಅಂದರೆ ಬಿಸಿ ಅಂತಿಲ್ಲ, ಸಿನಿಮಾದಲ್ಲಿ ಏನು ಅಂತ ಬ್ಯುಸಿ ಅಂತಲ್ಲ, ಓಕೆ ಒಂದಷ್ಟು ಖುಷಿ ಕೊಡುವಷ್ಟು ಪಾತ್ರಗಳು ಸಿಗ್ತಾ ಇದೆ, ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ. ಬರೀ ಈ ಸಿನಿಮಾ ದಿನ ಶುರು ಮಾಡಿಬಿಟ್ರಿ, ಹೇಳ್ಬಿಡಿ ಸಿನಿಮಾದ ಹೆಂಗೆ ಬಂದ್ರೆ ಏನು ಕತೆ? ಮೊದಲ ಸಿನಿಮಾನ ಇಲ್ಲ, ಇದೇನಾಗಿದೆ ಆ್ಯಕ್ಚುಲಿ ರಂಗಭೂಮಿ ನಂಟಿತ್ತಲ್ಲ ಮೊದಲಿಂದ, ಈ ರಂಗಭೂಮಿಯಿಂದ ನಿರ್ದೇಶಕರಾದವರು ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದರು, ಸಿನಿಮಾ ನಿರ್ದೇಶಕ ನಿರ್ದೇಶಕರಾದವರು. ಉದಾಹರಣೆಗೆ ಯಕ್ಷ ಅಂತ ಒಂದು ಸಿನಿಮಾ ಬಂದಿತ್ತು ರಮೇಶ್ ರಾವ್ ಅಂತ, ಹಾಗೆ ಯೋಗೀಶ್ ಹುಣಸೂರ್ ಅಂತ ಒಬ್ಬರು ಇದ್ದರು, ಇನ್ನೂ ಇದ್ದಾರೆ ಇವರು ನಾಗಣ್ಣ ಅವರು, ನಾಗಣ್ಣ ಅವರು ನನಗೆ ಪರಿಚಯ ಇದ್ದರು ಆಗಿನ ಕಾಲದಲ್ಲಿ. ವಿಷ್ಣು ಸರ್ ಸಿನಿಮಾ, ವಿಷ್ಣು ಸರ್ ಸಿನಿಮಾ ಮಾಡ್ತಿದ್ರಲ್ಲ ಅವರು, ಅವ್ರ ಸಿನಿಮಾದಲ್ಲೂ ಮಾಡಿದ್ದು. ಸೊ ಇವರು ಏನಾಯಿತು ಅಂದರೆ ರಂಗಭೂಮಿ ಜೊತೆಗೆ ಪ್ರಯಾಣ ಸಾಗ್ತಾ ಇದ್ದಾಗ ಪರಿಚಯ ಇರೋರೆಲ್ಲ ಏ ಒಂದ್ರೂ ರೋಲ್ ಇದೆ ಮಾಡ್ತೀಯಾ ಅನ್ನೋರು. ನಾವೇನು ಮಾಡಿದ್ವಿ, ಮೀನ್ ಟೈಮ್ ನಂದು ಬಿಸ್ನೆಸ್ ಇದೆ, ನಾನೊಂದು ಪ್ರೆಸ್ ಇಟ್ಕೊಂಡಿದ್ದೀನಿ, ಪ್ರಿಂಟಿಂಗ್ ಪ್ರೆಸ್. ಹೌದಾ? 1996 ಲೆಟರ್ ಪ್ರೆಸ್ ಅಂತ ಇರೋದು, ಅವಾಗ ಮೊಳೆ ಜೋಡಿಸ್ಕೊಂಡು ಪ್ರಿಂಟಿಂಗ್ ಕೆಲಸ ಮಾಡುವಂಥದ್ದು, ಅಕ್ಷರಗಳು ಮೊಳೆ ಜೋಡಿಸಿ ಅದರಲ್ಲೇ ಇನ್ವಿಟೇಷನ್ ಕಾರ್ಡ್ ಮಾಡೋದಾಗಲಿ, ಲೆಟರ್ ಹೆಡ್ ಆಗಲಿ, ಇನ್ನೊಂದು ವಿಸಿಟಿಂಗ್ ಕಾರ್ಡ್ಸ್, ಅವಾಗೆಲ್ಲ ಅದೇನೆ. ಈಗೆಲ್ಲ ಆಫ್ಸೆಟ್ ಪ್ರಿಂಟಿಂಗ್ ಬಂದಿದೆ, ಡಿಜಿಟಲ್ ಬಂದಿದೆ, ಅದು ಸಾಕಷ್ಟು ಟೆಕ್ನಾಲಜಿ ಡೆವಲಪ್ ಆದ ಅಡ್ವಾನ್ಸ್ ಆದಷ್ಟು ಅವೆಲ್ಲ ಔಟ್ಡೇಟೆಡ್ ಆದವು ನಾವು ಇರೋ ಮಿಷಿನ್ಗಳೆಲ್ಲ. ಸೊ ಅದು ಎರಡು ಮಿಷಿನ್ ತೊಗೊಂಡು ಒಂದು 4 ಜನ ಕೆಲಸಗಾರನ ಇಟ್ಕೊಂಡು 1996 ಕಮಾಖ್ಯ ಥಿಯೇಟ್ರ್ ರೋಡಲ್ಲಿ ಪ್ರೆಸ್ ಓಪನ್ ಮಾಡಿದ್ದು ನಾನು. ಹೌದು, ಅದೇ ಮೂಲ. ಡಿಪ್ಲೊಮಾ ಮೆಕ್ಯಾನಿಕಲ್ ಆದಮೇಲೆ ಒಂದು 2-3 ಕಂಪ್ನಿಲಿ ಕೆಲಸ ಮಾಡಿದೆ. ಆಮೇಲೆ ಯಾರು ನಮ್ಮ ಅಣ್ಣ ರವೀಶ್ ಅಂತಿದ್ದಾರೆ, ಅವರ ಸ್ನೇಹಿತರೊಬ್ಬರು ಇದ್ದರು JC ರೋಡಲ್ಲಿ, ಅವರು ಪ್ರೆಸ್ ನಡೆಸ್ತಾ ಇದ್ರು, ಚಂಪಕ ಪ್ರಿಂಟರ್ಸ್ ಅಂತ. ಅವರು ಈ ಪ್ರೆಸ್ನೇ ನೀವು ತೊಗೊಳಂಗಿದ್ರೆ ನೋಡಿ, ನೀನು ಅಣ್ಣ ತಮ್ಮ ಸೇರ್ಕೊಂಡು ಶುರು ಮಾಡಿ, ಸುಮ್ಮನೆ ಯಾರ ಕೈ ಕೈಗಳಿಗೋ ಯಾಕೆ ಕೆಲಸ ಮಾಡ್ತೀರಾ, ಇಂಡಿಪೆಂಡೆಂಟ್ ಆಗಿರಿ ಅಂತ ಒಂದು ಮೋಟಿವೇಟ್ ಮಾಡಿದ್ರು. ನಾವು ಮನೇಲೆಲ್ಲ ಮಾತಾಡಿಕೊಂಡು ಚೆನ್ನಾಗಿದೆ, ಇದೇನು ಮಾಡ್ಬೋದೇನ ಅಂತ ಹೇಳಿ ಅವ್ರ ಪ್ರೆಸ್ಸಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿ ಆ ಬಿಸ್ನೆಸ್ ಹೇಗೆ ಇತ್ತು ಅಂತ ತಿಳ್ಕೊಂಡು ಅವ್ರದ್ದೇ ಮಿಷಿನ್ಸ್ನ ಎಲ್ಲ ನಾವು ಪರ್ಚೇಸ್ ಮಾಡಿ ಅವರು ಬಿಡೋದ್ರಲ್ಲಿದ್ದರು, ಅಂದರೆ ಬೇರೆ ಅವರು ಅಡ್ವಾನ್ಸ್ ಮಿಷಿನ್ ಹಾಕೋಣ ಅಂತಿದ್ರು. ಸೊ ಹಳೆ ಮಿಷಿನ್ಸ್ದೆಲ್ಲ ಪ್ರೆಸ್ ಮಿಷಿನ್ನು ನಮ್ಗೆ ಕೊಟ್ಟರು, ನಾವು ಓಪನ್ ಮಾಡೋದ್ವಿ ಇಲ್ಲಿ, ಕೆಲಸಗಾರ ಇಟ್ಕೊಂಡು ಒಂದಷ್ಟು ಬಿಸ್ನೆಸ್ ಶುರು ಆಯಿತು. ಅದು ಹಾಗೆ ಡೆವಲಪ್ ಮಾಡ್ಕೊಂಡು ಬಂದ್ವಿ, ಅದ್ರ ಜೊತೆ ಕೈ ಹತ್ತು, ಅದು ನಮ್ಮ ಜೀವನಕ್ಕಾಗುವಷ್ಟು ಒಂದಷ್ಟು ಮಟ್ಟಿಗೆ ಅದು ನಡೀತಾ ಬಂತು. ಸೊ ಅದ್ರ ಜೊತೆಗೆ ಈ ಪ್ಯಾರಲಲ್ ಆಗಿ ಸಾಯಂಕಾಲ ಥಿಯೇಟ್ರ್ ಅಂದ್ರೆ ಡ್ರಾಮಾ ನಾಟಕಗಳು ನಿಮ್ದೇ ಪ್ರೆಸ್ ಆಗಿರೋದ್ರಿಂದ ಬಿಟ್ಬರ್ಬೋದು ಸಾಯಂಕಾಲ ಪ್ರೆಸ್ ಆದ್ರೆ ಆಗಲ್ಲ. ಆಕ್ಚುಲಿ ಕಷ್ಟ, ಪ್ರಿಂಟಿಂಗ್ ಪ್ರೆಸ್ನವ್ರಿಗೆ ಸಮಯನೇ ಸಿಗಲ್ಲ. ಹೌದಾ? ಅಷ್ಟರ ಮಟ್ಟಿಗೆ ಬಿಸಿ ಇರ್ತೀವಿ, ಬಿಸಿ ಇರ್ತೀವಿ, ಟೆನ್ಷನ್ ಕೆಲಸಗಳು, ಡೆಡ್ಲೈನ್ ಇರುತ್ತೆ, ಇವತ್ತು ಕೊಡಬೇಕು ನಾಳೆ ಕೊಡಬೇಕು ಇನ್ನೊಂದು ಮತ್ತೊಂದು, ಮದುವೆ ಮುಗಿದ್ಮೇಲೆ ಇನ್ವಿಟೇಷನ್ ಕೊಡಂಗಿಲ್ಲ ಆಗದೆ, ಮೊದಲೇ ಕೊಡಬೇಕು. ಆ ಥರದ್ದು ಸಂದರ್ಭ ಬಂದಿರ್ಬೋದು, ಬಂದಿದೆ ಅನ್ಕೋತೀವಿ ಕೆಲವು ಟೈಮ್, ಆಮೇಲೆ ಅವರು ಬಿಟ್ಟೋಗಿರೋದು ಇದೆ ತಗೊಳ್ದೇನೆ, ಇಲ್ಲ ಕಡಿಮೆ ಆ ಥರದ್ದು ಬಟ್ ನಡೆದಿರ್ಬೋದೇನು. ಸೊ ಹಾಗೆ ಬಿಸ್ನೆಸ್ ಪ್ರೆಸ್ಸಲ್ಲಿ ಶುರು ಮಾಡ್ತೀನಿ. ಸೊ 1996 ಶುರು ಆಗಿ ಇವತ್ತಿಗೂ ಕೂಡ ಅಷ್ಟೇ ಪ್ರಿಂಟಿಂಗ್ ಪ್ರೆಸ್ ನಡೆಸ್ತಾ ಇದ್ದೀನಿ ನಾನು, ಅದನ್ನು ಅದೇ ಅದು ಜೀವನೋಪಾಯಕ್ಕೆ ಅದನ್ನೇ ಮುಖ್ಯವಾಗಿ ಉಳಿಸ್ಕೊಂಡಿರುವಂಥದ್ದು. ನಾನು ಇವತ್ತು ಯಾರು ಕೇಳಿದ್ರೆ ಜೀವನೋಪಾಯಕ್ಕೆ ಪ್ರಿಂಟಿಂಗ್ ಪ್ರೆಸ್ಸು, ಮತ್ತು ಸಿನಿಮಾದಲ್ಲಿ ದುಡಿತಾರೆ, ಸಿನಿಮಾದಲ್ಲಿ ದುಡಿಯೋದು ಗೊತ್ತೇ ಇದೆ ನಿಮಗೆ ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ, ಏನೋ ದೇವ್ರ ದಯದಿಂದ ನಡೀತಾ ಇದೆ, ದೇವ್ರ ಮೋಸ ಮಾಡಿಲ್ಲ. I think the clutch plate has worn out. See, the operational procedure. ಇಲ್ಲ ಇಲ್ಲ ಸರ್, ಹ್ಯಾಂಡ್ ಬ್ರೇಕ್ ಹಾಕಿದ್ದೆ. ವಾಟ್? ಪ್ರಸ್ತುತದ್ದು ಒಂದಷ್ಟು ಕೆಲಸಗಳು ನಡೀತಾನೆ ಇದೆ, ಪ್ಯಾರಲಲ್ ಆಗಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದು ಖುಷಿ ಕೊಡ್ತಿದೆ. ಸೊ ಸಿನಿಮಾ ಹೇಗೆ ಬಂದ್ರಿ ಅದು ಹೇಳ್ತೀರಿ ನೀವು, ನಮ್ಮ ರಂಗಭೂಮಿಯವರೇ ನಿರ್ದೇಶಕರುಗಳಾದಾಗ? ಹಾಂ, ಅದನ್ನು ಹೇಳ್ತಿದ್ನಲ್ಲ. ಸೊ ರಂಗಭೂಮಿ ನಿರ್ದೇಶಕರು ಒಂದಷ್ಟು ಒಂದು 6-7 ಸಿನಿಮಾ ಮಾಡಿದ್ದೀನಿ ಅದಕ್ಕೆ ಮೊದಲು, ಕಿರಿಕ್ ಪಾಡಿಗೆ ಮೊದಲು.
ಅಂದರೆ ಒಂದು ಡೈಲಾಗ್ ಇಲ್ಲದೆ ಇರೋದು, ಸುಮ್ಮನೆ ನಿಂತ್ಕೊಳ್ಳೋದು, ಅಥವಾ ಯಾವುದೋ ಒಂದು ಸಂಭಾಷಣೆ, ಅಥವಾ ಸೆಕೆಂಡ್ ಹೀರೋ, ಸೆಕೆಂಡ್ ಹೀರೋ ಅಲ್ಲ, ಹಲವು ಸಿನಿಮಾಗಳು ಸೆಕೆಂಡ್ ಹೀರೋರು ಅಂದರೆ ಒಂದು ಸೆಕೆಂಡ್ ಬಂದವರು, ಒಂದು ಸೋ ಹಂಗೆ ಸೆಕೆಂಡ್ ಹೀರೋ ಕರೆಕ್ಟ್, ಒಂದು ಸೆಕೆಂಡ್ ಹೀರೋ, ಒಂದು ಸೆಕೆಂಡ್ ಹೀರೋ. ಸೊ ಆ ಥರ 2 ಸೆಕೆಂಡ್ ಹೀರೋ, 3 ಸೆಕೆಂಡ್ ಹೀರೋ ಎಲ್ಲ ಮಾಡಿದ್ದೀನಿ. ಸೊ ಬಂದು ನಿಂತು ಹೋಗಿರೋವಂಥದ್ದು ಒಂದು 5-6 ಸಿನಿಮಾಗಳು ಅನಿಸುತ್ತೆ, ಅದು ಆ ಥರದ್ದು ಮಾಡಿದ್ದೆ. ಸೊ ಹಾಗಾಗಿ ಅಂದರೆ ಭಯ ಇತ್ತು ನಮಗೆ, ಪ್ರೆಸ್ ಇತ್ತಲ್ಲ ಅದನ್ನು ನಡೆಸೋದೇ ಕಷ್ಟ. ಅದ್ರ ಜೊತೆಗೆ ಇದೆಲ್ಲ ಒಪ್ಕೊಂಡು ಸಿನಿಮಾಕ್ಕೆ ಹೋಗಿ ಅಲ್ಲೂ ಇಲ್ಲದೆ ಇಲ್ಲೂ ಇಲ್ಲದೆ ದೋಣಿ ಮೇಲೆ ಒಟ್ಟಿಗೆ ಕಾಲಿಡೋದು ಬೇಡ ಅಂದ್ಬಿಟ್ಟು ಒಂದು ಸೇಫರ್ ಸೈಡು ಬೇಡ, ಅದು ನಮ್ಗೆ ಎಟ್ಕೋದು ಅಲ್ಲ ಅನಿಸುತ್ತೆ ಸಿನಿಮಾ ಎಲ್ಲ. ನಮ್ಮ ಬಗ್ಗೆ ನಮಗೆ ಎಲ್ಲ ಒಂದು ಸಣ್ಣ ಕಾಂಪ್ಲೆಕ್ಸ್ ಇತ್ತು, ಇವ್ರಿಗೆ ನನಗಾಗಲ್ಲ ಈ ರಂಗ ಸಿನಿಮಾಗಳು, ಪ್ರತಿಭೆ ಇದೆಯೋ ಇಲ್ಲೋ ಅನ್ನೋ ಡೌಟು, ಆಮೇಲೆ ಈ ಹೈಟು ಏನೇನೋ ನಮ್ಮಲ್ಲೇ ಒಂದಷ್ಟು ಈ ಕಾಂಪ್ಲೆಕ್ಸ್ ನಮಗೆ ಗಿಡ್ಡ ಅಂತ ಪ್ರೀತಿಯಿಂದ ಕರೀತಾರೆ. ಸೊ ಅದಕ್ಕೆ ಓ ಇದು ಬೇಡಪ್ಪ ಸಿನಿಮಾ ಸಾವಾಸ, ನಮಗೆ ಈಗೇನೋ ಖುಷಿಯಾಗಿದ್ದೀವಿ ಬಿಸ್ನೆಸ್ ಮಾಡಿಕೊಂಡು ಹೊಟ್ಟೆಪಾಡಿಗೆ ನಡೀತಾ ಇದೆ ಸಾಕು ಅನ್ನೋ ಥರ ಇದ್ವಿ. ಆಮೇಲೆ ಹೋಗ್ತಾ ಹೋಗ್ತಾ ಒಂದಿನ ಯಾವುದೋ ನಾಟಕದ ರಿಹರ್ಸಲ್ಲು ಇಲ್ಲೇ ಅನಿಸುತ್ತೆ ಕೆ ಎಚ್ ಎಲ್ಲ ಎಲ್ಲೋ ಎಲ್ಲಿ ಮರ್ತು ಹೋಗಿದ್ದೀನಿ, ರಿಹರ್ಸಲಲ್ಲಿ ಹುಡುಗರೆಲ್ಲ ಬಂದು ಮಾತಾಡ್ತಿದ್ದಾರೆ, ಯಾವುದೋ ಕಿರಿಕ್ ಪಾರ್ಟಿ ನಾಟಕ ಅಲ್ಲ ಸಿನಿಮಾ ಆಡಿಷನ್ ಇತ್ತು ಇವತ್ತು ಶನಿವಾರ ಭಾನುವಾರ ವಿಜಯ ಕಾಲೇಜ್ ಜಯನಗರ ನಮ್ಮ ಕಾಲೇಜಲ್ಲೇ ಆಡಿಷನ್ ಇದೆ, ನೀ ಇವತ್ತು ಹೋಗಿ ಬಂದ್ವಿ, ಒಂದು 500 ಜನ ಕ್ಯೂ ನಿಂತಿದ್ರು, 500 ಸಾವಿರನೋ ಆಡಿಷನ್ಗೆ ಹುಡುಗರು, ನಂದು ಟೋಕನ್ 300 ಏನೋ ಇತ್ತು, ನನಗೆ ಇವತ್ತು ಆಗಲೇ ಇಲ್ಲ ಹೋಗೋಕ್ಕೆ, ನನ್ನ ಟರ್ನ್ ಬರಲೇ ಇಲ್ಲ, ನಾಳೆ ಹೋಗ್ತೀನಿ ಅಂತ ಮಾತಾಡ್ಕೋತಾ ಇದ್ರು ಅವರು. ನಾನು ಈ ಥರ ಎಲ್ಲ ಇದೆಯಾ ಆಡಿಷನ್ ಅಂದರೆ ಗೊತ್ತಿಲ್ಲ ನನಗೆ, ಆ್ಯಕ್ಚುಲಿ ಅದು ಏನು ಅನ್ನೋದೇ ಗೊತ್ತಿರಲಿಲ್ಲ, ಹೋಗಿಲ್ಲ ಆ ಪ್ರೋಸೆಸ್ಸೇ ಗೊತ್ತಿಲ್ಲ, ಏನಪ್ಪ ಇದು ಆಡಿಷನ್ನು ಹಾಗೆ ಹೇಗೆ ಅಂತ ಸುಮ್ಮನೆ ಕೇಳಿಸ್ಕೊಂಡು ಅವ್ರು ನನಗೆ ಹೇಳೂ ಇಲ್ಲ ನೀವು ಹೋಗಿ ಸರ್ ಬೇಕಾದರೆ ಅಂತ. ನಾನು ಏ ನೋಡಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಸೀದಾ ವಿಜಯ ಕಾಲೇಜಿಗೆ ಹೊರಟ್ಬಿಟ್ಟಿದ್ದೀನಿ 8:30 ಭಾನುವಾರ, ಅವತ್ತು ಶನಿವಾರ ಇವನು ಹೇಳಿದ್ದೆ ರಾತ್ರಿ ಸಾಯಂಕಾಲ ರಿಹರ್ಸಲ್ ಹೋಗಿ ಬಂದೆ ಅಂತ ಮಾತಾಡ್ಕೊಂಡಿದ್ದೆ ಅವರು, ನಾನು ಇದ್ದೆ ಅಲ್ಲಿ ಜನರಲ್ಲಾಗಿ ಮಾತಾಡ್ತಿದ್ರು, ಅವ್ರನ್ನ ಕೇಳೂ ಇಲ್ಲ ನಾನು ಸ್ಟ್ರೈಟಾಗಿ ವಿಜಯ ಕಾಲೇಜಿಗೆ ಹೋಗಿದ್ದೀನಿ. ಅಲ್ಲಿ ಆಲ್ರೆಡಿ ಒಂದು 300 ಜನ ನಿಂತ್ಬಿಟ್ಟಿದ್ದಾರೆ ಬೆಳಗ್ಗೆನೆ, ಬೆಳಗ್ಗೆ ಸೆಕೆಂಡ್ ಡೇ ಅವತ್ತು ಆಡಿಷನ್. ನಾನು ಹೋಗಿ ಕ್ಯೂನಲ್ಲಿ ಇದ್ದೆ, ಹೋಗಿ ನನಗೆ ಟೋಕನ್ ಕೊಟ್ಟರು, ಟೋಕನ್ ಕೊಡಲಿಲ್ಲ ಅವನು, ಅವ್ನು ನನ್ನ ತಲೆಯೆಲ್ಲ ನೋಡ್ಬಿಟ್ಟು ಓ ಇದು ನಿಮ್ಮ ಬೋರ್ಡ್ ಹಾಕಿದೆ ನೋಡಿ ಸರ್ ಇಲ್ಲಿ 30 ವರ್ಷದ ಒಳಗಿನವ್ರಿಗೆ ಮಾತ್ರ ಅಂತ, ನಿಮ್ಗೆ ಏಜ್ ಸ್ವಲ್ಪ ಕ್ರಾಸ್ ಆಗಿದೆ, ಈ ಬಾಲ್ಡಿ ಇತ್ತ ವಯಸ್ಸು ಸ್ವಲ್ಪ ಬೋರ್ಡ್ ಹಾಕಿದ್ರು ಅವ್ರು ಆಕ್ಚುಲಿ ಸ್ಟೂಡೆಂಟ್ಸಿಗೆ ಮಾತ್ರ ಅಂತ ಮಾಡಿ ಫ್ರೆಂಡ್ಸ್ ಗ್ಯಾಂಗ್ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ಅಂತ ಆಡಿಷನ್ ತೊಗೊಂಡಿದ್ದು. ಸರಿ ನಾನು ಹೋದರೆ ಅವನು ಹಿಂಗೆ ನೋಡ್ತಾನೆ, ಆಗಲ್ಲ ಸರ್ ಸಾರಿ ಸರ್ ನೀವು ಡಿಸ್ಟರ್ಬ್ ಮಾಡಬೇಡಿ ತುಂಬ ಜನ ಇದ್ದಾರೆ ಹೊರಟ್ಬಿಡಿ, ನಿಮ್ಮ ಬಿಟ್ಟರೆ ನನಗೆ ಬೈತಾರೆ ಒಳಗಡೆ ಯಾಕೆ ವಯಸ್ಸಾದವ್ರನ್ನೆಲ್ಲ ಬಿಡ್ತಾ ಇದ್ದೀರಾ ಅನ್ನೋ ಥರ ಹೇಳಿಲ್ಲ ಈ ಡೈಲಾಗು, ಬಟ್ ಒಳಗಡೆ ಅದೇ ಸಬ್ಟೆಕ್ಸ್ಟು ನಾಟಕ ಹೇಳ್ತೀವಲ್ಲ ಸಬ್ಟೆಕ್ಸ್ಟ್ ಏನು ಅಂತ ಆ ಥರ ಒಳಗಡೆನೆ ಅವನು ಆ ಡೈಲಾಗ್ ಹೇಳಿಲ್ಲ ಅವರು. ಸೊ ಒಳಗಡೆ ಬಿಡಲಿಲ್ಲ, ಆಮೇಲೆ ರಿಕ್ವೆಸ್ಟ್ ಮಾಡಿದೆ ಪ್ಲೀಸ್ ಅಪ್ಪ ನೋಡು ಅಂತ, ಒಂದು 2 ನಿಮಿಷ ನಿಂತು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬಿಡು ಬಿಡು ಅಂತ. ಅವನು ಸರ್ ನನ್ನ ಹೆಸರು ಹೇಳಿಬಿಡಿ ಹೆಂಗೋ ಬಂದುಬಿಟ್ಟೆ ಅನ್ನಿ, ಅವ್ನು ಬಿಟ್ಟ ಅಂತ ಹೇಳ್ಬಿ ಏನೋ ಒಂದು ಹೇಳ್ದ ಅವನು. ಸೀದಾ ಹೋದೆ ಒಳಗಡೆ ಹೋದ್ರೆ ವಿಜಯ ಕಾಲೇಜ್ ತುಂಬ ಜನ ಸ್ಕ್ರಿಪ್ಟ್ ಇಟ್ಕೊಂಡು ಗೊತ್ತಲ್ಲ ಆಡಿಷನಲ್ಲಿ ಓದ್ಕೊಂಡು ತಲೆ ಕೆರ್ಕೊಂಡು ಎಕ್ಸಾಮ್ಗೂ ಓದಲ್ಲ, ಹಿಂಗೆ ಓದಿದ್ದಾನೆ ಓದೋದು ಹಿಂಗನ್ನೋದು ಹಂಗನ್ನೋದು ಹಂಗೆ ಈ ಥರದ್ದೆಲ್ಲ ನಡೀತಾ ಇದೆ, ನಾನು ಇದೇನು ಹುಚ್ಚರ ಬಿಟ್ಟಿಯಾರ ಫಸ್ಟ್ ಟೈಮ್ ಅಲ್ವಾ ಆಡಿಷನ್ ನೋಡಿರೋದು ಈ ಥರ ಎಲ್ಲ ಇದೆಯಾ ಅಂತ, ಇದು ಯಾಕೆ ಹಿಂಗೆ ಅಂತ ಒಬ್ಬನ ಕೇಳಿದ್ ಏನು ಮಾಡಲ್ಲ ಒಬ್ಬೊಬ್ಬರೇ ಮಾತಾಡ್ಕೊತಿಯಾರಲ್ಲ, ಇಲ್ಲ ಸರ್ ಲೈನ್ಸ್ ಕೊಟ್ಟಿದ್ದಾರೆ ಇಷ್ಟು ಡೈಲಾಗು ಡೈಲಾಗ್ ಕೊಟ್ಬಿಟ್ಟಿದ್ದಾರೆ ಎಲ್ಲರೂ ಕೆಲವು ಚೀಟಿಗಳು ಕೊಟ್ಟಿದ್ದಾರೆ ಇನ್ಯಾವುದೋ ಒಂದು ಡೈಲಾಗು, ಆಮೇಲೆ ನಿಮ್ಮದೇ ಓನ್ ಏನಾದರೂ ಇದ್ದರೆ ಮಾಡಿ ಅಲ್ಲಿ ಬಂದು ಮಾಡಿ ಆ್ಯಕ್ಟ್ ಮಾಡಿ ಅಂತ ಎಲ್ಲ ಒಂದಷ್ಟು ರೆಡಿ ಆಗೋಕ್ಕೆ ಎಲ್ಲ ರೆಡಿ ಆಗ್ತಾಯಿದೆ. ಸರಿ ಅವರೆಲ್ಲ ನೋಡಿದೆ ಮತ್ತೆ ಕ್ಯೂ ನಿಂತೆ, ನನ್ನ ಟರ್ನ್ ಬಂತು, ರೂಮ್ ಒಳಗೆ ಬಿಟ್ಬಿಟ್ರು. ಒಳಗಡೆ ಹೋದರೆ ಪ್ರಮೋದ್ ಶೆಟ್ಟಿ ಸರ್ ಕೂತಿದ್ದಾರೆ, ಹಾಂ ನಮ್ಮ ಪ್ರಮೋದ್ ಶೆಟ್ಟಿ ಅವರು, ಅವರು ನೋಡಿದ್ರು ನನ್ನನ್ನು, ಹೋಯ್ ನೀವೆಂತ ಬಂದಿದ್ದು ಬಿಟ್ರೆ ಅಂದರು. ಅವರು ಪರಿಚಯ ಇತ್ತು, ಪರಿಚಯ ಇತ್ತು, 2-3 ನಾಟಕಗಳು ಆಲ್ರೆಡಿ ಕರಣ್ ಸರ್ ಜೊತೆ ಎಲ್ಲ ಮಾಡಿ ಅವರು ಮಾಡಿದರು. ಅಲ್ಲೊಂದು ಪಾವ್ ಭಾಜಿ ಅಂತ ಒಂದು ನಾಟಕ ಮಾಡಿದ್ದೆ, ಸೀತಾಕೋಟೆ ಮೇಡಮು ನಾನು ರಾಜೇಂದ್ರ ಕಾರಂತು, ಒಂದು 4-5 ಜನದ ಒಂದು ಪಾತ್ರ, ನಂದು ಒಂದು ಫುಲ್ ನಾಟಕದಲ್ಲಿ ಇರುವಂಥ ಪಾತ್ರ, ಅದ್ರಲ್ಲಿ ಭಟ್ರೆ ಅನ್ನೋ ಒಂದು ಕ್ಯಾರೆಕ್ಟ್ರು, ಅದನ್ನು ನೋಡಿದರು ಪ್ರಮೋದ್ ಸರ್ ಅವರು, ಭಟ್ರೆ ನೀವೆಂತಕ್ಕೆ ಬಂದಿದ್ದು, ನಿಮ್ಮ ಟ್ಯಾಲೆಂಟ್ ಗೊತ್ತಿಲ್ವಾ ನಾವು ನೋಡಿಲ್ವಾ, ನಿಮ್ಗೆಂತ ಆಡಿಷನ್ ತೊಗೊಳ್ಳೋ ಮಾರೆ, ನಾವು ನಿಮಗೊಂದು ಕೆಲಸ ಮಾಡ್ತೆ, ಮೇಲ್ಗಡೆ ರಿಷಬ್ ಇದ್ದ ರಕ್ಷಿತಿದ್ದ ಅವರಿಬ್ಬರಿಗೆ ಫೋನ್ ಮಾಡಿ ಹೇಳ್ತಾ ಇತ್ತಾ, ನೀವು ಅಲ್ಲಿ ಹೋಗಿ ಮಾತಾಡಿ ಅದರ ಪಾತ್ರ ಇದ್ದರೂ ಇರ್ಬೋದು ಅಂದ್ಬಿಟ್ರು. ವೈಲ್ಡ್ ಕಾರ್ಡ್ ಎಂಟ್ರಿ. ಆಮೇಲೆ
ಓ ಪರವಾಗಿಲ್ಲಪ್ಪ ಎಲ್ಲೋ ಕ್ಲಿಕ್ ಆಯ್ತು ಅಟ್ಲೀಸ್ಟ್ ನನಗೆ ಅಲ್ಲಿ ಅಲ್ಲಿ ಹೋಗಿ ಅಭಿನಯಿಸೋದಕ್ಕೇನು ಬೇಡ, ಭಯ ಇತ್ತು ಬೇರೆ, ಅದು ಇರಲಿಲ್ಲ, ಅದು ಸೇಫ್ ಆದೆ. ಈ ಕಡೆಯಿಂದ ಮೇಲ್ಗಡೆ ಕಳಿಸ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಋಷಭ್ ಅವ್ರ ಹತ್ರನೇ, ಅದಕ್ಕಿಂತ ಅದೃಷ್ಟ ಇನ್ನೇನು ಬೇಕು ಅಂತ. ಮೇಲೆ ಹೋದ್ವಿ, ಮೇಲೆ ಹೋದರೆ ಋಷಭ್ ಹಾಂ ನೀವೇನಾ, ನೀವು ಒನ್ ಅವರ್ ವೇಟ್ ಮಾಡೋಕ್ಕಾಗತ್ತಾ, ಒನ್ ಅವರ್ ಆದ ತಕ್ಷಣ ನಾನು ಇವ್ರಿಗೆಲ್ಲ ಆಡಿಷನ್ ತೊಗೋತಾ ಇದ್ದೀನಿ, ಆಮೇಲೆ ನಿಮ್ಮನ್ನು ಕರೆಸ್ಕೋತೀನಿ ಕೂತಿರಿ ಅಂತ ಹೇಳಿ ಕೂರಿಸಿದ್ರು. ಆಯಿತು ಕೂತ್ಕೋತೀನಿ ಸರ್ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ನೋಡಿದ್ರೆ ಇನ್ನೊಂದು ರೂಮಲ್ಲಿ ರಕ್ಷಿತ್ ಸಾರು ಇನ್ನೊಂದು ಆಡಿಷನ್ ತೊಗೋತಾ ಇದ್ದಾರೆ, ಇನ್ನೂ ಒಂದಷ್ಟು ಗ್ಯಾಂಗಿಗೆ ಹುಡುಗರಿಗೆ. ಇಲ್ಲೇ ಋಷಭ್ ಮಾಡ್ತಿದ್ದಾರೆ ಋಷಭ್ ಸರು, ಆ ಕಡೆ ರಕ್ಷಿತ್ ಸಾರ್ ಮಾಡ್ತಿದ್ದಾರೆ. ಸುಮ್ಮನೆ ಒಳಗಡೆ ರಕ್ಷಿತ್ ಸಾರ್ ಹತ್ರ ಹೋದೆ, ಸರ್ ನಮಸ್ಕಾರ ಅಂದೆ. ಹಾಂ ನಮಸ್ತೆ, ನನಗೆ ತುಳು ಬರುತ್ತೆ. ತುಳು ಬರುತ್ತೆ ಯಾಕೆ ಅಂದರೆ ತುಳು ನನ್ನ ಬೈರಿ ಏಯ್ ಪೋಮರಯ್ಯ ಈ ಹೆಂಚಿನ ಪೊಕ್ಕಡೆ ಹಂಚಿ ಪೋಲಾನಿ ರಗಳೆ ಬರೀ ಮಂಡೆ ಬಿಸಿ ಅಂಪವಾದ ಪೊಕ್ಕಡೆ ಪೋಲ ಪೋಲ ಕಮೆಂಟ್ ಅಲ್ಲಿ ಹಾಕಿ ಏನ್ ಹೇಳಿದ್ರು ಇವರು ಅಂತ. ಏ ಹೋಗಿ ಮಾರೆ ತಲೆ ತಿನ್ಬೇಡ, ಸುಮ್ಮನೆ ರಗಳೆ ಮಾಡ್ತಾನೆ ಇಲ್ಲಿ ಬಂದು ಹೋಗ ಹೋಗ ಅಂತ ಬೈದಿರೋದು ಇವಾಗ ತುಳುಲ್ಲಿ. ಇಲ್ಲಿ ನಮ್ಗೇನಾಗೋಯ್ತು ರಕ್ಷಿತ್ ಸರ್ ಹತ್ರ, ಯಾಕೆ ಅಂದ್ರೆ ನಮ್ಮ ಮಲ್ನಾಡ್ ಆದ್ರೂ ಕೂಡ ನಮ್ಮ ತಂದೆ ತೀರ್ಥಹಳ್ಳಿ ಕಮ್ಮಡಿ ರಾಮನಕೊಪ್ಪ, ಆದರೂ ತಾಯಿ ಬಂದಿರೋದು ಕರಾವಳಿ. ಕರಾವಳಿ ಇದ್ರ ಹತ್ರ ಉಡುಪಿಯಿಂದ ಪಡುಬಿದ್ರೆ ಅಂತ ಸಿಗುತ್ತೆ. ಉಡುಪಿ ಪಡುಬಿದ್ರೆ ನಮ್ಮ ತಾಯಿ ಮನೆ ಅಂದರೆ ತಾಯಿ ತಾಯಿ ಉಡುಪಿಗೆ ಮಧ್ಯೆ ಬರು ಪಡುಬಿದ್ರೆ. ಹೌದು ಹೌದು, ಅಮ್ಮನ ಅಮ್ಮನ ಮನೆ ಪಡುಬಿದ್ರೆ. ಪಡುಬಿದ್ರೆ ಗ್ರಾಮದವರು ಅವರೆಲ್ಲ ಪಾದೆಬೆಟ್ಟು ಅಂತ, ಆ ಪಾದೆಬೆಟ್ಟಿಂದ ಬಂದಿರುವಂಥದ್ದು ತಾಯಿಗೆ ಇಲ್ಲಿ ಮೂಲ ಮೂಲ ಇಲ್ಲಿಗೆ ಬಂದಿದ್ದು ತೀರ್ಥಹಳ್ಳಿಗೆ ಮದುವೆಯಾಗಿ ಬಂದಿದ್ದು. ಹಾಗಾಗಿ ಮನೆಯಲ್ಲಿ ತುಳು ತುಳು ಮಾತಾಡ್ತೀವಿ. ಸೊ ಆ ತುಳು ಇರೋದ್ರಿಂದ ಬೇಗ ತುಳುವರು ಯಾರು ಸಿಕ್ಕಿದ್ರೆ ಕನೆಕ್ಟ್ ಆಗ್ಬಿಡ್ತೀವಿ, ಅವ್ರ ಜೊತೆ ಮಾತಾಡೋಣ ಅನಿಸ್ತಾ ಇರುತ್ತೆ. ಹಾಗಾಗಿ ನಮಗೆ ಫಾರಿನಲ್ಲಿ ಕನ್ನಡ ಹೌದು. ಸೊ ತುಳುನೂ ಬರುತ್ತೆ ಈ ಕಡೆ ಕನ್ನಡ ಅಂತ ಗೊತ್ತಾ ಇದೆ. ಸೊ ಹಾಗಾಗಿ ರಕ್ಷಿತ್ ಸರ್ ಹತ್ರ, ರಕ್ಷಿತ್ ಸರ್ ಮಾತಾಡೋದು ಬೇರೆ ತುಳು ಇದೆ, ನಾವು ಮಾತಾಡೋದು ಬೇರೆ ತುಳು ಇದೆ. ತುಳುಲಿ ಎರಡೆರಡು ಥರ ಇದೆ ಸ್ವಲ್ಪ. ಹೌದು, ಅವ್ರ ತುಳು ನಮ್ಗೆ ಬರಲ್ಲ. ನಾವು ಒಣಸಂಡ ಅಂತಾರೆ ಅವರು, ಒಣಸಂಡ ಅಂದರೆ ಊಟ ಆಯ್ತಾ ಅಂತ, ನಾವು ಅಶನಾನ ಅಂತೀವಿ ಊಟಕ್ಕೆ. ಅಲ್ಲೇ ಎರಡು ಥರ ತುಳುಲ್ಲೇ. ಸೊ ಆ ಥರ ಸ್ಲ್ಯಾಂಗ್ ಬೇರೆ ಇದೆ ಅದು. ಸೊ ರಕ್ಷಿತ್ ಸರ್ ಹತ್ರ ತುಳುಲ್ ಮಾತಾಡಿದೆ, ಅವ್ರಿಗೂ ನನ್ನ ತುಳು ಅರ್ಥ ಆಯ್ತಾ ಇಲ್ವೋ, ಬಟ್ ಏನೋ ಆಯಿತು ಆಯಿತು ಕೂತ್ಕೊಳ್ಳಿ ಅಂತ ಅಂದರು ತುಳುಲ್ಲೇ. ಸೊ ರಕ್ಷಿತ್ ತುಳು ಮಾತಾಡಿ ಆಮೇಲೆ ಈ ಕಡೆ ರಿಷಭ್ ಅವ್ರಿಗೆ ಕಾಯ್ತಾ ಇದ್ದೆ, ಅವರು ಒನ್ ಅವರ್ ಆಯಿತು. ಸರಿ ಈಗ ನೆಕ್ಸ್ಟು ನಿಮ್ಮದೇನೆ ಆಡಿಷನ್ನು, ನಿಮಗೆ ಕ್ಲಾಸ್ ರೂಮಲ್ಲೆಲ್ಲ ಹುಡುಗರನ್ನೆಲ್ಲ ಸೇರಿಸ್ ಆಡಿಷನಿಗೆ ಬಂದು ಹುಡುಗರನ್ನ ಒಂದು ಕ್ಲಾಸ್ ರೂಮ್ ತುಂಬಿಟ್ರು ಫುಲ್ಲು. ಹಾಂ ವಿಜಯ ಕಾಲೇಜ್ ಕ್ಲಾಸ್ ರೂಮ್ ತುಂಬಿತ್ತು, ಒಂದು ಕ್ಲಾಸ್ ಫುಲ್ ಆಗೋಯ್ತು ಆಡಿಷನ್ಗೆ. ಅವ್ರ ಕೈಲೆಲ್ಲ ಈ ನೋಟ್ಬುಕ್ದು ಒಂದೊಂದು ಶೀಟ್ ಕೊಟ್ಬಿಟ್ಟು ರಾಕೆಟ್ ಮಾಡಿ ಇಟ್ಕೊಳ್ಳಿ ಕೈಯಲ್ಲಿ ಅಂತ, ಅಷ್ಟು ಜನಕ್ಕೂ ಎಲ್ಲ ರಾಕೆಟ್ ಮಾಡಿ ಇಟ್ಕೊಂಡ್ರು. ಈ ಕಡೆಯಿಂದ ನಂದು ಡೈಲಾಗು ಹಿಂಗೆ ಬರಿತಾ ಇರ್ತೀನಿ ಬೋರ್ಡ್ ಮೇಲೆ, ರಾಕೆಟ್ ಬಂದ್ಬಿಡತ್ತೆ. ಈಗ ಮಾಡಿದ್ವಿ ಸೇಮ್ ಸೀನು, ಸೇಮ್ ಸೀನು ಅದು ಆಡಿಷನ್ಗಿತ್ತು, ಆಡಿಷನ್ಗೆ ಅದೇ ಕೊಟ್ಟರು ಸೇಮ್ ಸೀನು. ಹಿಂಗೆ ತಿರುಗಿದ್ರೆ ಹೂ ಇಸ್ ದಟ್ ಅಂತ ಆ ಸೀನು. ಸೊ ಅದನ್ನು ಆ್ಯಕ್ಟ್ ಮಾಡಿದೆ, ಆ್ಯಕ್ಟ್ ಮಾಡಿಬಿಟ್ಟು ಒಂದು ಬುಕ್ ಇತ್ತು, ಆ ಬುಕ್ಕಲ್ಲಿ ಹಿಂಗೆ ಬರ್ಕೊಂಡ್ರು, ಏಯ್ ಸಖತ್ತಾಗಿ ಮಾಡಿದ್ದೀರಾ ಚೆನ್ನಾಗಿ ಬಂದಿದೆ, ಬಟ್ ಏನಾಗುತ್ತೆ ನಮ್ಮದು ಆಲ್ರೆಡಿ ಒಂದು ಶಾರ್ಟ್ ಲಿಸ್ಟ್ ಆಗಿದೆ ಒಂದಷ್ಟು ಜನದ್ದು, ಆ ಕ್ಯಾರೆಕ್ಟ್ರಿಗೆ ನೀವು ಏಳನೇ ಅವರು ನೋಡೋಣ ಟೈಮಿಂಗ್. ಆಲ್ರೆಡಿ ಆರು ಜನ ಬಂದು ಏನೋ ಕೊಟ್ಟೋಗಿದ್ದಾರೆ ಆಡಿಷನ್ನ, ಆ ಲೆಕ್ಚರರ್ ಕ್ಯಾರೆಕ್ಟ್ರಿಗೆ ಆಗೋಗಿದೆ ಅದು, ಅವತ್ತಾಗಿದ್ದಲ್ಲ ಯಾವತ್ತೂ ಆಗಿದೆ ಅದು, ಒಟ್ನಲ್ಲಿ ರೆಡಿ ಇದೆ ಆ ಆರು ಜನದಲ್ಲಿ ಯಾರೋ ಒಬ್ಬ ಆ ರೋಲ್ ಫಿಕ್ಸ್ ಅಂತ ನಾನು ಮಾಡಿದ ಕ್ಯಾರೆಕ್ಟ್ರಿಗೆ. ಸೊ ನಂದು ಏಳನೇವನು ಅಂತ ಆಯಿತು ಬರ್ಕೊಂಡ್ರು. ಆಮೇಲೆ ಆಚೆ ಬಂದೆ, ಆಚೆ ಬಂದರೆ ಆ ಕ್ಲಾಸ್ ರೂಮ್ ಹುಡುಗರೆಲ್ಲ ಬಂದು ಮುತ್ಕೊಂಡ್ಬಿಟ್ರು ನನ್ನನ್ನು. ಏನು ಸರ್ ಇದು ಒಂಥರ ವಿಚಿತ್ರವಾಗಿ ಆಡ್ತೀರಾ, ಹಿಂಗೆ ಮಾಡೋದು ಇದೆಲ್ಲ ಸ್ಟೈಲೆಲ್ಲ ಒಂದು ಬೇರೆ ಥರ ಇದೆ ಬಾಡಿ ಲ್ಯಾಂಗ್ವೇಜ್, ಎಲ್ಲಿದ್ರಿ ಸರ್ ಇಸ್ದಿನ ಹಂಗೆ ಹಿಂಗೆ. ಓ ನನ್ನ ತಲೆಯಲ್ಲಿ ಸುರ ಆಯಿತು, ಇದೇನಪ್ಪ ಇದು ಹಂಗೆ ಗುರುತಿಸ್ಬಿಟ್ರು ಹುಡುಗರೆಲ್ಲ, ಖುಷಿ ಆಗ್ಬಿಟ್ರಲ್ಲ, ಓ ಮೋಸ್ಟ್ಲಿ ಕ್ಲಿಕ್ ಆಗ್ಬಿಟ್ಟಿದೆ ಈ ರೋಲು, ಆಗುತ್ತೇನೋ ಹಾಗಾದರೆ ಈ ಕ್ಯಾರೆಕ್ಟ್ರು ಅಂತ ತಲೆಯಲ್ಲಿ ಒಂದು ಇಟ್ಕೊಂಡು ಋಷಭ್ ಸರ್ಗೆ ನನ್ನ ಫೋನ್ ನಂಬರು ಬರ್ಕೊಂಡ್ರು. ಬರ್ಕೊಂಡು ಸರಿ ಹೊರಡಿ ನೀವು, ನಾವು ಅಗತ್ಯ ಬಿದ್ದರೆ ಕರಿತೀವಿ. ಆದರೆ ಡೆಫಿನೆಟ್ ಹೇಳಿಲ್ಲ ಅವರು, ನೀವೇ ಮಾಡ್ತೀರಾ ಫಿಕ್ಸ್ ಅಂತ ಹೇಳಲಿಲ್ಲ. ಬಂದೆ ಮನೆಗೆ, ಮನೆಗೆ ಬಂದು ಒಂದು 15 ದಿನ ಆಯಿತು, ಮೂರ್ತ ಆಗಿದೆ ಕಿರಿಕ್ ಪಾರ್ಟಿ, ನ್ಯೂಸ್ ಇಲ್ಲ, ನನಗೆ ಫೋನೇ ಇಲ್ಲ. ಓ ಪೇಪರ್ಲೆಲ್ಲ ಓದ್ತಾ ಇದ್ದೀವಿ, ನ್ಯೂಸ್ ಬರ್ತಾ ಇದೆ, ಶೂಟಿಂಗ್ ನಡೀತಾ ಇದೆ, ಹಾಸನ್ಗೆ ಹೋಗಿದ್ದಾರೆ ಟೀಮು ಅಂತೆಲ್ಲ, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಶೂಟಿಂಗು ಅಂತ. ಸೊ ಹೋಯ್ತು ಮುಗೀತು ಕತೆ ಹಾಗಾದರೆ ಅಂತ. ಪ್ರಮೋದ್ ಸರ್ಗೆ ಮಾಡೋಣ ಅಂದರೆ ನಂಬರು ಇಸ್ಕೊಂಡಿರಲಿಲ್ಲ ನಾನು ಆವಾಗ. ಪ್ರಮೋದ್ ಅವ್ರು ಕೇಳೋಣ ಏನಾಯ್ತು ನಂದು ರೋಲ್ ಆಗಿದೆಯಾ ಇಲ್ವಾ ಅಂತ, ಮನಸ್ಸಲ್ಲಿ ಕುತೂಹಲ ಕೇಳಬೇಕು ಬಟ್ ಕೇಳಲಿಲ್ಲ. ಒಂದು ಫೈನ್ ಡೇ ಮಧ್ಯಾಹ್ನ ಒಂದು 3 ಗಂಟೆಗೆ ಫೋನ್ ಬರುತ್ತೆ ಪ್ರಮೋದ್ ಸರ್ದು, ರಘುಭಟ್ರೆ ಎಲ್ಲಿದ್ದೀರಿ ಅಂತ. ಈತ ಮನೇಲೇ ಇದ್ದೀನಿ. ಹೇ ಆ ರೋಲ್ ಒಂದು ನೀವೇ ಮಾಡಬೇಕಂತ್ರಿ, ಒಂದು ಪ್ರೊಫೆಸರ್ ರೋಲ್ ಹೇಳಿದ್ವಲ್ಲ, ಈಗ ನೀವು ಇಮ್ಮಿಡಿಯೇಟ್ ಹೊರಟ್ಬಿಡ್ಬೇಕು ನಾಳೆ ಬೆಳಿಗ್ಗೆ.
ಇಮಿಡಿಯೇಟ್ ಹೊರಟು ಬರಬೇಕು ಅಂತ. ಆ ಪಾತ್ರ ನೀವು ಮಾಡಬೇಕು? ಹೌದು ಹೌದು, ಆ ಪಾತ್ರ ಫಿಕ್ಸ್ ಆಗಿದೆ. ನೀವೇನೆ ಒಂದು 4 ಜೊತೆ ಬಟ್ಟೆ ತಗೊಂಡು ಹೊರಟು ಬಂದ್ಬಿಡಿ. ರಾತ್ರಿ ಎಷ್ಟೊತ್ತಾರ ಪರವಾಗಿಲ್ಲ, ಹಾಸನಲ್ಲಿ ಕದಂಬ ಹೋಟ್ಲು ಅಂತ ಮಾಡಿದ್ದೀವಿ, ಅಲ್ಲಿ ಬಂದು ನಿಮ್ಮ ರೂಮ್ ಇರುತ್ತೆ, ಕೇಳಿ ನಿಮ್ಮ ಹೆಸರು ಬರೆಸಿ ಎಂಟ್ರಿ ಆಗಿ ರೂಮಲ್ಲಿ. ಬೆಳಿಗ್ಗೆ ಶೂಟಿಂಗ್ ಫಸ್ಟ್ ಶಾಟೆ ನಿಮ್ಮದೇ ಇರುತ್ತೆ, ಬಿ ಪ್ರಿಪೇರ್ಡ್ ಅಂತ ಅಂದ್ಬಿಟ್ರು. ಖುಷಿಯಾಗೋಯ್ತು, ಸೆಲೆಕ್ಟ್ ಆಗ್ಬಿಟ್ಟಿದ್ದೀರಿ ಅಪ್ಪ ಅಂತ ಮನೇಲೆಲ್ಲ ಹೇಳ್ಕೊಂಡು ರೆಡಿಯಾಗಿ ಬಟ್ಟೆ ಎಲ್ಲ ತೊಗೊಂಡು ಏನು ಈಗಲೂ ಜುಮ್ಮನತ್ ಮೈ ಅಂದರೆ ಏನೋ ಸಾಧನೆ ಮಾಡಿದ್ದೀನಿ ಅಂತಲ್ಲ, ಏ ನನಗೆ ಬಂದ್ಬಿಡ್ತಲ್ಲ ಪಾತ್ರ ಅದು. ನಿಮ್ಮ ಮೇಲೆ 6 ಜನ ಇದ್ರು? ಹಾ, 6 ಜನ ಬೇರೆ ಇದ್ರು. ತಿರ್ಭೋಕಿ ಜೀವನ ನಮ್ಮದಲ್ಲ. ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ? ಹಿಂಗೆ ಹಿಂಗೆ ಮುಟ್ತಾನೆ ಒಂದ್ಸತಿ, ಆ ಮುಟ್ಟ ತಕ್ಷಣ ನಾನು ಇನ್ನೊಂದ್ಸಲ ಮಾಡಿ ಅಂತ. ಸುಮ್ಮನೆ ಒಬ್ಬನ ನೋಡೋಂಗಿಲ್ಲ, ಸುಮ್ಮನೆ ನೋಡಿದ್ರೆ ಫುಲ್ ನೋಡಬೇಕು, ಹೀಗೆ ನೋಡಬೇಕು. ಸತ್ತಿರ್ಬೋಕಿ ಜೀವನ ನಮ್ಮದಲ್ಲ. ಕೊರೆಗೆ ಬೆಳಿಗ್ಗೆ ಹೋದರೆ ಅಲ್ಲಿ ಎಲ್ಲ ರೆಡಿ ಆಗಿ ಫಸ್ಟು ಶಾರ್ಟೇ ಇದು, ಯಾವುದು ಪ್ರಿನ್ಸಿಪಲ್ದು ಒಂದು ಕಾರ್ ಹಾಳಾಗಿರುತ್ತೆ, ನೀವು ನೆನಪಿದೆಯೋ ಇಲ್ಲ, ನಿಮ್ಮ ಕಿರಿಕ್ ಪಾರ್ಟಿ ನೋಡಿದ್ದು. ಆ ಕಾರ್ ತೊಳ್ಕೊಂಡು ಹೋಗ್ತಾರೆ, ಕಾರ್ ಸ್ಟಾರ್ಟ್ ಆಗೋಲ್ಲ, ಆವಾಗ ನಾನು ಕರಿತೀನಿ, ಹೂ ಇಸ್ ದಟ್ ಅಂತೆಲ್ಲ ಒಂದು ಹುಡುಗರನ್ನ ಕರೆದು, ಇದು ಗೊತ್ತಾ ಈ ವಿಚಾರ ಅಂತ ಅಂದರೆ ಕಾರ್ ರಿಪೇರಿ ಮಾಡೋದು ಗೊತ್ತಾ. ಅವರು ಬೇರೆ ಬ್ರಾಂಚ್ ಅಂತಾರೆ, ಯಾವುದು ಕಂಪ್ಯೂಟರ್ಸ್, ಏ ನೀವು ಹೋಗಿ ಬೇಡ, ಯೂಸ್ ಇಲ್ಲ, ಕಂಪ್ಯೂಟರ್ಸ್ ರಿಪೇರಿ ಮಾಡಿ, ಮೆಕ್ಯಾನಿಕಲ್ ಅಂತ ಅವ್ರನ್ನ ಕಳಿಸೋ ಸೀನ್ ಅದು. ಆ ಸೀನ್ ಫಸ್ಟ್ ಡೇ ಶೂಟ್ ಇದ್ದಿತ್ತು. ಸೊ ಅಲ್ಲಿಂದ ಜರ್ನಿ ಕಿರಿಕ್ ಶುರು ಆಯಿತು, ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು. ಒಂದು ಹೆಚ್ಚು ಕಡಿಮೆ ಒಂದು ಎಷ್ಟು ಒಂದು 22 ದಿನ ಹೋಗಿದ್ದೀನಿ ಅಂದರೆ ಶೂಟ್ ಮಾಡಿದ್ದೀನಿ ಅಂದರೆ ಹಂಗಲ್ಲ, ಅವ್ರು ಏನು ಮಾಡೋರು, ಒಂದೊಂದು ದಿನ ಇಲ್ಲದೇ ಇತ್ತು, ಸುಮ್ಮನೆ ಹೋಗಿ ಕೂತ್ಕೋತಿದ್ವಿ ಜೊತೆಗೆ ಕರೆಸೋರು, ಅವರು ಇರಲಿ ಬಿಡು ಇದ್ದರೆ ಮಾಡಲಿ ಇಲ್ಲಾಂದರೆ ಇರಲಿ ಜೊತೆಗೆ ಅಂತ. ಆ ಥರ ನಾವು ಫ್ರೀ ಇದ್ವಿ, ಕೆಲಸ ಇರಲಿಲ್ಲ ಬೇರೆ ಏನಂಥದ್ದು, ಇಲ್ಲಿ ಪ್ರೆಸ್ ನೋಡ್ಕೋತಾ ಇದ್ವಿ, ಒಂದಷ್ಟು ಮಜಾ, ಹೊಸತನ, ಹೊಸ ಇದು ವಿಚಾರಗಳು, ಸಿನಿಮಾ ಲೈಫು ಅಂಥೇಳಿ ಹೋಗಿದ್ದು. ಸೊ ಅಲ್ಲಿ ಒಂದು 25 ನನಗೆ ಮಜಾ ಕೊಡೋದು ಅದೇನೆ ಆ ಟೀಮು. ಹೇಗೇನು ಇವತ್ತು ಕಿರಿಕ್ ಪಾರ್ಟಿಲಿ ಮಾಡಿದವ್ರು ಪ್ರತಿಯೊಬ್ಬರು ಅದನ್ನೇ ಹೇಳುವಂಥದ್ದು, ಈಗ ರಿಷಬ್ ಸರ್ ಇರ್ಬೋದು, ರಕ್ಷಿತ್ ಸರ್ ಇರ್ಬೋದು, ಆ ಪುಷ್ಕರ್ ಸರ್ ಇರ್ಬೋದು, ಆ ಟೀಮು ನಿಮಗೆ ಎಲ್ಲರೂ ಕೂಡ ಅಷ್ಟೇ ಒಂದು ಸಪೋರ್ಟಿವ್ ಆಗಿದ್ರು ಅವತ್ತಿನ ದಿನಕ್ಕೆ. ಇವತ್ತು ಕೂಡ ಅದನ್ನೇ ಹಾಗೆ ಉಳಿಸ್ಕೊಂಡಿದ್ದೀನಿ ನಾವು ಕೂಡ, ಅವರು ಅದನ್ನೇ ನಮಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಅಂದರೆ ಅಲ್ಲಿ ಮಾಡಿರುವಂಥ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಒಂದು ಲೈಫ್ ಸಿಗ್ತಾ ಇದೆ. ಆ ಜರ್ನಿ ಹಂಗಿತ್ತು ಅಂದರೆ ಅವರು ಯಾವತ್ತೂ ಕೂಡ ಒಬ್ಬ ಆರ್ಟಿಸ್ಟ್ನ ಆರ್ಟಿಸ್ಟ್ ಥರ ಅಂದರೆ ಇದೇ ಮಾಡಿಲ್ಲ, ಒಂದು ಫ್ರೆಂಡ್ಸ್ ಒಂದು ವಾತಾವರಣ ಇತ್ತು, ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಇತ್ತು. ಹಾಗಾಗಿ ಆ ಜರ್ನಿ ಇವತ್ತಿಗೂ ಮರೆಯಲಾಗದ ಜರ್ನಿ ಕಿರಿಕ್ ಪಾರ್ಟಿದು. ಸಖತ್ ಮಜಾ ಆಯಿತು. ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಯಿದೆ ಅದು. ಅವನು ಎಲ್ಲೆಲ್ಲಿ ಹೊಡೆದು ಬರ್ತಿದ್ದಾನೋ ನೀನು ಅಲ್ಲಲ್ಲೇ ಹೊಡೆದು ಬರ್ತಿದ್ಯಾ ನ್ಯಾಚುರಲ್ ಆಗಿರಲಿ ಅಂತ. ಆಗ ಅನಿಸ್ತಾ ಸಿನಿಮಾ ಹಿಟ್ ಆಗುತ್ತೆ? ಇಲ್ಲ, ಬಟ್ ಯೂಶ್ವಲಿ ಏನಾಗುತ್ತೆ ಗೊತ್ತಾ, ನನ್ನ ಪ್ರಕಾರ ಟೆಕ್ನಿಷಿಯನ್ಸೇ ಬೆಸ್ಟ್ ರಿಸಲ್ಟ್ ಕೊಡುವಂಥದ್ದು ಒಂದು ಸೆಟ್ಟಲ್ಲಿ, ಸಿನಿಮಾ ಸೆಟ್ಟಲ್ಲಿ. ಹೌದು, ನನಗನ್ಸೋದು ಈಗ ಸಿನಿಮಾ ಶೂಟಿಂಗ್ ನಡೀತಿರುತ್ತೆ, 10-15 ದಿನ ಒಂದು ತಿಂಗಳು ಶೂಟ್ ಮಾಡ್ತೀವಿ, ನಿಮಗೆ ಶೂಟ್ ಮಾಡ್ತಾ ಮಾಡ್ತಾ ಅಲ್ಲಿರುವಂಥ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಕ್ಯಾಮ್ರಾ ಯೂನಿಟ್ ಇರ್ಬೋದು, ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು, ಲೈಟ್ ಬಾಯ್ಸು, ಇವರೆಲ್ಲ ನಿಮಗೊಂದು ಕ್ಲೂ ಕೊಡ್ತಾ ಇರ್ತಾರೆ, ನಿಮಗೂ ಅನಿಸಿದೆಯೇನೋ ಇದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ. ಸರ್, ಇದೇನೋ ಮಕ್ಕದ ಮಜಾ ಕೊಡ್ತಾ ಇದೆ ಸಿನಿಮಾ, ಅವ್ರು ಎಂಜಾಯ್ ಮಾಡ್ತಾರೆ, ಅವ್ರು ಎಂಜಾಯ್ ಮಾಡ್ತಿರ್ತಾರೆ. ಸೊ ಅವರೇ ಫಸ್ಟ್ ಆಡಿಯನ್ಸು ಅಲ್ಲಿ ಒಂದು ಸಿನಿಮಾಕ್ಕೆ. ಸೊ ಇದು ಡೈಲಿ ನಡೆಯೋದು ಕಿರಿಕ್ ಪಾರ್ಟಿ ಟೀಮಲ್ಲಿ, ಆ ಟೆಕ್ನಿಷಿಯನ್ಸ್ ಬಂದು ಹೇಳೋದು. ನನಗಂತೂ ಕ್ಯಾಮ್ರಾ ಯೂನಿಟಿಂದ ಹಿಡಿದು ಪ್ರೊಡಕ್ಷನ್ ಅವರೆಲ್ಲ, ಸರ್ ಮಜಾ ಕೊಡ್ತಾ ಇದೆ, ನಿಮ್ಮ ರೋಲ್ ಅಂತೂ ಮಜಾ ಇದೆ, ಇದೇನೋ ಮಾಡ್ತೀರಾ ಸರ್, ಏನೋ ಆಗತ್ತೆ ಈ ಸಿನಿಮಾ ಬಂದರೆ ಮಾತ್ರ ಅಂತ ಅನ್ನೋರು. ಬಟ್ ನಮ್ಗೆ ಜಡ್ಜ್ಮೆಂಟು ಗೊತ್ತಿರಲಿಲ್ಲ ಅಂದರೆ ನನಗೆ ಅದ್ರ ಬಗ್ಗೆ. ಹೌದಾ, ಏನು ಭಯ, ಏನೋ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ನನ್ನ ಪಾತ್ರ ಅವ್ರು ಬರೀಬೇಕಾದ್ರೆ ಸಿನಿಮಾ ಶೂಟಿಂಗ್ ಶುರು ಆದಾಗ ನಂದು ದೊಡ್ಡದಾಗಿರಲಿಲ್ಲ, ಅಂದರೆ ಫಸ್ಟ್ ಹಾಫ್ ಇತ್ತು, ಅವರು ಸೆಕೆಂಡ್ ಹಾಫ್ ಇನ್ನೂ ಡೆವಲಪ್ ಮಾಡಿರಲಿಲ್ಲ. ಆಮೇಲೆ ನನ್ನ ಪರ್ಫಾರ್ಮೆನ್ಸ್ ನೋಡಿನೋ ಅಥವಾ ಮಾಡಬೇಕು ಅಂತಿದ್ರೋ ಗೊತ್ತಿಲ್ಲ ನನಗೆ, ಒಂದಿನ ರಿಷಬ್ ಸರ್ ಹೇಳಿದ್ರು ನಿಮ್ಮ ಸೆಕೆಂಡ್ ಹಾಫ್ದು ನಿಮ್ಮದು ಇನ್ನೊಂದು 2 ಸೀನ್ ಆ್ಯಡ್ ಮಾಡಬೇಕಾಗತ್ತೆ, ಅದು ಬರಿತೀವಿ ಅಂಥದ್ದೇನು. ಆಮೇಲೆ ಡೆವಲಪ್ ಆಗಿ ಒಂದಷ್ಟು ಆ ಪಾತ್ರ ಒಂದಷ್ಟು ಗುರುತಿಸುವಂಥದ್ದು ಪಾತ್ರ ಆಯಿತು, ಒಂದು ತೂಕ ಇರುವಂಥದ್ದು ಅನ್ನಿಸ್ಕೊತು ಹೋಗ್ತಾ ಹೋಗ್ತಾ, ಹಾಗೆ ಅದು ಡೆವಲಪ್ ಆಯಿತು. ಇಡೀ ಸಿನಿಮಾ ಆವರಿಸ್ಕೊಂಡಿದ್ದಾರೆ, ಆವರಿಸ್ಕೊಳ್ಳೋದಕ್ಕಿಂತ ಅಲ್ಲಿ ಎಲ್ಲರೂ ಇದ್ದಾರೆ, ಬಟ್ ಸಣ್ಣ ಪಾತ್ರನೇ ಅದು, ಗುರುತಿಸ್ಕೊಳತ್ತೆ ನೋಡಿ. ಅದನ್ನ ಹೇಳೋದು ಸಣ್ಣದು ದೊಡ್ಡದು ಅನ್ನೋಕ್ಕಿಂತಲೂ ಹೌದು, ಅದು ಅವಧಿಯಲ್ಲಿ ಸಣ್ಣದಾದ್ರು. ಹೌದು, ಪಾತ್ರ ಸಣ್ಣದು ದೊಡ್ಡದು ಅಂತ ಯಾವ್ದು ಇರಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಅವಧಿಯಲ್ಲಿ ಒಟ್ಟು 2.5 ಗಂಟೆ ಅವಧಿಯಲ್ಲಿ ಅವಧಿಯಲ್ಲಿ ಸಣ್ಣದಾದ್ರು ಗುರುತಿಸ್ಕೊಳತ್ತೆ ನೋಡಿ. ಹಾ, ಅದಕ್ಕೊಂದು ಪ್ರಾಮುಖ್ಯತೆ ಇರುತ್ತೆ. ಕರೆಕ್ಟ್, ಅವ್ರು ಅದನ್ನೇ ಮಾಡಿದ್ದು, ರಕ್ಷಿತ್ ಸರ್ ರಿಷಬ್ ಸರ್ ಇರ್ಬೋದು,
ಪ್ರತಿ ಒಂದು ಕ್ಯಾರೆಕ್ಟರ್ ಅದ್ರಲ್ಲಿ ಸಿನಿಮಾದಲ್ಲಿ ಬರುವಂತವ್ರಿಗೂ ಒಂದು ಪ್ರಾಮಿನೆನ್ಸ್ ಅವನು ಗುರುತಿಸ್ಕೊಳ್ಬೇಕು. ಎಷ್ಟೇ ಪಾತ್ರ ಇರಲಿ, ಪ್ರತಿಯೊಂದು ಪ್ಯೂನ್ ಪಾತ್ರದಿಂದ ಹಿಡಿದು ಪ್ರತಿಯೊಂದು ಪಾತ್ರಗಳು ಕೂಡ ಆ ಸಿನಿಮಾದ್ದು ಗುರುತಿಸ್ಕೊಂಡು ಇವತ್ತು ಹೆಸರು ಮಾಡಿದ್ದಾವೆ. ಅದು ಒಂದು ಖುಷಿ ಕೊಡುತ್ತೆ. ಸಕ್ಸಸ್. ಆಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಅಯ್ಯೋ ಸಿನಿಮಾ ಮಜಾ ಕೇಳಿ, ಅದು ನನಗೆ ಆ ಸಾಂಗ್ ಅಲ್ಲಿ ಬಂದ್ಬಿಡ್ತೀನಿ ನಾನು. ಹೌದು, ಆ ಸಸ್ಪೆಂಡ್ ತಿರ್ಬೇಕಿ ಜೀವನ ನಿಮ್ಮದಲ್ಲ ಖಾಲಿ ಕೂತು ಬೋರ್ ಆಗಿದೆ. ಒಳ್ಳೆ ಸಾಂಗ್. ಆ ಸಾಂಗ್ ಏನಾಯ್ತು ಗೊತ್ತಾ, ವೈಷ್ಣವ ಕೊಣನ್ಕುಂಟೆಲ್ಲಿ ಅದೇ ಅಲ್ಲ, ಮಾನಸ ಮಾನಸ ಅಲ್ಲ ಸರ್, ಉತ್ತರಳ್ಳಿ ಸರ್ಕಲ್ ರೈಟ್ ವೈಷ್ಣವಿಗೆ ಹೋದ್ವಿ. ಮನೆಯವ್ರನ್ನೆಲ್ಲ ಕರ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಮನೆಯವ್ರಿಗೆಲ್ಲ, ಅವ್ರಿಗೆಲ್ಲ ನಾನು ಎಷ್ಟು ಹೇಳಿದ್ರು ಏನ ಮಾಡಿದಾನೆ ಅಂತಾನೆ ಇತ್ತು. ನಮ್ಮ ಹುಡುಗ ಏನ್ ಮಾ ಅಂತ ಅಂದ್ರೆ ಹಂಗಂದಿಲ್ಲ, ಅಯ್ಯೋ ಇರ್ಲಿ ಬಿಡು ಪಾಪ ಒಳಗೆ. ಆಮೇಲೆ ಥಿಯೇಟ್ರಿಗೆ ಇನ್ನೇನು ಒಳಗಡೆ ಬಿಟ್ಟಿಲ್ಲ, ಸಾಯಂಕಾಲ ಶೋ 6:30 ಏಳು ಗಂಟೆಗೆ ಶೋ ಅದು. ಏನು ಹುಡುಗರು ಎಲ್ಲ ಓಡ್ಬಂದು ಕೈ ಶೇಕ್ ಹ್ಯಾಂಡ್ ಮಾಡ್ತಾರೆ, ತಬ್ಬೋತಾರೆ, ಸೆಲ್ಫಿ ಅಂತಾರೆ. ಇದೇನಿದು ಸ್ಟಾರೀಸ್ ಬಾರ್, ಆಗಲೇ ಗುರುತಿಸ್ಕೊಂಡ್ಬಿಟ್ಟಿದೀವ ನಾವು ಅಂತ. ಯಾಕಂದ್ರೆ ಸಾಂಗ್ ಬಿಟ್ಬಿಟ್ಟಿದ್ರು ಅದೇ ಈಗ ಹೇಳದ್ನಲ್ಲ, ಆ ಸಸ್ಪೆಂಡ್ ಆಗಿರೋ 6 ಜನ ನೀವೇನಾ ಡೈಲಾಗ್ ಅದನ್ನ ನೋಡ್ಬಿಟ್ಟಿದ್ದಾರೆ. ಹುಡುಗರಿಗೆಲ್ಲ ಕನೆಕ್ಟ್ ಆಗ್ಬಿಟ್ಟಿದೆ ಅದು, ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತೂ ಪಕ್ಕಾ ಅವ್ರಿಗೆ. ಅವ್ರ ಇವತ್ತಿಗೂ ನಾವು 10 ಸಲ ನೋಡಿದೀವಿ, ಒಂದ್ಸಲ ನೋಡಿದವ್ರು ಕಡಿಮೆ ಆ ಸಿನಿಮಾನ, ಒಂದ್ 2 ಸಲನೋ 5 ಸಲನೋ 10 ಸಲನೋ ಹುಚ್ಚರ ಆಗ್ಬಿಟ್ಟಿದಾರೆ ಕೆಲವರು ಅಂತ ಅಂದ್ರೆ ಆ ಕತೆಗೆ. ಅದು ಥಿಯೇಟ್ರಿಗೆ ಹೋದ್ರೆ ಅಲ್ಲಿ ಅವತ್ತು ಏನು ಅಪ್ಪ ಅಬ್ಬ ಇನ್ನು ನಾನೇ ಇರೋ ಥರ ಅಂದರೆ ನನಗೆ ಫೀಲ್ ಕೊಟ್ಟಿದ್ದ ಅವತ್ತು ಆ ವಾತಾವರಣ. ಹಂಗೆ ಇದೇನಪ್ಪ ಇದು ಹಿಂಗೆ ಮಾಡ್ತೀಯಾ, ಜನ ಎಲ್ಲ ಮುತ್ಕೊಂಡ್ಬಿಡ್ತಾ ಇದ್ದಾರೆ ಅಂತ. ನಮ್ಮ ಮನೆ ಫ್ಯಾಮಿಲಿ ಎಲ್ಲ ನೋಡಿ ಇವನೇನೋ ಇವನು ಸಡನ್ ಆಗಿ ಇಲ್ಲೇ ಇದ್ದ ಇದೇನಪ್ಪ ಹಿಂಗಾಗ್ಬಿಟ್ಟ ಸಡನ್ ಆಗಿ ಅಂತ. ಅದು ಸಖತ್ ಮಜಾ ಕೊಡ್ತು ಅಂದರೆ ದೇವರು ಎಲ್ಲರಿಗೂ ಒಂದೊಂದು ಜೀವನದಲ್ಲಿ ಒಂದೊಂದು ತಿರುವು ಕೊಟ್ಟಿರ್ತಾನೆ, ಅದನ್ನು ಬಳಸ್ಕೋಬೇಕಂತ ಬರುತ್ತೆ. ಯಾರು ಏನು ಕಡಿಮೆ ನಟರಲ್ಲ, ಕಡಿಮೆ ಸಾಧಕರಲ್ಲ, ಯಾವುದೇ ವಿಚಾರದ ಇರ್ಬೋದು, ಯಾವುದೇ ಫೀಲ್ಡ್ ಇರ್ಬೋದು, ಅದನ್ನು ಬಂದಾಗ ಸ್ವೀಕಾರ ಮಾಡಬೇಕು, ಬಳಸ್ಬೇಕು, ಬಳಸ್ಕೋಬೇಕು. ಓಕೆ, ಸಕ್ಸಸ್ ಈಸ್ ನಥಿಂಗ್ ಬಟ್ ಪ್ರಿಪರೇಷನ್ ಮೀಟ್ಸ್ ಆಪರ್ಚುನಿಟಿ. ಯಸ್, ನಮ್ಮ ಪ್ರಿಪರೇಷನ್ ಇರಬೇಕು, ಆಪರ್ಚುನಿಟಿ ಬಂದು ಕರೆಕ್ಟಾಗಿ ಬಳಸ್ಕೋಬೇಕು. ಭಾಳ ಜನಕ್ಕೆ ಅವಕಾಶ ಬರುತ್ತೆ, ಪ್ರಿಪೇರ್ ಆಗಿರಲ್ಲ. ಪ್ರಿಪೇರ್ ಆಗಿರಲ್ಲ, ಹೌದು. ಅಂದರೆ ನಾನು ಎಲ್ಲ ಪ್ರಿಪೇರ್ ಆಗಿ ಹೋಗಿ ಮಾಡಿದ್ದು ಅಂತಲೂ ಅಲ್ಲ, ರಂಗಭೂಮಿ ಆ ಪ್ರಿಪರೇಷನ್ ಇತ್ತು. ಆಮೇಲೆ ಎಲ್ಲ ಒಂದು ಕಡೆ ನಮ್ಮ ದೇವರ ಆಶೀರ್ವಾದ ಅನ್ಕೋತೀನಿ, ನಮ್ಮ ತಾಯಿ ಆಶೀರ್ವಾದ. ಸೊ ಇವೆಲ್ಲ ಇತ್ತು ಹಿರಿಯ ಹಾಂ ಮನೆಯವ್ರದ್ದೆಲ್ಲ. ಸೊ ಹಾಗಾಗಿ ಆ ಜರ್ನಿ ಮಜಾ ಕೊಡ್ತು ಕಿರಿಕ್ ಪಾರ್ಟಿದು. ಸೊ ಅದು 100 ಡೇಸಾ 25 ವೀಕ್ಸಾ? 100 ಡೇಸ್ ಆಯಿತು ಸಿನಿಮಾ. 150 ಡೇಸು ಆಯಿತು ಫಂಕ್ಷನ್ ಮಾಡಿದ್ರು, 100 ಡೇಸ್ ಪ್ರೋಗ್ರಾಮ್ ಮಾಡಿದ್ರು. ಮನೆಗೆ ಬಂದ ಶೀಲ್ಡ್ ಇದೆ, ಶೀಲ್ಡ್ ಇದೆ, ಅದು ಇದೆ, ಅದನ್ನ ಇಟ್ಕೊಂಡಿದ್ದೀವಿ. ಫೋಟೋ ಕಳಿಸ್ತಾರೆ, ನಾನು ಹಾಕ್ತೀನಿ. ನಾನು ಹಾಕಿದಾಗ ಕಳಿಸಿಲ್ಲ ಅಂತ ಕಳಿಸ್ತೀನಿ, ಖಂಡಿತ ಕಳಿಸ್ತೀನಿ. ಸೊ ಹಾಗೆ ಕಿರಿಕ್ ಪಾರ್ಟಿ ಜರ್ನಿ. ಐ ಥಿಂಕ್ ಫುಲ್ ಹ್ಯಾಂಡ್ಫುಲ್ ಆಫ್ ಅವಕಾಶನ. ಕಿರಿಕ್ ಪಾರ್ಟಿ ಆದಮೇಲೆ ನನಗೆ ನೆಕ್ಸ್ಟು ಇದೆಲ್ಲ ಬಂತು, ಪುಷ್ಕರ್ ಸಾರು ಪ್ರೊಡಕ್ಷನ್ನಲ್ಲಿ ಇದು ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಅಂತ ಒಂದು ಡ್ಯಾನಿಷ್ ಅವ್ರು ಮಾಡಿದ್ದು, ಡ್ಯಾನಿಷ್ ಸೇಟು ಸಾದ್ ಖಾನ್. ಸೊ ಅದಕ್ಕೂ ಆಡಿಷನ್ಗೆ ಹೋಗಿ ನಿಂತೆ. ಅದಕ್ಕೂ ಅದು ಮಜಾ. ಅದು ಆ್ಯಕ್ಚುಲಿ ಆಡಿಷನ್ಗೆ ಕರೆದಿದ್ದಾರೆ, ನಾವು ಹೋಗೋದು ಬೇಡ ಆಗಿತ್ತೇನೋ, ಬಟ್ ನನಗೆ ಎಲ್ಲೋ ಒಂದು ಕಡೆ ಹೋದ್ರೇ ಚೆನ್ನಾಗಿ ಇತ್ತು. ಓ ಇವನಿಗೇನಪ್ಪ ಆಲ್ರೆಡಿ ಇವನಿಗೆ ಬತ್ತು ಕರೆದು ಹೇಳಬೇಕು, ಅವ್ನು ಬಂದರೆ ಆಗಲ್ವಾ ಅನ್ನೋ ಥರ ಅನ್ಕೋತಾರೆ. ತಲೆಯಲ್ಲಿ ಏನೋ ಓಡ್ತಾ ಇತ್ತು ಆಡಿಷನ್ಗೆ ಹೋಗ್ಬಿಡೋಣ ಅಂದರೆ. ಅದೆಲ್ಲ ಇಂದ್ರನಗರಲ್ಲಿ ಫುಲ್ ಅದಕ್ಕೂ ಒಂದಷ್ಟು 500 ಜನ ಕ್ಯೂ ನಿಂತಿದ್ರು. ಅಲ್ಲೋಗಿ ನಿಂತರೆ ಎಲ್ಲರೂ ನನ್ನ ಹತ್ರ ಸೆಲ್ಫಿ ತಗೊಳಕ್ಕೆ ಶುರು ಮಾಡಿಬಿಟ್ರು. ಆಮೇಲೆ ಪುಷ್ಕರ್ ಅವರು, ಅದ ಇವರು ಸಾದ್ ಖಾನ್ ಸರ್, ಆಮೇಲೆ ಡ್ಯಾನಿಷ್ ಸರ್ ಅವರೆಲ್ಲ, ಏ ಅವ್ರನ್ನ ಯಾಕೆ ಅಲ್ಲಿ ನಿಂತ್ಕೊಳಕ್ಕೆ ಕೇಳಿ ಬನ್ನಿ, ಅವ್ರಿಗೆ ನಮ್ದು ರೋಲ್ ಫಿಕ್ಸ್ ಆಗಿದೆ, ಒಂದು ರೋಲ್ ಇದೆ ಅಂತ ಹೇಳಿ ಕರೆಸ್ಕೊಂಡು ಮೇಲೆ ಅದೊಂದು ಪಾತ್ರ ಕೊಟ್ಟರು. ಸೊ ಹಾಗೆ ಇವತ್ತಿಗೂ ತುಂಬ ಜನ ಸಪೋರ್ಟ್ ಮಾಡ್ತಾರೆ, ಹೇಮಂತ್ ರಾವ್ ಸರು, ಸುನಿ ಸಾರು, ಸಿಂಪಲ್ ಸುನಿ ಸಾರ್ದು ಎಲ್ಲ ಪ್ರೊಡಕ್ಷನಲ್ಲೂ ನನಗೊಂದು ಸಾಧಾರಣ ಇತ್ತೀಚೆಗೆ ಚಮಕ್ ಆದಮೇಲೆ ಈಗ ಮೊನ್ನೆ ಸಖತ್ತಲ್ಲೂ ಮಾಡಿದೆ. ಅದರಿಂದ ಜಾನ್ಸಿನಾ ಅಂತ ಒಂದು ಶೂಟ್ ಆಗಿತ್ತು, ಅದು ಮುಗ್ದಿಲ್ಲ, ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಸೊ ಅವರು ಸಿಂಪಲ್ ಸುನಿ ಅದನ್ನೇ ಹೇಳ್ತಾರೆ, ನಾವು ಒಂಥರ ಆಸ್ಥಾನ ಕಲಾವಿದ್ರ ಥರ ನಿಮ್ಮನ್ನು ಇಟ್ಕೊಂಡಿರ್ತೀವಿ, ಬೇಕಾದ ಒಂದು ರೋಲ್ ಇರುತ್ತೆ. ರಾಜ್ಕುಮಾರ್ ಪ್ರೊಡಕ್ಷನಲ್ಲಿ ನಮ್ಮ ಕೆ ಎಸ್ ಅಶ್ವಥ್ ಅವರ ಸುನಿ ಸಾರು, ಆಮೇಲೆ ರಕ್ಷಿ ಸಾರು, ರಿಷಬ್ ಸಾರ್ದು ಪ್ರೊಡಕ್ಷನ್ನು, ಅವ್ರದ್ದೆಲ್ಲ ಯಾವುದೋ ಒಂದು ಪಾತ್ರಗಳಿದ್ದೇ ಇರುತ್ತೆ. ಆ ಕತೆ ಒಂದು ಶುರು ಆಗಿದೆ ಅಂತ ರಕ್ಷಿಸ್ ಅವ್ರದ್ದು ಇನ್ನೊಂದು ಸಿನಿಮಾ ಮಾಡಿದ್ವಿ. ಆಮೇಲೆ ಅವನೇ ಶ್ರೀಮನ್ನಾರಾಯಣ ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು. ಸೊ ಆ ಸಿನಿಮಾದಲ್ಲೂ ಕೂಡ ಒಂದು ಅವಕಾಶ ಕೊಟ್ಟರು. ಸೊ ಆ ಟೀಮ್ ಜೊತೆ ಬಂದವೇನೇ ಖುಷಿ ಕೊಡ್ತಾ ಇದೆ. ಅಲ್ಲಿಂದೇ ಬಂದಿದ್ದು ಒಂದು ಬ್ರೇಕ್ ಬೇಕು, ಬೇಕೇ ಬೇಕು. ಹೌದು 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 ಹೌದು.
ಅದು ಮುಂದೆ ಕರ್ಕೊಂಡು ಹೋಗುತ್ತೆ. ಉಳಿಸ್ಕೊಳ್ಳೋದು ಬಿಡೋದು ಐ ಥಿಂಕ್ ಅವರವರ ವೈಯಕ್ತಿಕ ಕೆಪಾಸಿಟಿ. ಅದೇ ಅದೇ ಇವಾಗ ಅಚ್ಯುತ್ ಕುಮಾರ್ ಹೇಳ್ದಂಗೆ ತಲೆಗೆ ತಗೊಂಡ್ಬಿಟ್ರೆ ನಿಜವಾಗೂ ಆಗಲ್ಲ ಆಗಲ್ಲ ಆಗಲ್ಲ. ನೀವು ಎಷ್ಟು ಹಂಬಲ್ ಆಗಿ ಇವತ್ತು ಈ ಫೀಲ್ಡೇ ಗೊತ್ತಿದೆ ನಿಮಗೆ, ಬಹಳ ನಿಮ್ಮನ್ನು ಕಾಪಾಡೋದೇ ಅದು ನನ್ನ ಪ್ರಕಾರ ಒಂದು ಹಂಬಲ್ನೆಸ್ಸು. ನಿಮಗೆ ಟೈಮಿಗೆ ಸರಿಯಾಗಿ ಶೂಟಿಂಗ್ ಹೋಗುವಂಥದ್ದು, ಅವ್ರು ಕೊಟ್ಟು ಪಾತ್ರಗಳನ್ನ ಕಣ್ಣಿಗೆ ಹೊತ್ಕೊಂಡು ಮಾಡುವಂಥದ್ದು, ಅಥವಾ ಇನ್ನೂ ಪರಿಶ್ರಮ ಹಾಕಿ ಇನ್ನೂ ಅದನ್ನು ಬೆಟರ್ ಮಾಡೋದು ಹೇಗೆ, ಆ ಒಂದು ನಿಟ್ಟಿನಲ್ಲಿ ಒಂದು ಸೀನ್ ಕೊಟ್ಟರೆ ನೀನು ಹೆಂಗೆ ಇಂಪ್ರೂವೈಸ್ ಮಾಡ್ತೀಯ ಆ ಸೆಟ್ಟಲ್ಲಿ ಅಂತ. ಹಾರ್ಡ್ಲಿ ನಿಮಗೆ ಒಂದು 10 ನಿಮಿಷನೋ ಅರ್ಧ ಗಂಟೆನೋ ಟೈಮ್ ಇರುತ್ತೆ. ನಮಗೇನು ಇಲ್ಲ ಸ್ವಾಮಿ ಅವರ ಕೀರ್ತಿಗೇನೆ ತೊಂದರೆ. ನಿಮಗೆ ಆ ಸೆಟ್ಟಲ್ಲಿ ಒಂದು ಪಾತ್ರ ಕೊಟ್ಟರೆ ಅಥವಾ ಡೈಲಾಗ್ ಶೀಟ್ ಕೊಟ್ಟರೆ ಅದನ್ನು ಹೆಂಗೆ ಇಂಪ್ರೂವೈಸ್ ಮಾಡ್ಬೋದು ಅನ್ನೋದು ಓಡ್ತಾ ಇರಬೇಕು ಅನ್ಕೋತೀನಿ ನಾನು ಒಬ್ಬ ನಟನಿಗೆ. ಅಂದರೆ ಕೊಟ್ಟಿದ್ದನ್ನು ಬೆಸ್ಟ್ ಮಾಡೋದು, ಬೆಸ್ಟ್ ಮಾಡೋದು ಬೆಸ್ಟು, ಆಮೇಲೆ ಅವರ ಪರ್ಮಿಷನ್ ತೊಗೊಂಡು ಇಂಪ್ರೂವೈಸ್ ಮಾಡೋಕ್ಕೆ ಅವಕಾಶ ಇದ್ದರೆ ಸೆಟ್ಟಲ್ಲೇ, ಅದೇನು ಅತಿರೇಕ ಆಗದೆ ಅತಿ ಆಗದೆ ಆ ಸೀನ್ಗೆ ಬೇಕಾದಷ್ಟೇ ನಮ್ಮ ಕೈಯಿಂದ ಏನಾದರೂ ಇನ್ಪುಟ್ಸ್ ಇನ್ಪುಟ್ಸು ಕೊಡೋವಂಥದ್ದು. ಈ ಈ ನಿಟ್ಟಿನಲ್ಲಿ ನಮಗೆ ಒಬ್ಬ ನಟನಿಗೆ ಓಡ್ತಾ ಇದೆ ತಲೆಯಲ್ಲಿ ಅಂದರೆ ಆ ಪಾತ್ರ ಗೆಲ್ಲತ್ತೆ ಅಂತ ನನ್ನ ಪ್ರಕಾರ. ಸಾಧಾರಣವಾಗಿ ನಿನ್ನ ಪರ್ಫಾರ್ಮೆನ್ಸು ಅದಕ್ಕೆ ಆ್ಯಡ್ ಆಗುತ್ತೆ, ಜೊತೆಗೆ ಆ ಇನ್ಪುಟ್ಸ್ ಸೇರಿ ಇನ್ನೊಂದಷ್ಟು ಆ ಪಾತ್ರ ಚೆನ್ನಾಗಿ ಕಾಣಿಸೋಕ್ಕೆ ಸಹಾಯ ಆಗುತ್ತೆ. ಸೊ ಹಾಗೆ ಅದಕ್ಕೆ ಬರೀ ಕೊಟ್ಟಿದ್ದು ಹೇಳ್ಬರೋದಲ್ಲ. ಹಾಂ, ಈಗ ನಿರ್ದೇಶಕರು ಅಥವಾ ತಂಡ ಒಂದು ಕೊಡುತ್ತೆ ಡೈಲಾಗು ಅಥವಾ ಇನ್ನೊಂದು ಸೀನು, ಅದನ್ನು ಹೇಳ್ಬರೋದಲ್ಲ. ಅಲ್ಲ ಅಲ್ಲ ಅಲ್ಲ, ಅಷ್ಟೇ ಅಷ್ಟೇ ಮಾಡಿಬಿಟ್ರೆ ನೀವು ಸುಮಾರು ಸತಿ ಏನಾಗುತ್ತೆ ನಿಮಗೆ ಸ್ಟೋರಿ ಬೋರ್ಡ್ ಮಾಡುವಾಗಲೇ ಅವ್ರ ಪಾಡಿಗೆ ಅವ್ರು ಬರೆದಿರ್ತಾರೆ ನಿಮ್ಗೆ ಅದರಲ್ಲಿ ಎಷ್ಟು ಆಳ ಇದೆ ಆ ಪಾತ್ರ ಅವರಿಗೆ ಆ ಬರೆಯೋನಿಗೆ ಗೊತ್ತಿಲ್ಲದೆ ಇರ್ಬೋದು. ನಾವು ಅದನ್ನು ಇಂಪ್ರೂವೈಸ್ ಮಾಡಿದಾಗ ಮಾತ್ರ ಅದಕ್ಕೆ ಇನ್ನಷ್ಟು ಮೆರುಗು ಕೊಡುತ್ತೆ. ಈಗ ಎಷ್ಟೊಂದು ಪಾತ್ರಗಳು ಡಬ್ಬಿಂಗಲ್ಲೇ ಎತ್ಕೋತವೆ, ಎಷ್ಟು ಕೆಲವರು ಯಾರು ದೊಡ್ಡ ನಟರು ಹೇಳಿದ್ದು, ಯಾರ ಹೆಸರು ಮರ್ತೋದೆ, ನಿಮಗೆ 50% ಡಬ್ಬಿಂಗಲ್ಲೇ ಎತ್ಬೋದು ಪಾತ್ರನ ಅಂತ ಕೆಲವರು ಹೇಳಿದ್ದು ನನಗೆ ಕೇಳಿಸ್ಕೊಂಡಿದ್ದೀನಿ. ಅಂದರೆ ಆ ಮಟ್ಟಿಗೆ ರೋಲ್ನ ನಾವು ಹೇಗೆ ಬೇಕಾದ್ರೂ ಮೌಲ್ಡ್ ಮಾಡಿ ಎತ್ಕೋಬೋದು. ಅಂದರೆ ನಿಮ್ಮ ಸಣ್ಣ ಪಾತ್ರ ಕೂಡ ಕೊಟ್ಟರು ಒಂದಷ್ಟು ನಿಮಗೆ ನಾಲೆಡ್ಜ್ ಇದೆ, ಹಿನ್ನೆಲೆ ಏನಾದ್ರು ಇದೆ ನಾಟಕದ ಹಿನ್ನೆಲೆನೋ ಅಥವಾ ನಿಮ್ಮದು ಅದ್ರ ಬಗ್ಗೆ ಈ ಒಂದಷ್ಟು ವಿಶ್ಲೇಷಣೆ ಮಾಡಿ ಆ ಪಾತ್ರಕ್ಕೆ ಇನ್ಪುಟ್ಸ್ ಕೊಟ್ಟು ಅದನ್ನು ಮೆರುಗು ತರುವಂಥದ್ದು ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸಿನಿಮಾ ಇದ್ರಾಗುತ್ತೆ ಸರ್, ಸಿನಿಮಾ ನಂಬರ್ಸ್ ಹೇಳೋಕ್ಕೆ ಭಯ ಆಗುತ್ತೆ. ನಾವೇನು ಐ ಟಿ ಅವ್ರಿಗೆ ಐ ಟಿ ಅಂತಲ್ಲ, ಆ ವಿಚಾರ ಅಂತಲ್ಲ, ಏನೋ ಒಂಥರ ಹೇಳ್ಕೊಳ್ಳೋದು ಅಂದರೆ ಭಯ ಆಗುತ್ತೆ. ಬಟ್ ಆಯಿತು, ಸುಮಾರು ಒಂದು 75-78 ಸಿನಿಮಾ ಆಯಿತು. 80 ಸಿನಿಮಾ ಅಂದರೆ ನಮ್ಗೆ ಈಸಿ ಸರ್. ಯಾಕೆ ಅಂದರೆ ನಾವೇನು ದೊಡ್ಡ ಮಟ್ಟದಾಗಿ ಏನು ತಿಂಗಳು ಪೂರ್ತಿ ಒಂದು ಸಿನಿಮಾದಲ್ಲಿ ದುಡಿಯಲ್ಲ. ಹೋಗ್ತೀವಿ, ಒಂದು ದಿನದ ಪಾತ್ರ ಮಾಡ್ಕೊಂಡಿದ್ದೀನಿ, 2 ದಿನದ ಹೋಗ್ತೀನಿ, ಒಂದೊಂದು ದಿನ ಅರ್ಧ ದಿನ 2 ಅವರ್ಸಲ್ಲಿ ಶೂಟಿಂಗ್ ಆಗೋಗಿರೋದು ಇದ್ದಾವೆ ಪಾತ್ರಗಳು. ಸೊ ಅದ್ರ ಲೆಕ್ಕ ತೊಗೊಂಡ್ರೆ ಏನು ಇದಲ್ಲ, ಅಂದರೆ ನಂಬರ್ಸಿಗೆ 80 ಆಗಿದೆ. ಪೋಷಕ ಪಾತ್ರಗಳು ಅಲ್ಲ, ಅದರಲ್ಲೂ ಕಾಮಿಡಿ ಪಾತ್ರಗಳೇ ಜಾಸ್ತಿ. ಬೇರೆ ಬೇರೆ ರೀತಿ ಪಾತ್ರಗಳು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ. ಹೌದು, ಏನು ಅನ್ಸುತ್ತೆ ಈಗ ನೀವು ಸಿನಿಮಾ ಮಾಡಿದರೆ ಕಿರಿಕ್ ಪಾರ್ಟಿ ಇದಂತೂ ಖುಷಿ ಕೊಟ್ಟಿರುತ್ತೆ, ಆ ಥರ ಖುಷಿ ಕೊಟ್ಟು ಇನ್ನೂ ಕೆಲವು ಪಾತ್ರ ಯಾವುದು 80 ಸಿನಿಮಾಗಳು? ಅದೇ ನನಗೆ ಅಂದರೆ ಏನಾಯಿತು, ಒಂದಷ್ಟು ಬ್ರ್ಯಾಂಡ್ ಆದೆ ನಾನು, ನೀವೇ ನೋಡ್ತಿದ್ದೀರಿ. ಹೇಗಂದರೆ ಲೆಕ್ಚರರ್ ಅಂದರೆ ಇಂಡಸ್ಟ್ರಿ ಲೆಕ್ಚರರ್ ನಾನು ಬಿಟ್ಟರೆ ಇನ್ನು ಇಲ್ವೇನೋ ಅನ್ನೋ ಥರ ಪಾತ್ರಗಳು ಶುರು ಆದವು ಬರೋಕ್ಕೆ. ಲೆಕ್ಚರರ್ ಅಂದರೆ ರಾಘು ಸರ್. ಹಾಂ, ಫಸ್ಟ್ ಅವನಿಗೆ ಕೇಳಿ ಅವನು ಆಗಲ್ಲ ಅಥವಾ ಫ್ರೀ ಇಲ್ಲ ಅಥವಾ ಇನ್ನೊಂದೇನೋ ಅಂದರೆ ಬೇರೆಯವ್ರಿಗೆ ಕೇಳೋಣ ಅನ್ನೋ ಥರ ನಾನು ಅಂದ್ಕೊಂಡಿದ್ದು. ಅಂದರೆ ಅಷ್ಟು ಸಿನಿಮಾಗಳು ಬಂದು ಒಂದು 25 ಸಿನಿಮಾ ಲೆಕ್ಚರರ್ ರೋಲ್ಸೇ ಬಂದಿದೆ ನನಗೆ. 80 ಸಿನಿಮಾ ಪ್ಲಸ್ ಮಾಡಿದ್ದೀರಿ. ಹೌದು, ಸೊ ಕಿರಿಪಾಟಿ ಖುಷಿ ಕೊಟ್ಟೇ ಇರುತ್ತೆ ಖಂಡಿತ. ಅದ್ಬಿಟ್ಟು ಇನ್ನು ಕೆಲವು ಪಾತ್ರ ಭಾಳ ಖುಷಿಯಾಗಿತ್ತು, ವಾ ಚೆನ್ನಾಗಿ ಇತ್ತು ಅಂತ ಅನಿಸಿದೆ ನನಗೆ. ಅದ್ಬಿಟ್ರೆ ಇದು ಮಾಡಿದೆ ಹಂಬಲ್ ಪೊಲಿಟಿಷಿಯನ್ನಲ್ಲಿ ಒಂದು ಗೇ ಪಾತ್ರ, ಅದೊಂದು ಬೇರೆ ಜಾನರ್ ನಿಮಗೆ. ಆ ಸಂದರ್ಭನೇ ಮಜಾ. ಸಾತ್ಕಾರ್ ಅಂತ ಅವರು ಡೈರೆಕ್ಟ್ರು, ಪುಷ್ಕರ್ ಸಾರು, ರಕ್ಷಿತ್ ಸಾರ್ ಎಲ್ಲ ಪ್ರೊಡ್ಯೂಸರ್, ಅದಕ್ಕೆ ಹೇಮಂತ್ ಸಾರ್ ಇದ್ದರು. ಸೊ ಅದರಲ್ಲಿ ಆ ಪಾತ್ರಕ್ಕೆ ಒಂದಷ್ಟು ತಯಾರಿ ಬೇಕಿತ್ತು ನಿಮಗೆ. ಅನ್ಲೆಸ್ ನಿಮಗೆ ಅದರಲ್ಲಿ ಹೇಗೆ ಮಾಡೋದು, ಆ ಪರ್ಫಾರ್ಮಿಂಗ್, ಆ ಪಾತ್ರನ ಹೇಗೆ ಸ್ವೀಕಾರ ಮಾಡೋದು ನನಗೆ ಡೌಟ್ ಇತ್ತು. ಆಮೇಲೆ ಸಾತ್ಕಾರ್ ಅವರೇ ಬಂದು ಹೇಳ್ತಾರೆ, ಇಲ್ಲ ಒಂದು ಸ್ವಲ್ಪ ಚಾಲೆಂಜಿಂಗ್ ಇದೆ ಇದು, ಅಂದರೆ ಮಾಡದೇ ಇರುವಂಥದ್ದಲ್ಲ, ಆ ಮ್ಯಾನರಿಸಮ್ಸ್ ಎಲ್ಲ ನಿಮಗೆ ಹೇಗೆ ಅಂತ. ಒಬ್ಬರು ಗೇ ಪರ್ಸನ್ಸ್ ಇಬ್ಬರನ್ನ ಮಾತಾಡಿಸ್ತಾರೆ, ಪರಿಚಯ ಮಾಡಿಸ್ತಾರೆ, ಅವ್ರ ಜೊತೆಗೆ ಅವರು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಆ ಮುಖ ಭಾವ, ಅವ್ರ ಬಾಡಿ ಲ್ಯಾಂಗ್ವೇಜು,
ಇವೆಲ್ಲ ಒಂದಷ್ಟು ಕಲಿಸ್ಕೊಡ್ತಾರೆ ವರ್ಕ್ಶಾಪ್ ಥರದಲ್ಲಿ. ಅದನ್ನು ಹೇಳಿಕೊಟ್ಟು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ. ಇದಾಗ ನೀವು ಮಾಡ್ತೀರಾ ಇದಕ್ಕೆ, ನೀವು ಆಗ ಸೂಟಬಲ್ ಅಂತಲೇ ನಾನು ಸೆಲೆಕ್ಟ್ ಮಾಡಿರುವಂಥದ್ದು ಅಂತ ಹೇಳ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಶೂಟಿಂಗ್ದು ಇದು ಲೈನ್ಸ್ ಎಲ್ಲ ತೊಗೋಬೇಕು ಅಂದರೆ ನಾರ್ಮಲ್ ಮಾತಾಡೋಕ್ಕಾಗಲ್ಲ ಅಲ್ಲಿ. ಒಂದು ಬೇರೆ ಥರ ಯಾರನ್ನಾರು ನೋಡಿದ್ರೆ ನಾನು ಒಂದು ಸ್ಮೈಲ್ ಇದೆ ಅದಕ್ಕೆ ಸಿಗ್ನೇಚರ್ ಸ್ಮೈಲ್ ಆ ಸಿನಿಮಾದಲ್ಲಿ ಹೌದು ಅದನ್ನು ಬಿಡೋಂಗೆ ಇಲ್ಲ ಅವರು ಸಾದ್ ಕಟ್ ಮಾಡ್ಬಿಡೋರು ಏ ಕಟ್ ಕಟ್ ಸ್ಮೈಲ್ ಬಂದಿಲ್ಲ ಅಂತ ಅದಕ್ಕೆ ಒದ್ದಾಡ್ಬಿಟ್ಟಿದ್ದೀನಿ ಆ ಸ್ಮೈಲ್ಗೆ. ಈಗ ಒಬ್ಬ ಯಾರೋ ಗಂಡಸರು ನೋಡ್ತೀವಲ್ಲ ಸಂಜೆ ಬರ್ತೀರಾ ನೈಸ್ ದೆನ್ ಹೌ ಈಸ್ ಥಿಂಗ್ಸ್ ಈ ಥರ ಹಿಂಗ ಹಿಂಗೆ ಯಾರೇ ನಂಗೆ ಸ್ಮೈಲ್ ಕೊಟ್ಟರು ನಾನು ಸ್ವಲ್ಪ ಎಚ್ಚರಿಕೆ ಮಾಡಿಬಿಡ್ಬೇಕು ಅಲ್ಲಿ ಅವರು ಹೇಳೋರು ಇದು ಮಜಾ ಇದೆ ಅದು ಬಟ್ ನೀವೆಲ್ಲ ಪಾತ್ರದಿಂದ ಆಚೆ ಬರಲೇಬೇಡಿ ಅಂತ. ರೆಡಿ ಆದರೆ ಸಾಕು ಹಂಗೆ ಇರ್ಬೇಕು ನಾನು ಹೀಗೆ ಅನ್ಕೊಂಡೇ ಇರೋದು ಯಾವ ಡೈಲಾಗ್ ತೊಗೊಂಡ್ರು ಹೀಗೆ ಸುಮ್ಮನೆ ಒಬ್ಬನ ನೋಡೋಂಗಿಲ್ಲ ಸುಮ್ಮನೆ ನೋಡಿದ್ರೆ ಫುಲ್ ನೋಡಬೇಕು ಹೀಗೆ ನೋಡಬೇಕು ಸ್ಕ್ಯಾನ್ ಮಾಡಬೇಕು. ಈಗ ಮೊನ್ನೆ ವೆಬ್ ಸೀರೀಸ್ ಮಾಡಿದೆ ಹಂಬಲ್ ಪ್ರೊಡ್ಯೂಷನ್ದು ಅಮೆಝಾನ್ ಅದು 10 episodes ಅದ್ರಲ್ಲಿ ಮಜಾ ಇತ್ತು ಒಂದು ಸೀನು. ಇವರು ಡ್ಯಾನಿಶ್ ಅವರು ನಾವೆಲ್ಲ ಇದಲ್ವಾ ಮಿನಿಸ್ಟರ್ಸು ಪೊಲಿಟಿಷಿಯನ್ಸು ನಮ್ಮನ್ನು ಒಂದು ರೆಸಾರ್ಟ್ಗೆ ಎತ್ತಾಕೊಂಡು ಹೋಗ್ತಾರೆ. ಎತ್ತಾಕೊಂಡು ಹೋಗಿ ಅಲ್ಲಿ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಸೆಕ್ಯೂರಿಟಿ ಬಂದು ಎಲ್ಲರನ್ನು ಹಿಂಗೆ ಚೆಕ್ ಮಾಡಿ ಬಿಡ್ತಾ ಇರ್ತಾನೆ. ಅವಳು ಒಬ್ಬೊಬ್ಬರೇ ಕ್ಯೂನಲ್ಲಿ ಬಂದಿರ್ತಿ ನನ್ನ ಟರ್ನ್ ಬರುತ್ತೆ ಹಿಂಗೆ ನಿಂತ್ಕೋತೀನಿ ಹಿಂಗೆ ಹಿಂಗೆ ಮುಟ್ತಾನೆ ಒಂದ್ಸತಿ ಅವನು ಮುಟ್ಟದ ತಕ್ಷಣ ನಾನು ಇನ್ನೊಂದ್ಸಲ ಮಾಡಿ ಅಂತ ಅಂದ್ರೆ ಆ ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಈ ತರದ್ದು ಮಜಾ ಇದೆ ಕ್ಯಾರೆಕ್ಟರ್ ಅವರು ಓ ಸಾದ್ ಚೆನ್ನಾಗ ಚೆನ್ನಾಗ ಮತ್ತು ಇದನ್ನ ಕ್ಯಾರಿ ಮಾಡ್ಬೇಕು ನೀವು ಎಲ್ಲೂ ಬಿಡಬೇಡಿ ಕ್ಯಾರೆಕ್ಟರಿಂದ ಆಚೆ ಬರಬೇಡಿ ಅಂತ ನಾವು ಮಾಮೂಲಾಗಿ ಶುರು ಆಗ್ಬಿಡ್ತೀವಿ ಮಾಮೂಲು ಮಾತಾಡಿ ಸಡನ್ ಆಗಿ ಆ ಕ್ಯಾರೆಕ್ಟರ್ ಅಂದ ತಕ್ಷಣ ಮತ್ತೆ ಅದೇ ಸ್ಮೈಲು ಹೀಗೆ ಅನ್ನೋದು ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಇದೆ ಮಜಾ ಅಂದರೆ ಈ ಪಾತ್ರ ಮಜಾ ಕೊಡ್ತು ನನಗೆ. ಆ್ಯಕ್ಚುಲಿ ಕೆಲವ್ರು ಕೇಳಿದ್ರು ಏನಪ್ಪ ಆ ಥರ ರೋಲ್ ಮಾಡಿದ್ಯಾ. ನನಗೇನಾಯಿತು ಯೋಗ ಟೀಚರು ನಾನು. ಓ ಹೌದಾ? ಹೌದೌದು. ನಾನು ನೋಡಿ ಇದು ಯೋಗ ಏನಾಯಿತು 2001 ಮದುವೆ ಮನೆಯಲ್ಲಿ ಮದುವೆ ಮಾಡಬೇಕು ಅಂತಾರೆ. ಸರಿ ಮದುವೆ ಅಂದ ತಕ್ಷಣ ಎಲ್ಲ ಹುಡುಗರು ಅಲರ್ಟ್ ಆಗ್ತಾರೆ. ಸ್ವಲ್ಪ ಮದುವೆ ಆಗಿ 22 ಆಗೋಯ್ತು ಸರ್, ಇನ್ನು ಯಂಗ್ಸ್ಟರ್ ಥರ ಇದೆಯಲ್ಲ ಸರ್, ಹೆಂಗೆ ಸರ್ ಏನಪ್ಪ ನಡೀತಾ ಇದೆ? ಸೊ ಮದುವೆ ಮಾಡಬೇಕು 2001 ಮದುವೆ ಆಗಿದ್ದು. ಅವಾಗ ಮದುವೆ ಅಂದ ತಕ್ಷಣ ಗೊತ್ತಲ್ಲ ಒಂದು ಸ್ಲಿಮ್ ಆಗಬೇಕು, ಕಾಂಪ್ಲೆಕ್ಷನ್ನು ಸ್ಮಾರ್ಟಾಗಿ ಕಾಣಬೇಕು ಈ ಥರದ್ದು. ಕೂದಲಂತ ಇರಲಿಲ್ಲ, ಕೂದಲು ಅವಾಗ ಏ ಇತ್ತು ಇತ್ತು 2001 ಇತ್ತು, ಇಲ್ಲಿ ತನಕ ಇತ್ತು ಇತ್ತು. ಆಮೇಲೆ ಹೋಯ್ತು ಮದುವೆ ಆದ್ಮೇಲೆ ಹೋಗಿದೆ. ಮದುವೆ ಆದ್ಮೇಲೆ ಹೋಯ್ತು, ಎಲ್ಲರಿಗೂ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡು ಸೀತಾರಾಮ್ ಅಂತ ಅವರು ಸ್ನೇಹಿತರು ಇಲ್ಲೇ ಇದ್ದಾರೆ ಹನುಮನ್ನಾರದಲ್ಲಿ, ಅವರು ಹೇಳಿಬಿಟ್ಟು ನೀನು ಮದುವೆ ಅಲ್ವಾ ಒಂಚೂರು ಇನ್ನೂ ಮುಖ ಎಲ್ಲ ಗ್ಲೋ ಫಿಟ್ ಆಗಿ ಗ್ಲೋ ಆಗಿ ಶೈನಿಂಗ್ ಶೈನಿಂಗ್ ಕಾಣಬೇಕು, ಅದಕ್ಕೆಲ್ಲ ನೋಡು ಬೇಕಾದ್ರೆ ಯೋಗಕ್ಕೆ ಸೇರ್ಕೊ ಅಂತ ಹೇಳಿ ಸೇರಿಸಿದ್ದು. ಗಿರಿನಗರದಲ್ಲಿ ಯೋಗಶ್ರೀ ಅಂತ ಒಂದು ಸಂಸ್ಥೆ ಇದೆ, ಈಗಲೂ ಇದೆ ಅಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನದ ಒಂದು ವಿಂಗ್ ಅದು ಯೋಗ ಅಂತ ಯೋಗಶ್ರೀ. ಅಲ್ಲಿ ವನಿತಕ್ಕ ಅಂತ ಒಬ್ಬರು ಲೀಡ್ ಇದ್ದಾರೆ, ಅವರೇ ನಮಗೆ ಮೆಂಟರು ಗುರುಗಳು, ಯೋಗ ಗುರುಗಳು, ಅವರಿಂದ ನಾವು ಕಲಿತಿದ್ದು. ಸೊ ಒಂದು 22 ವರ್ಷದಿಂದ ಯೋಗ ಪ್ರಾಕ್ಟೀಸ್ ನಡೀತಾ ಇದೆ ಪ್ರತಿನಿತ್ಯ. ಹುಡುಗಿ ಮುಂದೆ ಬ್ರೈಟ್ ಆಗಿ ಹೋಗಿರೋದು ನೀವು, ಎಂಥ ನಿಗೂಢವಾದಂಥ ಉದ್ದೇಶ ನೋಡಿ ನಿಮ್ಮದು ಹೆಂಗೆ. ಸೊ ಯೋಗ ಪ್ರಾಕ್ಟೀಸ್ ಶುರು ಆಗುತ್ತೆ ಅಲ್ಲಿ. ಅವರು ಅಲ್ಲಿ ಏನಂದರೆ ಆ ಸಂಸ್ಥೆಯಲ್ಲಿ ಯೋಗಶ್ರೀಲಿ ಯಾರೇ ಜಾಯ್ನ್ ಆಗಲಿ ಅವನಲ್ಲಿ ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಇದೆ, ಇವನು ಟ್ಯೂನ್ ಆಗ್ತಾನೆ, ಇವನು ಅದನ್ನು ಸ್ವೀಕಾರ ಮಾಡ್ತಿದ್ದಾನೆ ಅಂದರೆ ಅವ್ರಿಗೊಂದಷ್ಟು ಸಂಸ್ಕಾರ ಕೊಟ್ಟು ಹೌದು ಹೈಯರ್ ಸ್ಟಡೀಸ್ ಅಲ್ಲಿ ಅಡ್ವಾನ್ಸ್ಡ್ ಯೋಗ ಆಸನಗಳೆಲ್ಲ ಹೇಳಿಕೊಟ್ಟು ಅವನನ್ನು ಯೋಗ ಟೀಚರ್ ಆಗಿ ಅಲ್ಲಿ ರೆಡಿ ಮಾಡ್ತಾರೆ. ನೀವು ಗುರು ಹೌದು, ಅವನೇ ಅಲ್ಲಿ ಟೀಚ್ ಮಾಡೋದಕ್ಕೆ ಅರ್ಹತೆ ಪಡ್ಕೋತಾನೆ, ಒಂದು ಸರ್ಟಿಫಿಕೇಟ್ ಥರ ಕೊಡ್ತಾರೆ. ಸೊ ಆ ಥರ ಆ ಸಂಸ್ಥೆಯಲ್ಲಿ ನನ್ನನ್ನು ನಂತರ ನಾನೊಬ್ಬನೇ ಅಲ್ಲ ನಂತರ ಒಂದು 500 ರೆಡಿ ಆಗಿದ್ದಾರೆ ಇವತ್ತು. ಅಂದರೆ ನಾವೀಗ ಇವತ್ತಿಗೂ ಕ್ಲಾಸ್ ಇತ್ತು ನನಗೆ. ಸೊ ಒಂದು ಯೋಗ ಶ್ರೀಲಿ ಅಷ್ಟಾಂಗ ಯೋಗ ಅಂದರೆ ಆಸನಗಳು, ಪ್ರಾಣಾಯಾಮ,
ಹಾಗೆಯೇ ಧ್ಯಾನ ಮೆಡಿಟೇಷನ್ನು ಈ ಮೂರು ಕ್ಲಾಸ್ ತೊಗೋತೀನಿ ನಾನಲ್ಲಿ. ಹೌದಾ? ಸೊ ಈ ಕೋವಿಡ್ ಟೈಮಲ್ಲಿ ತುಂಬ ಹೆಲ್ಪ್ ಆಯಿತು. ಸೊ ವನಿತಕ್ಕ ಅವರು ಅವತ್ತು ನಮ್ಗೆ ಹೇಳ್ಕೊಟ್ಟಿದ್ದು ಇವತ್ತಿಗೂ ಅದು ನನಗೆ ನನ್ನ ಜೀವನದಲ್ಲಿ ಸಾಕಷ್ಟು ಒಬ್ಬ ವ್ಯಕ್ತಿಯಾಗಿ ನನ್ನನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ ಯೋಗಶ್ರೀ ಅನ್ಕೋತೀನಿ. ಒಂದೊಂದು ನಾಲ್ಕು ಜನದ ಮುಂದೆ ಧೈರ್ಯವಾಗಿ ಮಾತಾಡೋದಕ್ಕೆ, ಮಾತುಗಳು ಬಾಯಿಂದ ಹೊರಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ದ ಆ ಸಂಸ್ಥೆ, ಆ ಶಕ್ತಿ ಕೊಟ್ಟಿದೆ ಖಂಡಿತ. ಯೋಗ ಅವೆಲ್ಲ ಕೊಡುತ್ತೆ ಒಬ್ಬನಿಗೆ, ಒಬ್ಬ ವ್ಯಕ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಯೋಗ ಬೇಕೇ ಬೇಕು ಅಂತ ನಾನು ಅನ್ಕೊಳ್ಳೋದು. ಹೌದು, ಅಷ್ಟೊಂದು ಶಕ್ತಿ ಇದೆ ಅದಕ್ಕೆ ಯೋಗಕ್ಕೆ. ತಿರ್ಬೋಕಿ ಜೀವನ ನಮ್ಮದಲ್ಲ. ಆ ಸಸ್ಪೆಂಡ್ ಆಗಿರೋ ಆರ್ ಜನ ನೀವೇನಾ? ನೀವು ಹೇಳಿದ್ ಕರೆಕ್ಟು, ನನಗೂ ಅಷ್ಟೇ ಹಂಗೆ ಆಗಿದೆ. ಒಂದು ಇಪ್ಪತ್ತೈದು ಸಿನಿಮಾನ, ಇಪ್ಪತ್ತು ಸಿನಿಮಾ ಅಂತೂ ಬರೀ ಲೆಕ್ಚರರ್ ರೋಲ್ಗೆ ಬಂದಿದೆ. ಹೌದಾ? ಬರೀ ಲೆಕ್ಚರರ್ ಪಾತ್ರಗಳು. ಜೀವನ ನಮ್ಮದಲ್ಲ. ಯೋಗ ಕಲ್ತ್ಕೊಂಡು ಕಲ್ತ್ಕೊಂಡು ಈ ಕೋವಿಡ್ ಟೈಮಲ್ಲಿ ಸಾಕಷ್ಟು ಲಾಕ್ಡೌನ್, ಸಾಕಷ್ಟು ಜನಕ್ಕೆ ನಿಮಗೆ ಗೊತ್ತಿದೆ ಯಾವ್ಯಾವ ಥರ ಕಷ್ಟಗಳು ಪಟ್ಟರು, ಏನೇನಾಯಿತು, ಡಿಪ್ರೆಷನ್ ಆಯಿತು, ಇನ್ನೊಂದು ಥರದ್ದು ಫ್ಯಾಮಿಲಿ ಸಮಸ್ಯೆಗಳು, ಜಾಬ್ ಹೋಯಿತು, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ, ಇರೋದ್ರಲ್ಲೇ ಖುಷಿಯಾಗಿರೋದು ಗೊತ್ತಿಲ್ಲ, ಮನೇಲಿದ್ದರೆ ಒಂಥರ ಕಷ್ಟ, ವರ್ಕ್ ಫ್ರಮ್ ಹೋಮ್ ಅಂದರೆ ಅದೊಂದು ಜೈಲ್ ಥರ ಆಗೋಯ್ತು ಕೆಲವ್ರಿಗೆ. ಈ ಒಂದು ಸಂಕಷ್ಟದಲ್ಲಿ ನಾನೇನು ಮಾಡಿದೆ ಗೊತ್ತಿಲ್ಲ, ನಾವು ಊರಿಗೆ ಹೋಗಿ ಸೆಟ್ಲ್ ಆಗ್ಬಿಟ್ವಿ ಒಂದು 45 ದಿನ ಲಾಕ್ಡೌನಲ್ಲಿ ರಾಮನಕೊಪ್ಪದಲ್ಲಿ ಇದ್ಬಿಟ್ವಿ ಕಮ್ಮರ್ಡಿ. ನಮ್ಮ ಮನೇಲಿ ಆರಾಮಾಗಿ ಅಂದರೆ ಒಬ್ಬರೇ ಇರಲಿಲ್ಲ ಹೋಗಿ, ನಮ್ಮ ಅಣ್ಣ ತಮ್ಮ ಅಂದರು ಎಲ್ಲರೂ ಫುಲ್ಲು, ಅಕ್ಕ ಎಲ್ಲ ಸೇರಿ ಒಂದು 15 ಜನ ಒಂದು ಕಡೆ ಸೇರ್ಕೊಂಬಿಟ್ಟು ಅಡುಗೆ ಮಾಡೋದು, ಊಟ ಅಲ್ಲೇ ಇಲ್ಲ. ಸೊ ಆ ಟೈಮಲ್ಲಿ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು, ನನ್ನ ಫ್ರೆಂಡು, ಈ ಥರ ಲೈವ್ ಬರ್ಬೋದಲ್ಲ ಫೇಸ್ಬುಕ್ಕಲ್ಲಿ ಯೋಗ ಅಂತ. ನಾವು ಕಮ್ಮರ್ಡಿ ರಾಮನಕೊಪ್ಪದಿಂದನೇ ಜಿಯೋ ನೆಟ್ವರ್ಕ್ ಸಿಗೋದಲ್ಲಿ, ಅಲ್ಲಿಂದ ಡೈಲಿ 6 ಗಂಟೆಯಿಂದ 7 ಗಂಟೆ ಫೇಸ್ಬುಕ್ ಲೈವ್ ಬರ್ತಾಯಿದ್ದೆ ಯೋಗ ಕಾರ್ಯಕ್ರಮ ಬೆಳಗ್ಗೆನೆ. ಅದಕ್ಕೊಂದಷ್ಟು ಜನ ಫಾಲೋವರ್ಸ್ ಆದರು. ನಮ್ಮ ಇಲ್ಲಿ ನನ್ನ ಹೇಳ್ಕೊಡ್ತಿದ್ದ ಫ್ರೆಂಡ್ಸ್ ಎಲ್ಲ ಅಲ್ಲೊಂದಷ್ಟು ಫೇಸ್ಬುಕ್ಕಿಗೆ ಬಂದರು, ಫೇಸ್ಬುಕ್ಕಲ್ಲಿ ಯೋಗ ಅಂತ. ನಾವು ಕಮ್ಮರ್ಡಿ ರಾಮನಕೊಪ್ಪದಿಂದನೇ ಜಿಯೋ ನೆಟ್ವರ್ಕ್ ಸಿಗೋದಲ್ಲಿ, ಅಲ್ಲಿಂದ ಡೈಲಿ 6 ಗಂಟೆಯಿಂದ 7 ಗಂಟೆ ಫೇಸ್ಬುಕ್ ಲೈವ್ ಬರ್ತಾಯಿದ್ದೆ ಯೋಗ ಕಾರ್ಯಕ್ರಮ ಬೆಳಗ್ಗೆನೆ. ಅದಕ್ಕೊಂದಷ್ಟು ಜನ ಫಾಲೋವರ್ಸ್ ಆದರು. ನಮ್ಮ ಇಲ್ಲಿ ನನ್ನ ಹೇಳ್ಕೊಡ್ತಿದ್ದ ಫ್ರೆಂಡ್ಸ್ ಎಲ್ಲ ಅಲ್ಲೊಂದಷ್ಟು ಫೇಸ್ಬುಕ್ಕಿಗೆ ಬಂದರು. ಸೊ ಅದನ್ನು 1 ವರ್ಷ ಕಂಟಿನ್ಯೂ ಮಾಡಿದೆ. ಒಂದು ವರ್ಷ ಆನ್ಲೈನು ಡೈಲಿ, ಅಲ್ಲಿಂದ ನಿಲ್ಲಿಸಿ ಕೋವಿಡ್ ನಿಂತ್ರೂ ಲಾಕ್ಡೌನ್ ಓಪನ್ ಆದರೂ ಮತ್ತೆ ಇಲ್ಲಿ ಮನೆಯಲ್ಲಿ ಕಂಟಿನ್ಯೂ ಮಾಡಿದೆ. ಶೂಟಿಂಗ್ ಹೋಗುವಾಗ ಕೆಲವು ದಿನ ಕಷ್ಟ ಆಗೋದು, ಅರ್ಲಿ ಮಾರ್ನಿಂಗ್ ಹೋಗೋಕ್ಕಾಗ್ತಿತ್ತು, ಆದರೂ ಮುಗಿಸಿ ಹೋಗ್ತಾ ಇದ್ದೆ ಸಾಧಾರಣ. ಔಟ್ ಸ್ಟೇಷನ್ ಶೂಟಿಂಗ್ ಹೋದ್ರೂ ಅಲ್ಲಿಂದ ಮಾಡಿದ್ದೀನಿ ಸಾಕಷ್ಟು ದಿನಗಳು. ಅಂದರೆ ಒಂದು ಸರ್ವಿಸ್ ಮೋಟೋ ಇಟ್ಕೊಂಡು, ಅಂದರೆ ನನಗೂ ಒಂದಷ್ಟು ಪ್ರಾಕ್ಟೀಸ್ ಆಗುತ್ತೆ, ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಮಾಡಿದ್ದು. ಅಂದರೆ ಯೋಗ ಅದು ಒಂದಷ್ಟು ಶಕ್ತಿ ಕೊಡ್ತು ಅಂತ. 2 ಸೀಸನ್ ಕೋವಿಡಲ್ಲೂ ಅದನ್ನು ಮುಂದುವರ್ಸ್ಕೊಂಡು ಹೋದೆ. ಸೊ ಇತ್ತೀಚೆಗೆ ಮತ್ತೆ ಕಷ್ಟ ಆಯಿತು ಫಾಲೋಅಪ್ ಮಾಡಿ ಅದನ್ನು ದಿನ ಮುಂದುವರ್ಸೋದು. ಕೆಲವು ಔಟ್ ಸ್ಟೇಷನ್ ಎಲ್ಲ ತುಂಬ ಕಷ್ಟ ಆಗ್ತಿದೆ, ಹೆಕ್ಟಿಕ್ ಅನ್ಸೋದು, ನೈಟ್ ಶೂಟ್ ಇರೋದು ಬೆಳಗ್ಗೆ, ಮತ್ತು ಇವರಿಗೆ ಇನ್ಫಾರ್ಮ್ ಮಾಡಬೇಕು ನಾಳೆ ಕ್ಲಾಸ್ ಇಲ್ಲ ಅಂತ. ಅವ್ರು ಕಾಯೋರು 6 ಗಂಟೆಗೆ ಬಂದು ಲೈವ್ಗೆ ಎಲ್ಲಿ ಬರಲಿ, ಎಲ್ಲಿ ಎಲ್ಲಿ ಬಂದೇ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ಟ ಅಂತ. ಸೊ ಅದೆಲ್ಲ ಬೇಡ ಸಮಸ್ಯೆ ಅಂತ ಆ ಗ್ರೂಪ್ ಮಾಡ್ಕೊಂಡಿದ್ವಿ ವಾಟ್ಸಪ್ಪಲ್ಲಿ, ಅಲ್ಲಿ ಮೆಸೇಜ್ ಹಾಕ್ಬಿಡ್ತಾ ಇದ್ವಿ ಇಲ್ಲ ಕ್ಲಾಸ್ ಇನ್ಮೇಲೆ ಮಾಡೋಕ್ಕಾಗಲ್ಲ. ಈಗ ನಿಲ್ಲಿಸಿದೀವಿ, ಈಗ ಮತ್ತೆ ಲೈವ್ ಕ್ಲಾಸ್ ಬೇರೆ ಶುರು ಆಗಿಬಿಟ್ಟಿದೆಯಲ್ಲ, ಈಗ ಫೇಸ್ ಟು ಫೇಸ್ ಆಫ್ಲೈನ್ ಕ್ಲಾಸ್ಗಳು ಇದಾವೆ. ಈಗಲೂ ಮಾಡ್ತೀರಿ? ಈಗಲೂ, ಇವತ್ತು ಕ್ಲಾಸ್ ಇತ್ತು, ಇವತ್ತು 5-6 ಕ್ಲಾಸ್ ತೊಗೊಂಡಿದ್ದೆ ನಾನು ಇಲ್ಲಿ ಗಿರಿನಗರದಲ್ಲಿ ಬೆಳಗ್ಗೆ 5 ಗಂಟೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾಂ, ನನ್ನ ಜರ್ನಿ ಅಂದರೆ ಬೆಳಗ್ಗೆ 7-5 ಗಂಟೆಗೆ ಡೈಲಿ, ಅದು ಡಿಫಾಲ್ಟ್ ಎದ್ಬಿಡ್ತೀನಿ ನಿಮಗೆ. ಹೋ, ನಿಮ್ಗೆ ಅಲರಾಮು ಬೇಕಂತೇನಿಲ್ಲ, ಅದೊಂದು ಅಲರಾಮು ಸೆಟ್ ಆಗಿಬಿಟ್ಟಿದೆ ಒಳಗಡೆಗೆ. ಸೊ ಸುಮಾರು 1-20 ವರ್ಷದಿಂದ ಆ ಥರ ಎದ್ದು ಅಭ್ಯಾಸ ಆಗಿಬಿಟ್ಟು ನಮ್ಗೆ ಡೈಲಿ 1 ಅವರ್ ಯೋಗ, 1 ಅವರ್ ಜಾಗಿಂಗು ಅಥವಾ ವಾಕಿಂಗು, ಇಲ್ಲ ಅಂದರೆ ಸಮಾಧಾನ ಆಗಲ್ಲ. ಅಂದ್ರೆ ಹೌದೌದು, ಅಷ್ಟು ಅದೇನೋ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅಂದರೆ ಏನೋ ಮಾಡ್ತಿದ್ದೀನಿ ಅಂತಲ್ಲ ಫಿಟ್ನೆಸ್ಗೆ, ಬಟ್ ಅದು ಖುಷಿ ಕೊಡ್ತಿದೆ. ನಿಲ್ಲಿಸಿಲ್ಲ ನಾನು ಯಾವತ್ತೂ ವಾಕಿಂಗ್ ನಿಲ್ಲಿಸಿಲ್ಲ, ಯೋಗ ನಿಲ್ಲಿಸಿಲ್ಲ ಸುಮಾರು 20 ವರ್ಷದಿಂದ. ಎಲ್ಲೋ ಒಂದು ಹುಷಾರು ತಪ್ಪದಾಗ್ಲೋ ಅಥವಾ ತೀರಾ ಅನಿವಾರ್ಯ ನೈಟ್ ಶೂಟಿಂಗ್ ಇದ್ದೋ ಅಥವಾ ನಿದ್ದೆ ಕೆಟ್ಟೋ ಆ ಥರ ಸಂದರ್ಭ ಮಾತ್ರ ಯೋಗ ಬಿಟ್ಟಿದ್ದೀನಿ ಅಥವಾ ವಾಕಿಂಗ್ ನಿಲ್ಲಿಸಿದ್ದೀನಿ, ಬಿಟ್ಟರೆ ಅದರ್ವೈಸ್ ಮಾಡಿಕೊಂಡೇ ಬಂದಿದ್ದೀನಿ ಕಂಟಿನ್ಯೂಸ್. ರಂಗಭೂಮಿ ಬಹಳ ಬಹಳ ಸ್ಫೂರ್ತಿದಾಯಕವಾದ ಮಾತುಗಳು ನಮ್ಮ ರಾಘು ಸರ್ ಕಡೆಯಿಂದ, ಬಹಳ ಸಂತೋಷ ಆಯ್ತು ನಿಮಗೆ. ಸುಮ್ಮನೆ ಕೇಳ್ತೀನಿ, ನಿಮ್ಗೆ ಏಜ್ ಒಂದು 30 ಇರ್ಬೋದಾ? 30 ಇರ್ಬೋದಾ? ಹಂಗೆ ಅನ್ಕೊಳ್ಳಿ, ಇದು ಹಿಂಗೆ ಇರ್ಲಿ. ಒರಿಜಿನಲ್ ಹೇಳಲ್ಲ, ಅವರು ಯೋಗ ಮಾಡಿ 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 ಅವರು ಯೋಜಿ ವಾಪಸ್ ಹೋಗ್ತಾ ಇದೆ. ಮದುವೆ ಆಗಿರೋದೆಲ್ಲ ಹೇಳ್ಬಿಟ್ಟಿದೆ. 22 ವರ್ಷ ರಂಗಭೂಮಿಗೆ ಬಂದು ಶಂಕರ್ನಾಗ್ ಅವ್ರು ತೀರ್ಕೊಂಡು ವರ್ಷ ಬಂದಿರೋದವರು. ಸೊ ಹಂಗಾಗಿ ನಾನೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತೀನಿ, ನಿಮ್ಗೆ ಹೇಳಲ್ಲ ಹೇಳಲ್ಲ ನೀವೇ ಗೆಸ್ ಮಾಡಿ. ಎಸ್, ಹಂಗಾಗಿ. ಸೊ ಮಕ್ಕಳು? ಮಗ ಒಬ್ಬನೇ.
ಈಗ ಈಗ ಏಜ್ ಗೊತ್ತಾಗ್ಬಿಡುತ್ತೆ. ಅವನೀಗ ಥರ್ಡ್ ಇಯರ್ ಥರ್ಡ್ ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಇಂಜಿನಿಯರಿಂಗು ಯಾರು ನೀವು ಪಾಠ ಮಾಡ್ತೀರ ಕಿರಿಕ್ಪಾಟಿ ಕಾಲೇಜ್ ಅದೇ ಅಲ್ಲ, ಇಲ್ಲಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ BNMIT ಅಂತ. BNM ಅಲ್ಲಿ ಓದ್ತಾ ಇದ್ದಾನೆ, ಭಾಗೀರಥಿ ಬಾಯಿ ಮನೆ ಅಲ್ಲಿ ಇಂಜಿನಿಯರಿಂಗು. ಒಬ್ಬನೇ ಮಗ ಸಿದ್ಧಾಂತ್ ಕಶ್ಯಪ್, ಅವನು ಬ್ಯಾಡ್ಮಿಂಟನ್ ಪ್ಲೇಯರು. ಓ ಹೌದು, ಕಾಲೇಜ್ಗೆ ಕ್ಯಾಪ್ಟನ್ನು ಕಾಲೇಜ್ ಟೀಮ್ಗೆ. ಹಾಗೆ ಇಲ್ಲಿ ಕೋಚಿಂಗ್ ಹೋಗ್ತಾನೆ, ಮನೆ ಹತ್ರ ಮಂಜುಷಾ ಸ್ಪೋರ್ಟ್ಸ್ ಕ್ಲಬ್ ಅಂತಿದೆ, ಅಲ್ಲಿ ಹರ್ಷ ಸರ್ ಅಂತಿದ್ದಾರೆ ಅವರು ಅವನಿಗೆ ಕೋಚು. ಅವನು ಒಳ್ಳೆ, ಈಗ ರ್ಯಾಂಕಿಂಗ್ ಸಿಕ್ಕಿಲ್ಲ ಇನ್ನು, ಸ್ಟೇಟ್ಗೆ ಆಡಬೇಕು ಅಂತ ಅವನ ಆಸೆ ಇದೆ. ಒಳ್ಳೆ ಪ್ಲೇಯರು, ಚೆನ್ನಾಗಿ ಆಡ್ತಾನೆ. ಸೊ ಅವನ ಮಗ ಮೇಡಮ್ ಏನು ಮಾಡ್ತಾರೆ? ಮೇಡಮ್ ಏನು ಮಾಡ್ತಾರೆ? ಮೇಡಮ್ ಹೌಸ್ ವೈಫು, ಮನೆಯಲ್ಲೇ ಇದ್ದಾಳೆ, ತೀರ್ಥಳ್ಳಿ ಹುಡುಗಿ ಮನೆಯಲ್ಲೇ ಇದ್ದಾಳೆ. ಲವ್ ಅಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜ್ ಆಫ್ಟರ್ ಲವ್. ಅರೇಂಜ್ ಆಫ್ಟರ್ ಲವ್. ಅಮ್ಮ ಮನೇಲಿದ್ದಾರೆ, ಅಣ್ಣ ಊರಲ್ಲೆಲ್ಲ ಅಣ್ಣ ಅಂದ್ರಿದ್ದಾರೆ, ಇಲ್ಲಿ ಅಣ್ಣ ತಮ್ಮಂದ್ರೆಲ್ಲ ಹತ್ತಿರದಲ್ಲೇ ಇದೆಯಲ್ಲ ಮನೆ ಇದೆ. ಹೊಸಕೆರಳ್ಳಿಲಿ ಮನೆ 2004 ಸೈಟ್ ತಗೊಂಡು 8 ಮನೆ ಕಟ್ಟಿಸಿದ್ದು. ಸೊ ಅದೇ ಮನೇಲಿ ಇದ್ದೀವಿ. ಸಿನಿಮಾ ಬರಕ್ಕೆ ಮೊದಲೇ ಮನೆ ಮಾಡಿದ್ದಾರೆ. ಇಲ್ಲ, ಆವಾಗಲೇ ಬಿಸ್ನೆಸ್ ಇತ್ತಲ್ಲ, ಪ್ರೆಸ್ ಎಲ್ಲ ಇತ್ತು, ಹಾಗಾಗಿ ಕೈಲಿದೆ. ಒಂದು 10-12 ಸಿನಿಮಾ ಇದೆ, ನಡೀತಾ ಇದೆ. ಸರ್ ನಮ್ಗೆ ಹಿಂಗೆ ಸರ್ ಡೇಟ್ ಕೊಟ್ಟಿರಿ. ಏ ಇಲ್ಲ ಇಲ್ಲಪ್ಪ, ಖಂಡಿತ ಇಲ್ಲ. ಸಿನಿಮಾ ಕೈಲಿ ಇಟ್ಕೊಂಡು ಈಗ ಮೇಜರ್ ಡೇಟ್ಸು ಶಿವಾಜಿ ಸುರತ್ಕಲ್ 2 ಮಾಡ್ತಿದ್ದೀವಿ. ಹೌದೌದು, ಆಕಾಶ್ ಶ್ರೀವಾಸ ಡೈರೆಕ್ಟ್ರು, ರಮೇಶ್ ಸರ್ ಜೊತೆ. ಅದೊಂದು ಖುಷಿ ಕೊಡುತ್ತೆ ನನಗೆ, ನಿಜವಾಗೂ ರಮೇಶ್ ಸರ್ ಜೊತೆ ಕೆಲಸ ಮಾಡೋದು ಅಂದರೆ ಒಂದು ಮಜಾನೇ. ಕೋ ಆರ್ಟಿಸ್ಟ್ನ ತುಂಬ ಚೆನ್ನಾಗಿ ನಡೆಸ್ಕೋತಾರೆ ಅವರು, ಸಪೋರ್ಟ್ ಮಾಡುವಂಥದ್ದು. ಹಾಗಾಗಿ 1 ಅವಕಾಶ ಕೊಟ್ಟಿದ್ರು. ಈಗ 2 ಕಂಪ್ಲೀಟ್ ಒಂದು 30-32 ದಿನ ಶೂಟಿಂಗ್ ಅದು ಆ ಸಿನಿಮಾ ನಂದು ಪಾರ್ಟು. ಸೊ ಅಷ್ಟು ನಡೀತಾ ಇದೆ. ಈಗ ಒಂದು 26-27 ದಿನ ಆಯಿತು. ಓ ಹೌದು, ಯಲ್ಲಾಪುರ, ಹೊನ್ನಾವರ, ಉಡುಪಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕ್ರೈಮ್ ಡಿಟೆಕ್ಟಿವ್ಸ್ ಕೇಸಸ್, ಶರ್ಲಾಕ್ ಹೋಮ್ಸ್. ಶರ್ಲಾಕ್ ಹೋಮ್ಸ್, ನಾನು ವ್ಯಾಟ್ಸನ್ ತರ. ವ್ಯಾಟ್ಸನ್ ತರ ಅದರಲ್ಲಿ ಚೆನ್ನಾಗಿತ್ತು, ಬಂದ್ ಚೆನ್ನಾಗಿತ್ತು ನಾನು ಅಮೆಝಾನ್ ಅಲ್ಲಿ. ಹೌದೌದು, ಈಗ ಕಿರಿಕ್ ಪಾರ್ಟಿಯ ಕಾಮಿಡಿ ಪ್ರೊಫೆಸರ್ ಆಗ್ಬೋದು, ಅಥವಾ ಈಗ ಶಿವಾಜಿ ಸುರತ್ಕಲ್ ತರದ ಒಬ್ಬ ಡಿಟೆಕ್ಟಿವ್. ಹೌದು, ಈ ಥರದ ವೆರೈಟಿ ಆಫ್ ಪಾತ್ರಗಳನ್ನ ನೀವು ಮಾಡಿ ತೋರಿಸಿದ್ದೀರಿ. ಆದ್ರೂ ಕೆಲವು ಅದೇ ಥರದ ಪಾತ್ರ ಬರುತ್ತೆ ನಮ್ಮಲ್ಲಿ ಅಂತ ಅನಿಸ್ತಿಲ್ವಾ ನಿಮಗೆ? ನಿಮಗೆ ಉದಾಹರಣೆ ಅದೇ ನನಗೂ ಅರ್ಥ ಆಗ್ತಿಲ್ಲ. ಈಗ ಯೂಶ್ವಲಿ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಇಂಡಸ್ಟ್ರಿಯಲ್ಲಿ, ತುಂಬ ಜನ ಅದನ್ನೇ ಹೇಳ್ತಾರೆ. ಪೊಲೀಸ್ ಪಾತ್ರ ಅಂದರೆ ಪೊಲೀಸ್ ಪಾತ್ರಗಳೇ ಬರ್ತವೆ, ಅವನು ಅದಕ್ಕೆ ಫಿಟ್ ಆಗಿದೆ. ಆರ್ಡಿ ಇದ್ಬಿಟ್ರೆ ಫಿಟ್ ಆಗಿ ಬಾಡಿ ಇದೆ ಅಂದರೆ ಅವನಿಗೆ ಪೊಲೀಸೇ ಹಾಕ್ಬಿಡ್ತಾರೆ. ನಾನು 7 ಪಿಕ್ಚರ್ ಪೊಲೀಸ್ ಮಾಡಿಸ್ತೀನಿ. ನೀವು ಮಾಡಿದ್ರೆ ಎಣ್ಣೆದು ಪೊಲೀಸ್ ಮಾಡೋದು, ನಾವು ನೀವು ಒಟ್ಟಿಗೆ ಇದ್ರಲ್ಲಿ ಮಾಡಿದ್ವಿ. ಬ್ಯೂಟಿಫುಲ್ ಮನಸ್ಸುಗಳು. ಹೌದು, ನಾನು ಪೊಲೀಸು, ನಾನು PC-ನೋ ಏನೋ. ಅಯ್ಯೋ, ರ್ಯಾಂಕಿಂಗ್ ಬೇರೆ ಅಷ್ಟೇ, ಸ್ಟಾರ್ ಬೇರೆ. ಒಟ್ಟಿಗೆ ಮಾಡಿದ್ವಿ, 10 ಸಾರ್ ಇದ್ರೆ ಅದರಲ್ಲಿ. ಸೊ ಆ ಥರ ನಿಜ, ನೀವು ಹೇಳಿದ್ದು ಕರೆಕ್ಟು. ನನಗೂ ಅಷ್ಟೇ, ಹಾಗೆ ಆಗಿದೆ. ಒಂದು 20-25 ಸಿನಿಮಾನ, 20 ಸಿನಿಮಾ ಅಂತೂ ಬರೀ ಲೆಕ್ಚರರ್ ರೋಲ್ಗೆ ಬಂದಿದೆ. ಹೌದಾ? ಬರೀ ಲೆಕ್ಚರರ್ ಪಾತ್ರಗಳು. ಕಾಮಿಡಿ ಟೈಮಿಂಗ್ ಇರೋದೆ ಆಲ್ಮೋಸ್ಟ್ ಅದೇನೆ, ಅದೇ ಥರದ್ದೇ. ನಿಮಗೆ ಕ್ಯಾರೆಕ್ಟರೇಷನ್ ಇರಲ್ಲ? ಇಲ್ಲ ಇಲ್ಲ, ಅದೇನೆ ನಿಮಗೆ, ಕಾಮಿಡಿನೇ, ಸೀರಿಯಸ್ಸು ಅಲ್ಲ, ಕಾಮಿಡಿ ಲೆಕ್ಚರರ್ನೇ ಮಾಡಿಕೊಂಡು ಅದೇ ಪಾತ್ರಗಳು ಬರೆದು. ಇತ್ತೀಚೆಗೆ ನನಗೆ ಬರುವಂಥ ಪಾತ್ರಗಳೆಲ್ಲ ಆಲ್ಮೋಸ್ಟ್ ಲೆಕ್ಚರರ್ಸು, ಅದೇ ಕಾಮಿಡಿ ಪಾತ್ರಗಳೇ ಬರ್ತವೆ. ಅದೇ ಬಾಡಿ ಲ್ಯಾಂಗ್ವೇಜ್ ಕೇಳ್ತಾರೆ. ಏನಾದರೂ ಬೇರೆ ಥರ ಮಾಡ ಅಂದರೆ ಬೇಡ ಸರ್, ಮಜಾ ಇದೆ, ನೀವು ಹಂಗೆ ಮಾಡಿ ಅಂತಾರೆ. ಅಂದರೆ ಅಷ್ಟು ಬ್ರ್ಯಾಂಡ್ ಆಗಿಬಿಟ್ಟಿದೆ. ನಾನು ಹಂಗೆ ಮಾಡಿದ್ರೇ ಅವ್ರಿಗೂ ಸಮಾಧಾನ ಆಗುವಂಥದ್ದು, ಕೆಲವ್ರಿಗೆ, ಕೆಲವು ನಿರ್ದೇಶಕರಿಗೆ. ಅದನ್ನು ಬೇರೆ ಅದು ಹೊರತಾಗಿ ಏನೋ ಮಾಡೋಕ್ಕೆ ಹೊರಟ್ರು ಬೇಡ ಸರ್ ಸೀರಿಯಸ್ ಆಗುತ್ತೆ, ಅಥವಾ ಇನ್ನೊಂದು ಥರ ಬೇಡ, ನೀವು ಹಿಂಗನ್ನಿ ಹಿಂಗನ್ನಿ ಹಿಂಗೆ ನಗಿ ಹಿಂಗೆ ಮಾಡಿ ಇದು ಮಾಡಿ 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 ಅಭ್ಯಾಸ ಆಗಿ ಅದೇ ಆ ಪಾತ್ರಗಳೇ ಬರ್ತವೆ ಒಂದಷ್ಟು. ಸೊ ಯಾಕೆ ಗೊತ್ತಾಗ್ತಿಲ್ಲ ನನಗೂ. ಯೂಶ್ವಲಿ ಬ್ಯಾಂಕ್ ಮ್ಯಾನೇಜರ್ ಪಾತ್ರಗಳು, ಲಾಯರು, ನಾನು ಮಾಡಿರುವಂಥದ್ದು ಪೊಲೀಸ್ ಪಾತ್ರ ಇತ್ತೀಚೆಗೆ, ಪೊಲೀಸು, ಇದು ಅದು ಬಿಟ್ಟರೆ ಲೆಕ್ಚರರ್ ಪಾತ್ರಗಳು. ಇದು ಯಾಕಾಗತ್ತೆ, ಒಬ್ಬ ನಟನಲ್ಲಿ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ನಿರ್ದೇಶಕರಿಗೆ ಗೊತ್ತಾಗ್ತಿಲ್ವೋ, ಅಥವಾ ಆ ಥರದ್ದು ಒಂದು ಪಾತ್ರ ನಮಗೆ ಬಿದ್ದು ನಾವು ಪರ್ಫಾರ್ಮ್ ಮಾಡಿ ಅದು ಹಿಟ್ಟಾಗಿ ಆಮೇಲಿಂದ ಅದು ಗೊತ್ತಾಗುತ್ತೋ, ಅಥವಾ ನನ್ನ ಪ್ರಕಾರ ಇದು ಗೊತ್ತಿಲ್ಲ, ಯಾರೋ ಹೇಳಿದ್ದು, ನಾನು ಅಂದ್ಕೊಂಡಿದ್ದಲ್ಲ. ಒಬ್ಬ ಕಾಮಿಡಿ ಪಾತ್ರ ಮಾಡ್ತಾನೆ ಅಂದರೆ ಅವನು ಎಲ್ಲ ಪಾತ್ರನ ಮಾಡಬಲ್ಲ ಅಂತ ಅಷ್ಟು ಕೆಪಾಸಿಟಿ ಇದೆ ಅಂತ ನಿಜವಾಗು ಇದು. ಆದರೆ ನನಗೂ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ. ನಾನು ಇನ್ನೊಬ್ರು ಹೇಳಿದ್ದಾರೆ, ನಾನು ಅದನ್ನೇ ಕೇಳ್ತಾ ಇದ್ದೀನಿ ಈ ಇಂಟರ್ವ್ಯೂ ಮೂಲಕನೂ ಅದನ್ನೇ ಹೇಳ್ತೀನಿ. ಒಂದು ಯಾವುದಾದ್ರು ಒಂದು ನೆಗೆಟಿವ್ ಶೇಡ್ ಇರುವಂಥ ಪಾತ್ರ, ಒಂದು ವಿಲನ್ ಅಂತಲ್ಲ, ಒಂದು ನೆಗೆಟಿವ್ ಪಾತ್ರ, ಸೈಕೋನೋ, ಒಂದು ಹುಚ್ಚನೋ, ಈ ಥರದ ಪಾತ್ರಗಳು ಕೊಡಿ. ಒಂದು ಚಾಲೆಂಜಿಂಗ್ ಇರಲಿ, ಚಾಲೆಂಜಿಂಗ್ ಇರಲಿ. ಈ ಇದೇ ಬ್ರ್ಯಾಂಡ್ ಆಗಿಬಿಟ್ರೆ ಅದೇ ಮಾಡಿ ಮಾಡಿ ಅದರಲ್ಲಿ ಏನು ಹೊಸತನ ಅನಿಸಲ್ಲ, ಖುಷಿ ಕೊಡುತ್ತೆ, ಜನ ಗುರುತಿಸ್ತಾರೆ, ಅವೆಲ್ಲ ನಡೆಯುತ್ತೆ, ಜನಗಳು ಕೂಡ ಅದೇನೇ ಇಷ್ಟಪಡ್ತಿದ್ದಾರೆ.
ಬಟ್ ನಮಗೆ ನಟನಾಗೆ ಒಂದು ಖುಷಿ ಕೊಡ್ತಿಲ್ಲ, ತೃಪ್ತಿ ಕೊಡ್ತಿಲ್ಲ. ಇದು ಯಾಕೆ ಹಿಂಗಾಗ್ತಿದೆ, ಯಾಕೆ ಆಗ್ತಿದೆ ಗೊತ್ತಾಗ್ತಿಲ್ಲ. ಮುಂದಿನ ದಿನಗಳಲ್ಲಿ ಎಲ್ಲೋ ಅದಕ್ಕೆ ಸಿಗ್ಬೋದೇನೆ, ಬರ್ಬೋದು. ಈಗ ಯಾವುದೋ ಒಂದು ಪಾತ್ರ ಮಾಡ್ತಿದ್ದೀನಿ, ಇನ್ನು ಬರಬೇಕದು, ಶೂಟಿಂಗ್ ನಡೆದು ಹೋಗ್ತಾ ಇದ್ದೀವಿ. ಅದರಲ್ಲಿ ಒಂದು ಪಾತ್ರ ಬೇರೆ ಥರ ಸಿಕ್ಕಿದೆ, ಒಂದು 12 ದಿನ ಕ್ಯಾರೆಕ್ಟರ್ ಇದೆ, ಜೈಲಲ್ಲಿ ಪಾತ್ರ, ಅದು ಒಬ್ಬ ಕೈದಿ ಪಾತ್ರ, ಅದು ಆ ಥರದ್ದು. ಅದೊಂದು ಬೇರೆ ಥರ ಇರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀನಿ. ನೋಡಿ, ಹತ್ರ ಸಿಕ್ಕ ಕೂಡಲೇ ನಿಮ್ಗೆ ಖುಷಿ ಆಗುತ್ತೆ, ನಾವೇನೋ ಹೊಸದ್ ಮಾಡಕ್ಕಾಗುತ್ತೆ ಅಂತ. ಇಲ್ಲ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ಕಾಸ್ಟ್ಯೂಮ್ ಯಾವುದು. ಇವಾಗ ಸೆಟ್ಗೆ ಹೋದ್ರೆ ಓ ಈ ಸಿನಿಮಾದಲ್ಲಿ ಇದೇ ಕಾಸ್ಟ್ಯೂಮ್ ಬಿಡಿ, ಫಿಕ್ಸ್ ಅಂತ ಒಂದು ಜಾಕೆಟು, ಇದು ಬ್ಲೇಸರು, ಶೂಸ್, ವಾಚ್, ಮಾಮೂಲು ಕನ್ನಡಕನೋ ಇದು ಒಂದು. ಸೊ ಹಾಗೆ, ಸೊ ಅದೇ, ಅದರಿಂದ ಜನ ಆಚೆ ಬರಬೇಕು ಅಂದರೆ, ಬರಬೇಕು ಅಂದರೆ ನಾವೇ ಅದನ್ನು ತೋರಿಸ್ಕೊಡ್ಬೇಕು ಅವ್ರಿಗೆ, ಯಾವುದೋ ಒಂದು ಪಾತ್ರ ಅವಕಾಶ ಮಾಡಬೇಕು. ಹೌದು ಹೌದು, ನೀವು ನಿರ್ಮಾಪಕರು ಅಲ್ಲ, ನಿರ್ದೇಶಕರು ಅಲ್ಲ, ಕಲಾವಿದರಿಗೆ ಖಂಡಿತ ಯಾರು ಗುರುತಿಸಿ ನೋಡಿ, ಈ ಥರದ್ದು ಮಾಡಿಸ್ಬೋದು ಮಾಡಿಸ್ಬೋದು ಅನ್ನಬೇಕು, ಗೊತ್ತಾಗಬೇಕು ಅವಾಗ. ಹೌದು, ಇಲ್ಲಾಂದರೆ ನಿಮಗೆ ಇವನು ಮಾಡಬಲ್ಲ ಮಾಡ್ತಾನ ಇಲ್ವೋ ಆ ಡೌಟಲ್ಲೇ ಇದ್ಬಿಡ್ತಾರೆ, ನಮಗೂ ಪಾತ್ರಗಳು ಸಿಗೋದಿಲ್ಲ. ಅದೇ ಥರ ಮಾಡಿದ್ದೆ, ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಕರಿಯರಲ್ಲಿ ಒಂದು 300-400 ಸಿನಿಮಾ ಮಾಡಿದ್ರೆ ಗುರುತಿಸ್ಕೊಳ್ಳೋದು ಸಿನಿಮಾಗಳೇ 4-5 ಆಗ್ಬಿಡ್ತವೆ. ಹೌದು, ಉಳಿದಂತೆ ಉಳಿದಂತೆ ಒಳ್ಳೆ ಬದುಕು ಖುಷಿ ಕೊಡ್ತಿದೆ, ಅದೇ ಸಾರ್ಥಕ ಅನಿಸುತ್ತೆ. ಕೆಲವು ಟೈಮು ಈಗ ಅಪ್ಪು ಸರ್ ತೀರ್ಕೊಂಡಾಗ ತುಂಬ ಎಲ್ಲರೂ ಇಡೀ ಕರ್ನಾಟಕ ನೊಂದ್ಕೊಂಡಿದೆ. ಆ ಸಂದರ್ಭದಲ್ಲಿ ನನಗೆ ಬೇಜಾರಾಗುವಂಥದ್ದು ಏನಂದರೆ, ಅವ್ರ ಜೊತೆ ನಟಸಾರ್ವಭೌಮ ಮಾಡಿದ್ದೆ ನಾನು ಆ ಸಿನಿಮಾದಲ್ಲಿ. ಅವ್ರ ಜೊತೆ ಕಳೆಯುವಂತಹ ಒಂದು ಕ್ಷಣ ಸಿಕ್ತಲ್ಲ ನನಗೆ ಅಂತ ಸಾರ್ಥಕ ಮನಸ್ಸಲ್ಲಿ ಅಂದರೆ ಅದು ಖುಷಿ ಕೊಡ್ತು ನನಗೆ. ಹಾಗೆಯೇ ಅವರ ಜೊತೆ ಯೋಗದ ಬಗ್ಗೆ ಎಲ್ಲ ಒಂದಷ್ಟು ವಿಚಾರಗಳು ನಾನು ಮಾತಾಡಿದ್ದೆ. ಅವರು ಭಾಳ ಒಲವಿತ್ತು ಅವ್ರಿಗೆ ಅದೆಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು ಮಾತಾಡಬೇಕು ಅಂತ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಸೊ ಅಂದರೆ ಈ ಸಿನಿಮಾ ಕ್ಷೇತ್ರಕ್ಕೆ ಬಂದಮೇಲೆ ನಾನು ಸಾರ್ಥಕ ಇದೆ ಅಂದ್ರಲ್ಲ, ಖುಷಿ ಕೊಡ್ತಿದೆ ಅಂತ, ಇವೆಲ್ಲ ಸಾರ್ಥಕತೆಗಳು, ಒಂದಷ್ಟು ಕ್ಷಣಗಳು ಕ್ಷಣಗಳು. ಸೊ ಆ ಕ್ಷಣಗಳು ನಮಗೆ ಸಿಕ್ತು. ಈ ಫೀಲ್ಡಿಗೆ ಬಂದಿಲ್ಲ ಅಂದಿದ್ರೆ ಇವೆಲ್ಲ ಕಳ್ಕೊತಾ ಇದ್ವೇನೋ ಒಂದಷ್ಟು. ಇಷ್ಟು ಒಡನಾಟಗಳು ಒಡನಾಟಗಳು ಸಿಗ್ತಿರಲಿಲ್ಲ, ಇಷ್ಟು ಒಳ್ಳೊಳ್ಳೆ ಜನಗಳು, ಲೈಕ್ ಮೈಂಡೆಡ್ ಪೀಪಲ್, ಅವ್ರ ಜೊತೆಗೆ ನಮ್ಮ ಬಾಂಧವ್ಯ. ಈಗ ನಿಮ್ಮಂಥವ್ರನ್ನ ಎಷ್ಟು ಜನನ ಇಂಡಸ್ಟ್ರಿಯಲ್ಲಿ ಮೀಟ್ ಮಾಡ್ತಿದ್ದೀವಿ, ಖುಷಿ ಕೊಡ್ತಿದೆ, ಅದು ನಮ್ಮ ಅದೃಷ್ಟ. ಅಂದರೆ ಎಲ್ಲೊಂದು ಕಡೆ ಕಳ್ಕೊತೀವಿ ಈ ಸೋಷಿಯಲ್ ಕಾಂಟ್ಯಾಕ್ಟು, ಇಲ್ಲಾಂದರೆ ನಮ್ಮದೇ ಒಂದು ಚೌಕಟ್ಟಲ್ಲಿ ಇದ್ಬಿಡ್ತೀವಲ್ವ. ಅದರಿಂದ ಆಚೆ ಬಂದರೆ ತಾನೇ ನಿಮಗೆ ಪ್ರಪಂಚ ಏನಿದೆ, ಜನ ಹೇಗಿದ್ದಾರೆ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಭಾವನೆಗಳು, ಅವೆಲ್ಲ ಸಿಗುವಂಥದ್ದು. ಅದೊಂದು ಈ ಕ್ಷೇತ್ರಕ್ಕೆ ಬಂದಮೇಲಿಂದ, ಅದು ನಾಟಕ ಇರ್ಬೋದು, ರಂಗಭೂಮಿ ಅಥವಾ ಇದು ಇರ್ಬೋದು, ನಿಮಗೆ ಬೇರೆ ಬೇರೆ ಥರ ಜನ ಸಿಗ್ತಾರೆ, ಖುಷಿ ಕೊಡ್ತಿದೆ. ಒಂದೊಂದು ಸೆಟ್ಟಲ್ಲಿ ಒಂದೊಂದು ವಿಭಿನ್ನವಾದಂತಹ ಅನುಭವ ಕೊಡ್ತಾ ಇದೆ, ಭಾಳ ಖುಷಿ ಆಗ್ತಿದೆ. ಆಗಲಿ, ಭಾಳ ಖುಷಿ ಆಯ್ತು ನನಗೆ ರಾಘು ಸರ್, ರಾಘು ರಾಮನಕೊಪ್ಪ ಅವರು. ಥ್ಯಾಂಕ್ ಯು ಸರ್. ತಳ್ಳಿಯವರು ನನ್ನ ಗೆಳೆಯರು ಅಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂತಂದರೆ ಸ್ನೇಹಿತರೆ, ನನಗೆ ಗೊತ್ತಿದೆ, ವೈಯಕ್ತಿಕವಾಗಿ ನನಗೆ ಗೊತ್ತಿದೆ, ಒಂದು ಸಿನಿಮಾದಲ್ಲಿ, ಅದು ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅವಕಾಶ ಗಿಟ್ಸೋದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತಿದೆ. ಅಂಥದ್ರಲ್ಲಿ ಒಂದು ದೊಡ್ಡ ಅವಕಾಶ ಗಿಟ್ಟಿಸಿ ಸಿಕ್ಕ ಪಾತ್ರದಲ್ಲೇ ತುಂಬ ಚೆನ್ನಾಗಿ ಅಭಿನಯಿಸಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಈಗ ಬಹಳ ಚಿತ್ರರಂಗದಲ್ಲಿ ಬ್ಯುಸಿ ಇರುವಂತಹ ಒಳ್ಳೆ ಕಲಾವಿದ, ನನ್ನ ಸ್ನೇಹಿತ ಅಂತ ಹೇಳೋದು ಭಾಳ ಹೆಮ್ಮೆ ಆಗುತ್ತೆ. ನಾನು ನನ್ನೆಲ್ಲ ಗೆಳೆಯರು, ನನ್ನೆಲ್ಲ ಸುತ್ತಮುತ್ತ ಇರೋಲ್ಲ ಬೆಳೆ, ನನಗೂ ಸಂತೋಷ. ಯಾಕಂತಂದರೆ ನಾನೇ ಬೆಳೆದಿನ ಅನ್ನೋಷ್ಟು ಖುಷಿಯಾಗುತ್ತೆ. ಹಾಗಾಗಿ ನಾವೆಲ್ಲರೂ ಭಾಳ ಸ್ಟ್ರಗ್ಲಿಂಗ್ ಡೇಸ್ ಅಲ್ಲಿ, ಹಾಗಾಗಿ ನಮ್ಮ ರಾಘು ಸರ್ ಬೆಳೆದಿನ ಸಂತೋಷ ಆಯಿತು. ಹಾಗಾಗಿ ಅವ್ರ ಜರ್ನಿ ಕೂಡ ನಂಗೆ ತುಂಬ ಖುಷಿ ಆಯಿತು. ನನಗೆ ಇದೆಲ್ಲ ಕತೆ ಗೊತ್ತಿರಲಿಲ್ಲ, ಅವರು ಊರು ಇತ್ಯಾದಿಯೆಲ್ಲ. ಹಾಗಾಗಿ ಸರ್ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ನನಗೆ ಅನ್ಸೋದು, ಈಗ ನಿಮ್ಮ 80+ ಸಿನಿಮಾ ಮಾಡಿದಿರಿ, ಇನ್ನು ಮುಂದಕ್ಕೆ ಬರೋವು ಬೇರೆ ಬೇರೆ ರೀತಿಯ ಪಾತ್ರಗಳಾಗಲಿ. ಆಮೇಲೆ ನಮ್ಮ ಲುಕ್ಸಲ್ಲೂ ನಮ್ಮ ಫಹಾದ್ ಫಸೀಲ್ನ ಹೋಲ್ತಾರೆ ನಮ್ಮ ಸರ್ರು, ನಮ್ಮ ಮಲಯಾಳಂ ನಟ. ಆತ ವೆರೈಟಿ 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 ಪಾತ್ರಗಳನ್ನು ಹುಡ್ಕೊಂಡು ಹುಡ್ಕೊಂಡು ಮಾಡ್ತಿರ್ತಾನೆ. ಆತನಿಗೂ ಅಂತ ಒಳ್ಳೊಳ್ಳೆ ಪಾತ್ರ ಕೊಡ್ತಾರೆ. ನಮ್ಮ ರಾಘು ಸರ್ ಏನು ಕಮ್ಮಿ ಏನಲ್ಲ, ಕನ್ನಡದವ್ರು ಏನು ಕಮ್ಮಿ ಇಲ್ಲ, ಭಾಳ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಅಂಥ ಎಲ್ಲ ಒಳ್ಳೆ ಕಲಾವಿದರಿಗೂ ಒಳ್ಳೊಳ್ಳೆ ಪಾತ್ರಗಳು, ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಅಂತ ನಿರ್ದೇಶಕರು ಅಂತ ಬರಹಗಾರರು ಅಂತ ನಿರ್ಮಾಪಕರು ಎಲ್ಲರೂ ಸಪೋರ್ಟ್ ಮಾಡಲಿ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ ಪಾತ್ರದಲ್ಲಿ ನಿಮ್ಗೆ ನೋಡೋಕೆ ಬಯಸ್ತೀನಿ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು ನನಗೆ. ಪರಮ್ ಸರ್, ಪರಮೇಶ್ವರ್ ಅವರು ಹಳೆ ಪರಿಚಯ, ನಾಟಕದ ದಿನಗಳಿಂದನೇ ಪರಿಚಯ. ಅವ್ರು ಹೇಳಿದಾಗೆ ಸ್ಟ್ರಗಲಿಂಗ್ ಡೇಸ್, ಎಲ್ರಿಗೂ ಅಷ್ಟೇ. ನಾಟಕ ಅಂದರೆ ಒಂದು ಮೆಟ್ಲು ಥರ ಹತ್ಕೊಂಡು ಇನ್ನೇನೋ ಸಾಧನೆ ಮಾಡೋಕೆ ಕೊಡ್ತೀವಿ, ನಾಟಕ ಬಿಡಲ್ಲ, ಅದು ರಂಗಭೂಮಿ ಜೊತೆಗೆ ಇದ್ಕೊಂಡು ಬೇರೆ ಸಾಧನೆಗಳು ಮಾಡುವಂಥದ್ದು ನಡೀತಾ ಇದೆ, ಒಂದು ಸಂಪ್ರದಾಯ ನಮ್ಮಲ್ಲೆಲ್ಲ. ಸೊ ಆ ಪ್ರಯತ್ನ ನಡೀತಾ ಇರುವಾಗಲೇ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ, ಕಲಾ ಮಾಧ್ಯಮ ಇವತ್ತು ಅದು ಎಷ್ಟು ದೊಡ್ಡ ಹೆಸರಾಗಿ ಹೋಗಿದೆ ಅಂದರೆ, ಕಲಾ ಮಾಧ್ಯಮ ಅಂದರೆ ಗೊತ್ತಿಲ್ದಿರೋನೇ ಇಲ್ಲ. ಇವತ್ತು ಬೆಳಗ್ಗೆನೂ ನಾನು ಇಲ್ಲಿ ಬರಬೇಕಾದ್ರೆ ಹೋಗ್ತಾ ಇದ್ದೀನಿ ಅಂತ, ಹೇ ಅವ್ರು ಕರೆದಿಯಾರ ಅಂತ ಅಂದರೆ, ಎಲ್ಲರಿಗೂ ಕಲಾ ಮಾಧ್ಯಮದ ನೀನು ಇಂಟ್ರೂ ಮಾಡ್ತೀಯಾರ ಅಂದರೆ ದೊಡ್ಡ ಮಟ್ಟಕ್ಕೆ ನೀನು ಇನ್ನೂ ಹೆಸರಾಗತ್ತೆ ಅಂತ ನನಗಂದರು.
ಅಂದರೆ ಎಷ್ಟು ಮಟ್ಟಿಗೆ ಅದು ಎಷ್ಟು ಶಾರ್ಟ್ ಪೀರಿಯಡಲ್ಲಿ ಅಂದರೆ ಬೆಳೆದಿರುವಂಥ ಸ್ಟ್ರಗ್ಲಿಂಗ್ ಬಿಡಿ, ಇತ್ತೀಚೆಗೆ ನಾನು ಹೇಳಿದ್ದು ಅಂದರೆ ಒಬ್ಬ ವ್ಯಕ್ತಿ ಪರಿಶ್ರಮ ಹಾಕಿ ತಾನು ಒಂದು ಗುರಿ ಇಟ್ಕೊಂಡು ಆ ಗುರಿ ಕಡೆಗೆ ಪ್ರಯಾಣ ಹೊರಟ್ರೆ ಮಾಡಲೇಬೇಕು ಅಂತ ಅದಕ್ಕೆ ಸಾಧನೆಗೆ ರೋಲ್ ಮಾಡೆಲ್ಲು ಪರಮೇಶ್ವರ್ ಅನ್ಕೋತೀನಿ ನಾನು. ಇವತ್ತು ನಮ್ಮಂಥ ಕಲಾವಿದ್ರೂ ಅವ್ರ ಸಂಸ್ಥೆ ಮೂಲಕ ಪರಿಚಯ ಮಾಡಿಸಿ ಇಡೀ ಕರ್ನಾಟಕಕ್ಕೆ ಇಡೀ ಭಾರತಕ್ಕೆ ಪರಿಚಯ ಮಾಡಿಸಿದ್ದಾರೆ. ನಾವು ಬೆಳೆಯೋದಕ್ಕೆ ಇನ್ನೊಂದು ಸ್ಟೆಪ್ ಹತ್ತೋದಕ್ಕೆ ಇದೊಂದು ದಾರಿ ಆಗುತ್ತೆ ಈ ಒಂದು ಇಂಟರ್ವ್ಯೂ, ಈ ಒಂದು ಸಂದರ್ಶನ ಅನ್ಕೋತೀನಿ ಸರ್. ತುಂಬ ಥ್ಯಾಂಕ್ಸ್. ಹಾಗೆಯೇ ನನ್ನ ಜರ್ನಿದು ಒಂದಷ್ಟು ಹಂಚ್ಕೊಂಡಿದ್ದೀನಿ, ಕೆಲವು ಬೇರೆ ಕಡೆ ಇಂಟರ್ವ್ಯೂಲ್ಸಲ್ಲೂ ಹೇಳಿದ್ದೀನಿ, ಕೆಲವೆಲ್ಲ ರಿಪೀಟ್ ಆಗಿದೆ, ಹೇ ಹೇಳಿದ್ದನ್ನೇ ಹೇಳ್ತಾನೆ. ಅದೇ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ, ಆ ಇಂಟರ್ವ್ಯೂಲ್ ಅದನ್ನೇ ಹೇಳಬೇಕು, ಈಗ ನಾಳೆ ಇನ್ನೊಬ್ಬರು ಕರೆದ್ರು ಅದನ್ನೇ ಹೇಳಬೇಕಾಗತ್ತೆ, ಜರ್ನಿ ಎಲ್ಲ ಒಂದೇ. ಹಾಗಾಗಿ ಕೇಳೋರು ಅಲ್ಲಿ ಕೇಳಿದ್ದು ಅದೇ ಅಲ್ವಾ, ಹೋ ಅದೇ ಸೇಮ್ ರಿಪೀಟ್ ಅಂತ ಅಂದ್ಕೋಬಿಡಿ. ದಯವಿಟ್ಟು ಇದನ್ನು ನೋಡಿ ಖುಷಿಪಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆಯೇ ಇಂಟರ್ವ್ಯೂ ಜೊತೆಗೆ ಮಧ್ಯದಲ್ಲಿ ಕೆಲವು ಹೆಸರುಗಳು ಮರ್ತೋಗಿರ್ತೀವಿ ನಾವು ರಂಗಭೂಮಿಲಿ, ಎಸ್ಪೆಷಲಿ ಸುಮಾರು ಜನ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಬಂದಿರ್ತಾರೆ. ಆ ನಿಟ್ಟಿನಲ್ಲಿ ನಾನು ಗಿರಿರಾಜ್ ಸರ್, ಬಿ ಎಮ್ ಗಿರಿರಾಜ್ ಅವರಿದ್ದರು, ಅವ್ರ ಮಾಸ್ತಿಕಲ್ಲು ನಾಟಕದ ನನಗೊಂದು ಅವಕಾಶ ಕೊಟ್ಟಿದ್ದರು, ಆಗಲೇ ಹೇಳೋಕ್ಕೆ ಮರ್ತಿದ್ದೆ, ಅವ್ರನ್ನ ಖಂಡಿತ ನೆನೆಸ್ಕೋತೀನಿ. ಇವತ್ತು ದೊಡ್ಡ ಹೆಸರು ಸಿನಿಮಾ ಕ್ಷೇತ್ರದಲ್ಲಿ ಅವ್ರದ್ದು. ಹಾಗೆಯೇ ಇನ್ನೂ ಅನೇಕ ಜನ ಇದ್ದಾರೆ, ಹೆಸರುಗಳು ಮರ್ತು ಹೋಗಿರ್ತೀವಿ ಮಾತಾಡುವಾಗ. ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಈ ಮಟ್ಟದಲ್ಲಿ, ಈ ಮಟ್ಟ ಅಂದರೆ ಏನು ದೊಡ್ಡ ಸಾಧನೆ ಮಾಡಿಲ್ಲ, ಬಟ್ ಒಂದು ಹೆಸರು ಕರ್ನಾಟಕ ಗುರುತಿಸುವಷ್ಟು ಒಂದು ಕಲಾವಿದನಾಗಿ ಬೆಳೀತಾ ಇದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಇರಲಿ ಹೀಗೆ ಈ ಚಿಕ್ಕ ಕಲಾವಿದನ ಮೇಲೆ ಅಂತ ಕೇಳ್ಕೊತೀನಿ. ಧನ್ಯವಾದ. ಧನ್ಯವಾದ. ಹಾಗೆ ಮುಖ್ಯವಾಗಿ ಇವರು ಯೋಗ ಕ್ಲಾಸಿಗೆ ಸೇರ್ಕೊಳ್ಳೋದು ಸೇರ್ತೀವಿ, ಭಾಳ ಒಳ್ಳೆ ಗುರು. ನನ್ನೊಂದ್ಸಲ ಕರೆದ್ರು, ನನ್ನ ಕೈಕಾಲು ಬಗ್ಗೆಲ್ಲ ಸರ್ ನಾನು ಬರಲ್ಲ ಕೆಲಸ ಇದೆ. ಸೊ ಅವ್ರತ್ರ ನಾನು ಕಲಿಕ್ಕಾಗಿಲ್ಲ, ನೀವು ಕಲೀರಿ. ಖಂಡಿತ ಬನ್ನಿ. ಗಿರಿನಗರದಲ್ಲಿದೆ ಯೋಗಶ್ರೀ ಅಂತ ಸಂಸ್ಥೆ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಇವತ್ತಿಗೆ ಗೊತ್ತಿದೆ ಆರೋಗ್ಯ ಎಷ್ಟು ಮುಖ್ಯ ಅಂತ, ಕೋವಿಡ್ ದಿನಗಳಲ್ಲಿ ಎಲ್ಲರಿಗೂ ಅರಿವಾಗಿದೆ ಆರೋಗ್ಯ ಇದ್ರೇ ಎಲ್ಲ ಅಂತ. ಆ ನಿಟ್ಟಿನಲ್ಲಿ ಶರೀರದ ಇಮ್ಯುನಿಟಿಯನ್ನು ಕಾಪಾಡ್ಕೊಳ್ಳೋದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಯೋಗ ಪ್ರತಿನಿತ್ಯ ಬೇಕು ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ. ರಾಘು ಸರ್, ನಾನು ನೀವು ಒಂದು ಒಳ್ಳೆ ನಾಟಕ ಮಾಡಿಸಿದ್ದೆ. ಏ ಖಂಡಿತ ಖಂಡಿತ ಮಾಡೋದು ನಮ್ಮ ಕೈಲಿಲ್ಲ. ಇಲ್ಲ, ನಾಟಕ ಮಾಡೋಣ ಖಂಡಿತ. ಥ್ಯಾಂಕ್ ಯು ಸರ್, ಸಪೋರ್ಟ್ ಮಾಡಿ ಕನ್ನಡಿಗರನ್ನು. ನಮಸ್ಕಾರ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದನ್ನು ಒತ್ತಿ, ಅದರ ಜೊತೆಗೆ ಒಂದು ಬೆಲ್ ಐಕಾನ್, ಆ ಬೆಲ್ ಒತ್ತಬೇಕು, ಅದನ್ನು ಒತ್ತಿ, ಆವಾಗ ನೀವು ಕಲಾ ಮಾಧ್ಯಮದ ಎಲ್ಲ ಇಂಟರ್ವ್ಯೂಸ್ಗಳನ್ನು ನೋಡ್ಬೋದು. ಪರಮೇಶ್ವರ್ಗೆ, ಆ ಕಲಾ ಮಾಧ್ಯಮಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ತಿರ್ಬೋಕಿ ಜೀವನ ನಮ್ಮದಲ್ಲ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.